श्री गौरी सुतम पणितल पावासुते भक्तम सततम प्रणमाम्यहम श्री गौरी सुतम गौरी सुतम ज्ञान विबेड़को बेड़को के ई बदको ज्ञान विबेड़को बेड़को के ई बदको एरेयुत्त ज्ञान तेरे सुत्त तन्न ई विद्य हुन्न किरणा दिन पाठ पठन गुरु बुद्धि वचन इदु विद्या मंगलूरु विश्वविद्यानिलय नमना नमना ज्ञान बेळको बेळको के ई बदुकु ज्ञान देगुल बीडु बिट्टिदे कडलिन तडियल्लि ಮೆಟ್ಟಿಲು ಹತ್ತೋದಿಲ್ಲಿ ಮೊದಲು ನಿದ್ದೆ ನಮ್ಮಯ ಹಕ್ಕು ನಾಳೆಯ ದಿಕ್ಕು ಜೀವನದ ಸೆಳೆಯು ಜ್ಞಾನವೇ ಬೆಳಕು ಬೆಳಗೋಕೆ ಈ ಬದುಕು ಎರೆಯುತ್ತ ಜ್ಞಾನ ತೆರೆ ಸುತ್ತ ಕಣ್ಣ ಈ ವಿದ್ಯೆ ಹೊನ್ನ ಕಿರಣ ದಿನ ಇದು ವಿದ್ಯಾದಾನ ತಾಣ ಪಡೆದಾಗಲೇ ಸಿರಿ ಶಿಕ್ಷಣ ನಮ್ಮ ಅಂಧಕಾರದ ಮನ ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳೂರು ವಿಶ್ವವಿದ್ಯಾನಿಲಯ ನಮನ ನಮನ ಜ್ಞಾನವೇ ಬೆಳಕು ಬೆಳಗೋಕೆ ಈ ಬದುಕು ಜ್ಞಾನವೇ ಬೆಳಕು ವಿಶೇಷ ಸಂದರ್ಭದಲ್ಲಿ ಈ ಹಬ್ಬದ ವಾತಾವರಣದಲ್ಲಿ ಪ್ರಶಾಂತವಾದ ಒಂದು ಪರಿಸರದಲ್ಲಿ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಏರ್ಪಡಿತ ಅವರು ಹಮ್ಮಿಕೊಂಡಿದ್ದಾರೆ. ನಮಗೆಲ್ಲ ಗೊತ್ತಿರುವಾಗ ಇವತ್ತಿನ ಕಾರ್ಯಕ್ರಮ ಪರಿಸರ ಸ್ನೇಹಿ ಮಡಿಕೆ ಗೊಬ್ಬರ ತಯಾರಿಕೆ ವಾಣಿಜ್ಯ ಬೆಳೆಗಳ ಪಶು ಪಟ್ಟಣಿಕೆ ಮತ್ತು ಕೃಷಿ ಕಾರ್ಯಾಗಾರ ಈ ಕಾರ್ಯಕ್ರಮವನ್ನು ನಮ್ಮ ವಿಶ್ವವಿದ್ಯಾನಿಲಯವು ವಿಜಯ ಬ್ಯಾಂಕ್ ಪೀಠ ಪರಿಸರ ವಿಜ್ಞಾನ ಮತ್ತು ಪರಿಸರ ಇದರ ಆಶ್ರಯದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಮಂಗಳೂರು ವಿಶ್ವವಿದ್ಯಾನಿಲಯವು ರಾಮಕೃಷ್ಣ ಮಿಷನ್ ಸ್ವಚ್ಛ ಮಂಗಳೂರು ಅಭಿಯಾನ ರಾಮಕೃಷ್ಣ ಮಠ ಮತ್ತು ಮಿಷನ್ ಇದರ ಸಹಭಾಗಿತ್ವದಲ್ಲಿ ಆಚರಿಸ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಕಾರ್ಯಕ್ರಮದ ಒಂದು ಹಿನ್ನೆಲೆಯನ್ನು ನೋಡಿದಾಗ ಅಥವಾ ಇವತ್ತೊಂದು ಸ್ವಚ್ಛತೆ ಎನ್ನುವ ಒಂದು ಪದ ಬಂದಾಗ ಕರ್ನಾಟಕ ಮಾತ್ರವಲ್ಲ ಮಂಗಳೂರು ಮಾತ್ರ ದೇಶ ವಿದೇಶದಾದ್ಯಂತ ರಾಮಕೃಷ್ಣ ಮಿಷನ್ ಸ್ವಚ್ಛ ಮಂಗಳೂರು ಅಭಿಯಾನ ಹೆಸರು ಎಲ್ಲ ಕಡೆ ಕೇಳಿ ಬರ್ತದೆ. ಆ ಒಂದು ಅಭಿಯಾನದಲ್ಲೇ ಸ್ವಚ್ಛ ಮಂಗಳೂರು ಎಂಬ ಹೆಸರಿದೆ. ಅದು ಹೆಸರು ಮಂಗಳೂರಿದೆ, ಮಂಗಳೂರಿಗೆ ಒಂದು ಮಾದರಿಯಾಗಿ ಎಷ್ಟೋ ಕಡೆ ಇವತ್ತು ಮಾಡ್ತಾ ಇದ್ದಾರೆ. ನೀವು ಬಹುಶಃ ಯಾವುದೇ ಟಿ ವಿ ಗೂಗಲ್ ಸರ್ಚಲ್ಲಿ ಸ್ವಚ್ಛ ಅಥವಾ ಕ್ಲೀನ್ ಅಂತ ಕೊಟ್ಟರೆ ಬೈ ಡಿಫಾಲ್ಟ್ ರಾಮಕೃಷ್ಣ ಮಿಷನ್ ಹೆಸರು ಬಂದೇ ಬರ್ತದೆ. ಅಂದರೆ ಅಷ್ಟರ ಮಟ್ಟಿಗೆ ಅವರು 4 ವರ್ಷಗಳಿಂದ ಒಂದು ಅತ್ಯುತ್ತಮ ಒಂದು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಬರೀ ಸ್ವಚ್ಛತೆ ಮಾತ್ರ ಅಲ್ಲ, ಅದರ ಜೊತೆಗೆ ಜನರಿಗೆ ವಿಕೇಂದ್ರಿತವಾಗಿ ಏನು ನಾವು ಕಸವನ್ನು ಉತ್ಪತ್ತಿ ಮಾಡ್ತೇವೆ ಅಲ್ಲಿಯೇ ಅದನ್ನು ಒಂದು ಪರಿಹಾರ ಕೊಡುವಾಗ, ಅದು ಪರಿಹಾರ ಅಂತ ಹೇಳಿದರೆ ಸುಮ್ಮನೆ ಬಿಸಾಕೋದಲ್ಲ, ಅದನ್ನು ಒಂದು ಕಸದಿಂದ ರಸ ಅಂತ ಏನು ಹೇಳ್ತೇವೆ ಆ ರೀತಿ ನಿಟ್ಟಿನಲ್ಲಿ ಜನರಿಗೆ ಈ ಮಡಿಕೆ ಗೊಬ್ಬರ ಬೇರೆ ಬೇರೆ ಇದರಲ್ಲಿ ಅವರು ಪ್ರಯೋಗವನ್ನು ಮಾಡಿದ್ದಾರೆ. ಈಗ ಮಡಿಕೆ ಗೊಬ್ಬರ ಎಂಬ ಹೊಸ ಒಂದು ಪರಿಕಲ್ಪನೆಯನ್ನು ಪ್ರಾಯೋಗಿಕವಾಗಿ ಅಂದರೆ ಪ್ರಯೋಗಗಳನ್ನು ಮಾಡಿ ಅದರ ಫಲಿತಾಂಶವನ್ನು ನೋಡಿ ಅದರ ಪ್ರಯೋಜನಗಳನ್ನು ಅನುಭವಿಸಿ ಜನರಿಗೆ ಮುಟ್ಟಿಸ್ತಾ ಇದ್ದಾರೆ.
ಈ ನಿಟ್ಟಿನಲ್ಲಿ ತುಂಬಾ ಯಶಸ್ವಿ ಆಗಿದ್ದಾರೆ ಅದರ ಬಗ್ಗೆ ನಮ್ಮ ಸ್ವಾಮೀಜಿಗಳು ಮತ್ತೆ ಹೇಳಿದ್ದಾರೆ ಇಷ್ಟೆಲ್ಲ ನಾನು ಹೇಳಿದೆ ಈ ಕಾರ್ಯಕ್ರಮದ ಹಿಂದೆ ಇರುವ ಶಕ್ತಿ ಮತ್ತು ಯುಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಆ ಪೂಜ್ಯ ಗುರುಗಳಾದ ಶ್ರೀ ಸ್ವಾಮಿ ಏಕಕಮ್ಯಾನಂದ ಜಿ ಅವರು ಅವರು ಪ್ರಧಾನ ಸಂಚಾಲಕರು ರಾಮಕೃಷ್ಣ ಮಿಷನ್ ಸ್ವಚ್ಛ ಮಂಗಳೂರು ಅಭಿಯಾನ ಅವರು ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಮಾತ್ರವಲ್ಲ ಅವರು ನಮಗೆ ಶುಭ ನುಡಿಗಳನ್ನು ಆಶೀರ್ವಾದ ನೀಡಿದ್ದಾರೆ ದೀಪವನ್ನು ಪ್ರಜ್ವಲಿಸಿದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಮ್ಮ ಕುಲಪತಿಗಳ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ವಿಜಯ ಬ್ಯಾಂಕ್ ಪೀಠ ಪರಿಸರ ವಿಜ್ಞಾನ ಮತ್ತು ಪರಿಸರ ಪರವಾಗಿ ಹಾರ್ದಿಕವಾಗಿ ನಾನು ಶುಭಾಶಯಗಳನ್ನು ಮತ್ತು ಸ್ವಾಗತಗಳನ್ನು ಕೋರಲು ಇಚ್ಛಿಸುತ್ತೇನೆ ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾರರು ಕೂಗುತ್ತೆ ನೀಡಿ ಸ್ವಾಗತಿಸಬೇಕಾಗಿ ಸೋ ಅಂದ್ರೆ ಗಿಡವನ್ನು ನೀಡುವುದರ ಮೂಲಕ ನಾವು ಸ್ವಾಗತಿಸುತ್ತಿದ್ದೇವೆ ಎಲ್ಲರೂ ಕೂಡ ಪರಿಸರ ಪ್ರೇಮಿ ಕಾರ್ಯಕ್ರಮವಾಗಿ ನಾವು ಮಾಡ್ತಾ ಇದ್ದೇವೆ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಅಂದರೆ ತಪ್ಪಾಗಿದ್ದಿಲ್ಲ ಏನು ಈ ಕಾರ್ಯಕ್ರಮ ಮಾತಾಡ್ತಿದ್ದೇವೆ ನೋಡ್ತಾ ಇದ್ದೇವೆ ಇದರ ಒಂದು ಕನಸು ನಮ್ಮ ಕುಲಪತಿಗಳವರು ಪ್ರೊಫೆಸರ್ ಸುಬ್ರಹ್ಮಣ್ಯ ಎಡಪಡಿತಾಯಿಯವರು ತಮಗೆಲ್ಲ ಗೊತ್ತಿದೆ ಅವರು ಫಸ್ಟ್ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಅಧಿಕಾರ ವಹಿಸಿಕೊಂಡಾಗ ಅವರು ಹೇಳಿದ ಮಾತು ವಿಶ್ವವಿದ್ಯಾಲಯವನ್ನು ಜನರಿಗೆ ಮುಟ್ಟಿಸುವಂತದ್ದು ನನ್ನ ಕನಸು ಶೈಕ್ಷಣಿಕ ಬೇರೆ ಬೇರೆ ನೆಲೆಯಲ್ಲಿ ಕಾರ್ಯಗಳು ಕೆಲಸಗಳು ನಡೆಯುತ್ತಾ ಇದ್ದಾವೆ ಸಂಶೋಧನೆ ನಡೆಯುತ್ತಾ ಇದೆ ಯಾವುದೇ ಸಂಶೋಧನೆ ನಡೆದರೂ ಕೂಡ ಯಾವುದೇ ಅಧ್ಯಯನ ಮಾಡಿದರೂ ಕೂಡ ಅದು ಅಲ್ಟಿಮೇಟ್ಲಿ ಜನರಿಗೆ ಸೊಸೈಟಿಗೆ ರೀಚ್ ಆಗಬೇಕು ಆ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡಬೇಕನ್ನೋ ಅವರ ಒಂದು ಕನಸು ಆ ಕನಸಿನ ಅನೇಕ ಅವರ ಏನು ಕಲ್ಪನೆ ಇದೆ ಅದರಲ್ಲಿ ಒಂದು ಇವತ್ತು ಮಾಡ್ತಾ ಇರುವುದು ಈ ಒಂದು ಕಾರ್ಯಕ್ರಮ ಇದಕ್ಕೆ ಒಂದು ಜನವರಿ ಸಾರಿ ಜೂನ್ 5 ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ವಿಶಿಷ್ಟವಾಗಿ ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ತಿಂಗಳಿಂದ ನಡೆಸಿದ್ದೇವೆ ಅದು ಯಶಸ್ವಿಯಾಗಿತ್ತು ಅಲ್ಲಿ ಕೂಡ ಹಣ್ಣು ಹಂಪಲು ಇಡುವಂಥ ಗಿಡಗಳನ್ನು ನೆಟ್ಟು ಯಶಸ್ವಿಯಾಗಿದೆ ಯಾಕೆ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಕಾರಣ ನಾವು ಆ್ಯಕ್ಚುಲಿ ಆ ಕಾರ್ಯಕ್ರಮಕ್ಕೆ 100 ಗಿಡಗಳನ್ನು ಮಾತ್ರ ತಂದಿದ್ದು ಅದು ಅದೇ ದಿನ ಸಂಪೂರ್ಣ ಖಾಲಿ ಆಯಿತು ತುಂಬ ಜನ ನಮಗೆ ಗಿಡ ಬೇಕು ನಮಗೆ ಗಿಡ ಬೇಕು ಅಂತ ಬಂದು ಕೊಂಡೋದ್ರು ಮತ್ತೆ ಗಿಡಕುಳದಿಂದ ಮತ್ತೆ 200 ಗಿಡಗಳನ್ನು ತಂದು ನಾವು ವಿಶ್ವವಿದ್ಯಾಲಯ ಪರಿಸರದಲ್ಲಿ ಮಾತ್ರವಲ್ಲ ಹೊರಗಡೆ ಕೂಡ ಗಿಡ ನೆಟ್ಟಿದ್ದೇವೆ ಇದಕ್ಕೆ ಕಾರಣ ಕೂಡ ನಮ್ಮ ಕುಲಪತಿಗಳ ಒಂದು ಕನಸು ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಮತ್ತೆ ತಮಗೆ ಗೊತ್ತಿರುವ ಹಾಗೆ ನಮ್ಮ ಕುಲಪತಿಗಳು ಬೇರೆ ಬೇರೆ ನೆಲೆಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಸೇವೆ ಮಾಡಿದವರು ಇಂಡಿಯಾ ಒಬ್ಬ ವಿದ್ಯಾರ್ಥಿಯಾಗಿ ಸಂಶೋಧನಾ ವಿದ್ಯಾರ್ಥಿಯಾಗಿ ಅವರು ಫ್ಯಾಕಲ್ಟಿಯಾಗಿ ಪ್ರೊಫೆಸರ್ ಆಗಿ ಡೀನ್ ಆಗಿ ಫೈನಾನ್ಸ್ ಆಫೀಸರ್ ಆಗಿ ಕುಲಪತಿಗಳು ಕುಲ ಸಚಿವರು ಎಕ್ಸಾಮಿನೇಷನ್ ಸೆಕ್ಷನ್ ಕುಲ ಸಚಿವರು ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ ಈಗ ಕುಲಪತಿಗಳಾಗಿ ಅತ್ಯುತ್ತಮ ಸೇವೆ ಮಾಡ್ತಾ ಇದ್ದಾರೆ ಮತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾನವ ಸಂಪನ್ಮೂಲ ಅಭಿವೃದ್ಧಿ ಈ ವಿಷಯದಲ್ಲಿ ಒಳ್ಳೆಯ ಒಂದು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದವರು ಅನೇಕ ಪ್ರಶಸ್ತಿಗಳನ್ನು ಪಡೆದವರು ನಾನು ಅವರ ಪರಿಚಯವನ್ನು ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ ಸಮಯ ಇಲ್ಲದೆ ಇರುವುದರಿಂದ ವಾಣಿಜ್ಯ ಬೆಳೆಗಳ ಕಸಿ ಕಟ್ಟಿಟ್ಟು ಮತ್ತು ಕೃಷಿ ಕಾರ್ಯಗಳು ಇವತ್ತು ಈ 2ನೇ ಕಾರ್ಯಕ್ರಮ ಏನಿದೆ ಅದು ಕೂಡ ಅವರದ್ದೇ ಆದ ಒಂದು ಕನಸು ಯಾಕಂತ ಹೇಳಿದ್ರೆ ಅವರು ಅದರ ಬಗ್ಗೆ ಮತ್ತೆ ಹೇಳಲಿಕ್ಕಿದ್ದಾರೆ ಏನಂತ ಹೇಳಿದ್ರೆ ಇವತ್ತಿನ ಒಂದು ಸಂದಿಗ್ಧ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ ಯಾವ ಪರಿಸ್ಥಿತಿ ಅಂತ ಜನರು ತುಂಬ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಜನರಿಗೆ ಏನಾದರೂ ಒಂದು ಉಪಕಾರ ಆಗುವಂಥ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದರು ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಮಟ್ಟಿಗೆ ನಮಗೆ ಪ್ರಯೋಜನಕಾರಿ ಅನ್ನುವಂಥದ್ದು ಆರ್ಥಿಕ ನೆಲೆಗಟ್ಟಿನಲ್ಲಿ ಇಂಥ ಒಂದು ಕನಸಿನ ಒಂದು ಅತ್ಯುತ್ತಮ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಕಟ್ಟಿಕೊಟ್ಟಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕುಲಪತಿಗಳಾಗಿರುವ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯಿಯವರು ಇವತ್ತು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ವಿಜಯ ಪರವಾಗಿ ಪೂರ್ವಕವಾಗಿ ನಾನು ಅಭಿನಂದನೆ ಮತ್ತು ಸ್ವಾಗತವನ್ನು ಕೋರುತ್ತೇನೆ ಅವರಿಗೆ ತಾರಾವತಿ ಮೇಡಮ್ ಅವರು ಸ್ವಾಗತಿಸಬೇಕಾಗಿ ನಾನು ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಶ್ರೀ ನಿತೀಶ್ ಕೆಜೆ ಹಾಗೂ ಶ್ರೀ ಸಚಿನ್ ಶೆಟ್ಟಿ ಶ್ರೀ ಸಚಿನ್ ಶೆಟ್ಟಿ ಅವರು ಯಂಗಿನ್ ಎನರ್ಜಿಟಿ ಅವರದ್ದು ಕೂಡ ಒಂದು ಅಮೂಲ್ಯವಾದ ಸೇವೆ ನಮ್ಮ ಸಮಾಜಕ್ಕೆ ಯಾವ ನಿಟ್ಟಿನಲ್ಲಿ ಅಂತಂದ್ರೆ ಅವರು ಇಂಜಿನಿಯರಿಂಗ್ ಪದವಿದ್ದರು ಒಳ್ಳೆಯ ಒಂದು ಅಕಾಡೆಮಿಕ್ ರೆಕಾರ್ಡ್ ಇರುವಂತಹ ಒಂದು ಸಣ್ಣ ಪ್ರಾಯದ ಹುಡುಗ ಅವರು ನಾನು ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನುವ ಒಳ್ಳೆ ನಿಟ್ಟಿನಲ್ಲಿ ಅವರು ಮನಸ್ಸು ಮಾಡಿದ್ರೆ ಅವರ ಟ್ಯಾಲೆಂಟಿಗೆ ಅವರು ಫಾರಿನ್ ಹೋಗಿ ಅಮೆರಿಕದಲ್ಲಿ ಹೋಗಿ ಸೆಟ್ಲ್ ಆಗ್ಬೋದಿತ್ತು ಆದರೆ ನಾನು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತೇಳಿ ಈ ಒಂದು ಏನಿದೆ ಸ್ವಚ್ಛ ಮಂಗಳೂರು ಅಭಿಯಾನ ಅದರ
ರಾಮಕೃಷ್ಣ ಮಿಷನ್ ಜೊತೆ ಕೈ ಜೋಡಿಸಿ ಅವರದ್ದೇ ಅಂತ ಒಂದು ಹೊಸ ಕಲ್ಪನೆಯನ್ನ ಜನರಿಗೆ ಕೊಟ್ಟಿದ್ದಾರೆ. ಮಡಿಕೆ ಗೋಪಾಲ ಏನಂತ ಹೇಳ್ತಾರೆ ಅದಕ್ಕೆ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಕೊಟ್ಟು ಅದನ್ನ ಜನರಿಗೆ ಮುಟ್ಟಿಸಿರುವ ವ್ಯಕ್ತಿ ಮತ್ತೆ ಯಾರು ಅಲ್ಲ, ಶ್ರೀ ಸಚಿನ್ ಶೆಟ್ಟಿ ಅವರು. ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಇವತ್ತು ಸಂಪನ್ಮೂಲ ವ್ಯಕ್ತಿಯಲ್ಲಿ. ಅವರು ಸಂಯೋಜಕರು ರಾಷ್ಟ್ರೀಯ ಸಾರಿ ರಾಮಕೃಷ್ಣ ಮಿಷನ್ ಸ್ವಚ್ಛ ಮಂಗಳೂರು ಅಭಿಯಾನ ಕೂಡ ಅವರು ಅವರು ವೇದಿಕೆ ಮೇಲೆ ಇದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಅವರು ಕೂಡ ನಮ್ಮ ಕುಲಪತಿಗಳು ಮೂರ್ತಿಗಳನ್ನು ಸ್ವಾಗತಿಸಬೇಕಾಗಿ ನೆನಪಿಸಿಕೊಳ್ಳುತ್ತೇನೆ. ಈ ಒಂದು ಮೇಲೆ ನಮ್ಮ ಜೊತೆ ವಿಜಯ ಬ್ಯಾಂಕ್ ಬೀಟ್ ಇದರ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುವ ಶ್ರೀ ಭಾಸ್ಕರ್ ಅವರು ಇದ್ದಾರೆ. ನಿಮ್ಗೆ ಗೊತ್ತಿದೆ ಈ ಕಾರ್ಯಕ್ರಮ ನಾವು ವಿಜಯ ಬ್ಯಾಂಕ್ ಪೀಠದ ಆಶ್ರಯದಲ್ಲಿ ಮಾಡ್ತಾ ಇದ್ದೇವೆ. ಇದರ ಎಲ್ಲ ಸ್ಪಾನ್ಸರ್ಶಿಪ್ ಕೂಡ ಅದೇ ಒಂದು ಪೀಠದ ನೆಲೆಯಲ್ಲಿ. ಬ್ಯಾಂಕ್ ನಮ್ಮ ಮ್ಯಾನೇಜರ್ ಆಗಿರುವ ಹಿರಿಯ ಶಾಖಾ ವ್ಯವಸ್ಥಾಪಕ ಕಾರ್ಯದರ್ಶಿ ಲಕ್ಷ್ಮೀಕಾಂತ್ ನಾಯ್ಕ ಅವರು ಇವತ್ತು ಬೇರೆ ಒಂದು ಕಾರಣದಿಂದ ಇಲ್ಲಿ ಇಲ್ಲ ಕ್ಯಾಂಪಸ್ಸಲ್ಲಿ. ಹಾಗೆಯೇ ಅವರ ಬದಲಾಗಿ ಅವರ ಸಹೋದ್ಯೋಗಿಯಾಗಿರುವ ಶ್ರೀ ಭಾಸ್ಕರ್ ಅವರು ವೇದಿಕೆ ಮೇಲೆ ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರಿಗೂ ಕೂಡ ನಮ್ಮ ಕುಲಪತಿಗಳು ಹೂಗಿಡವನ್ನು ನೀಡಿ ಸ್ವಾಗತಿಸಬೇಕಾಗಿ ಧನ್ಯವಾದಗಳು. ಡೆಲಿಗೇಟ್ಸ್ ಪ್ರತಿನಿಧಿಗಳು ಅಂತ ಹೇಳ್ತೇವೆ ಅಥವಾ ಪಾರ್ಟಿಸಿಪೆಂಟ್ಸ್ ಅಂತ ನಾವು ಹೇಳ್ತೇವೆ. ಇವತ್ತು ನಮ್ಮ ಇಲ್ಲಿ ಈ ಒಂದು ವೇದಿಕೆಯಲ್ಲಿ ತುಂಬ ಕಡಿಮೆ ಜನರಿದ್ದಾರೆ. ಅದಕ್ಕೆ ಯಾಕೆ ನಮ್ಗೆ ಗೊತ್ತಿದೆ, ನಾವು ಕೂಡ ಎಲ್ಲರೂ ಮಾಸ್ಕ್ ಹಾಕೊಂಡು ಕೂತಿದ್ದೇವೆ. ಆದರೆ ಇವತ್ತಿನ ಈ ಕಾರ್ಯಕ್ರಮವನ್ನು ಜಗತ್ತಿನಾದ್ಯಂತ, ಯಾಕಂದರೆ ನಾವು ಇನ್ವಿಟೇಷನ್ ವಾಟ್ಸಪ್ ಇಮೇಲ್ಗೆ ಕಳಿಸಿದಾಗ ನನ್ನ ತುಂಬ ಗೆಳೆಯರು ನನ್ನ ವಿದ್ಯಾರ್ಥಿಗಳು ಅಮೇರಿಕಾ ಬ್ರಿಟನ್ ತುಂಬ ಕಡೆ ಇದ್ದಾರೆ, ದುಬೈಯಿಂದ ಇದ್ದಾರೆ, ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ನಾವು ಖಂಡಿತ ಈ ಕಾರ್ಯಕ್ರಮ ನೋಡ್ತೇವೆ. ಯಾಕೆಂತ ಹೇಳಿದ್ರೆ ಆ ಕಾರ್ಯಕ್ರಮದ ಒಂದು ಹಿನ್ನೆಲೆ ಆಗಿದೆ, ಪರಿಸರ ಸ್ನೇಹಿ ಮಡಿಕೆ ಗೊಬ್ಬರ ಎಲ್ಲರಿಗೂ ಕುತೂಹಲ ಇದೆ. ಹಾಗಾಗಿ ಜಗತ್ತಿನಾದ್ಯಂತ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಹಬ್ಬ ಕಟ್ಟಿವಿ ಹಾಗೂ ಹೊಸ ಕೊಡ ಚಾನಲ್ ಮೂಲಕ ಲೈವ್ ಆಗಿ ಈ ಕಾರ್ಯಕ್ರಮ ಹೋಗ್ತಾ ಇದೆ. ಹಾಗಾಗಿ ಇಲ್ಲಿರುವ ಎಲ್ಲ ಪಾರ್ಟಿಸಿಪೆಂಟ್ಸ್ಗಳು ಪ್ರತಿನಿಧಿಗಳು ಹಾಗೂ ಎಲ್ಲರೂ ಈ ಕಾರ್ಯಕ್ರಮ ನೋಡುತ್ತಿರುವ ಪ್ರತಿನಿಧಿಗಳಿಗೆ ನಾನು ನಮ್ಮ ಕುಲಪತಿಗಳ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಕಾರ್ಯಕ್ರಮ ಎಲ್ಲ ಕಡೆ ಒಂದು ಪ್ರಸಾರವಾಗಬೇಕಂತಿದ್ದರೆ ಮಾಧ್ಯಮ ಮಿತ್ರರು ಕೂಡ ಬಹುಮುಖ್ಯ. ಅವರು ಕೂಡ ಕೆಲವು ಮಾಧ್ಯಮ ಮಿತ್ರರು ಇಲ್ಲೇ ಇದ್ದಾರೆ, ಇನ್ನು ಕೆಲವು ಮಾಧ್ಯಮ ಮಿತ್ರರು ಲೈವ್ ಆಗಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ವಿಶ್ವವಿದ್ಯಾಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ನನ್ನ ಸಹೋದ್ಯೋಗಿ ಮಿತ್ರರು ಇಲ್ಲಿದ್ದಾರೆ, ನಮ್ಮ ಸಿಸ್ಟರ್ ಡಿಪಾರ್ಟ್ಮೆಂಟಿನ ಸಹೋದ್ಯೋಗಿಗಳು ಇದ್ದಾರೆ, ನಮ್ಮ ವಿಭಾಗದ ಸಹೋದ್ಯೋಗಿಗಳು ಇದ್ದಾರೆ. ಹಾಗೆ ಬೆರಳಿಗೆ ಜನ ಇದ್ದರೂ ಕೂಡ ಅಂದರೆ ನಾವು ಇನ್ವೈಟ್ ಮಾಡಿದ್ದೆ ಲೈವ್ ಬೆರಳಿಗೆ ಜನ, ನೀವು ಇನ್ವಿಟೇಷನ್ ಮಾಡಿದ್ರೆ ಗೊತ್ತಾಗ್ತದೆ ಎಲ್ಲಿ ಕೂಡ ಬೆರಳಿ ಹಾಕ್ಲಿಲ್ಲ. ಯಾಕಂದ್ರೆ ಬೆರಳಿ ಹಾಕಿ ತುಂಬ ಜನ ಬರ್ತಾರೆ, ನಮಗೆ ಇಲ್ಲಿ ಕೂಡ ಫೋನ್ ಮಾಡಿ ಕೇಳ್ತಿದ್ರು ಈ ಕಾರ್ಯಕ್ರಮದಲ್ಲಿ ನಾವು ಲೈವ್ ಇಲ್ಲಿ ಬಂದು ನೋಡ್ತೇವೆ ಅಂತ. ಬೇರೆ ಈ ಕೊರೋನಾ ಅಥವಾ COVID-19 ರೀಸನ್ ಇಂದ ನಾವು ಯಾರಿಗೂ ಹೇಳಲಿಲ್ಲ, ತಮಗೆ ಗೊತ್ತಿದೆ ಕಾರಣ. ಎಲ್ಲರೂ ಲೈವ್ ಆಗಿ ನೋಡ್ತಾ ಇದ್ದಾರೆ. ಸೊ ಯಾರಾದ್ರೂ ಇಲ್ಲಿ ಬಂದಿದ್ದೀರಿ ನೋಡ್ತಾ ಇದ್ದೀರಿ, ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ನಿಮ್ಮೆಲ್ಲರ ಸಂಪೂರ್ಣವಾದ ಸಹಕಾರ ಈ ಕಾರ್ಯಕ್ರಮಕ್ಕೆ ನೀಡಬೇಕೆಂದು ನೆನಪಿಸಿಕೊಳ್ಳುತ್ತೇನೆ. ನಿಮ್ಮ ಸಹಕಾರ ಅಂದ್ರೆ ಮನೆಯ ತನಕ ಈ ಕಾರ್ಯಕ್ರಮ ನೋಡಿ, ಯಾಕಂದ್ರೆ ಮನೆಯ ಮಿನಿಟ್ ತನಕ ಈ ಕಾರ್ಯಕ್ರಮ ತುಂಬಾ ಬಹುಮುಖ್ಯವಾದದ್ದು, ಪ್ರಯೋಜನಕಾರಿಯಾಗುವಂಥದ್ದು. ಆ ದೃಷ್ಟಿಯಲ್ಲಿ ದಯವಿಟ್ಟು ಎಲ್ಲರ ಕಾರ್ಯಕ್ರಮವನ್ನು ನೋಡಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ನೆನೆಸಿಕೊಳ್ಳುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆ ಕೃತಜ್ಞತೆಗಳನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ. ಗಣ್ಯರ ಕಿರುಪರಿಚಯ ಮಾಡಿದಂತ ಸಂಯೋಜಕರಾದ ಡಾಕ್ಟರ್ ಪ್ರಶಾಂತ್ ನಾಯ್ಕ ಅವರಿಗೆ ವಂದನೆಗಳು. ಕತ್ತಲಿಂದ ಬೆಳಕು ನೆಡೆವೆ ಎನ್ನುವ ಹಾಗೆ ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಾಗಾರವನ್ನು ಉದ್ಘಾಟಿಸಲು ಶ್ರೀ ಸ್ವಾಮಿ ವಿವೇಕಾನಂದಜಿ ಮಹಾರಾಜ್ ಅವರನ್ನು ಕೇಳಿಕೊಳ್ಳುತ್ತಾ Thank you.
ಆತ್ಮೀಯರ ಡಾಕ್ಟರ್ ಪಿ ಎಸ್ ಯಡಪ್ರಿಯತೆ ಅವರೇ, ಡಾಕ್ಟರ್ ಪ್ರಶಾಂತ್ ನಾಯ್ಕ ಅವರೇ, ಸಚಿನ್ ಶೆಟ್ಟಿ ಅವರೇ ಹಾಗೂ ಲಕ್ಷ್ಮೀಕಾಂತ್ ನಾಯ್ಕ ಅವರ ಬದಲಿ ಬಂದಂತಹ ನಿಮ್ಮ ಅತಿಥಿಗಳೇ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಬಹಳ ಒಂದು ಒಳ್ಳೆಯ ದಿನ. ಗೌರಿ ಗಣೇಶ ಹಬ್ಬ ಜೊತೆಗೆ ಪರಿಸರ ಸ್ನೇಹಿಯಾದಂತಹ ಒಂದಷ್ಟು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ವಿಶ್ವವಿದ್ಯಾನಿಲಯದಲ್ಲಿ ನಡೀತಾ ಇರೋದು ಒಂದು ಬಹಳ ಒಂದು ಶುಭ ಸಂಕೇತ ಅಂತ ಅನಿಸುತ್ತೆ. ಈ COVID-19 ಇಡೀ ಜಗತ್ತನ್ನ ಒಂದು ತಲ್ಲನ್ನು ಬಡಿಸಿದಾಗ ನಮ್ಮ ಯಾವುದೇ ಚಟುವಟಿಕೆಗಳಿಗೆ ಭಂಗ ಬರದಂತೆ ಒಂದಷ್ಟು ಪ್ರಯತ್ನಗಳು ನಡೀತಾ ಇರೋದು ಬಹಳ ಸಂತೋಷದ ವಿಚಾರ. ಇವತ್ತು ವಿಶ್ವವಿದ್ಯಾನಿಲಯದಲ್ಲಿ ಆ ಕುರಿತಂತೆ ಒಂದಷ್ಟು ಕಾರ್ಯಾಗಾರಗಳು ನಡೀತಾ ಇರೋದು ಕೂಡ ಬಹಳ ಸಂತೋಷ. ಮಡಿಕೆ ಗೊಬ್ಬರದ ತಯಾರಿಕೆ ಇದು ಹೇಗೆ ನಾವು ತಗೊಂಡ್ವಿ ಅನ್ನೋದ್ರಲ್ಲ ಹಿನ್ನೆಲೆಯಲ್ಲಿ ನಾವು ಮಾತಾಡ್ತೇನೆ. ಯಾಕಂದ್ರೆ ಮಡಿಕೆ ಗೊಬ್ಬರದ ಬಗ್ಗೆ ಮಾತಾಡಲಿಕ್ಕೆ ಸಚಿನ್ ಶೆಟ್ಟಿ ಅವರು ಬಂದಿದ್ದಾರೆ. ಅದು ಹೇಗೆ ಆರಂಭ ಆಯಿತು ಅಂತ ನಾನೊಂದು ಒಂದು 5 ನಿಮಿಷ ಹೇಳಿ ಆಮೇಲೆ ಅವ್ರು ಮಡಿಕೆ ಗೊಬ್ಬರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ತಮಗೆಲ್ಲ ತಿಳಿದಂತೆ 2014 October 2 ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತ್ ಅಭಿಯಾನ ಅಂತ ಒಂದು ಆರಂಭ ಮಾಡಿದ್ವಿ. 5 ವರ್ಷದ ಕಾರ್ಯಕ್ರಮ ಅಂತ ಅವತ್ತು ಹೇಳಿದ್ದರು. ಗಾಂಧೀಜಿಯವರ 150ನೇ ಜನ್ಮ ಜಯಂತಿವರೆಗೂ ಈ ಕಾರ್ಯಕ್ರಮ ನಡೀಬೇಕು. ಆ ಮೂಲಕ ಇಡೀ ಭಾರತ ಸ್ವಚ್ಛವಾಗಿ ಗಾಂಧೀಜಿಯವರಿಗೆ ನಾವು ಅದು ನಿಜವಾದ ಶ್ರದ್ಧಾಂಜಲಿ, ಭಾರತ ಸ್ವಚ್ಛ ಭಾರತವನ್ನು ಅವರಿಗೆ ಸಮರ್ಪಣೆ ಮಾಡಬೇಕು ಅಂತ. ಅದು ತಮಗೆಲ್ಲ ತಿಳಿದಿದೆ. ಕುಲಪತಿಗಳು ಕೂಡ ಅವಾಗ ಹೇಳ್ತಾ ಇದ್ರು ನಮ್ಮ ದೇಶದಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ ಇಂಪ್ಲಿಮೆಂಟೇಷನ್ ಅನುಷ್ಠಾನ ಆಗೋದಿಲ್ಲ. ತುಂಬ ಯೋಜನೆಗಳು ಬರುತ್ತೆ. ಈಗ ನಿಮ್ಮ ಎಜುಕೇಷನ್ ಪಾಲಿಸಿ ಬರ್ತಾ ಇದೆ, ಅದ್ರ ಬಗ್ಗೆ ಕೇಳಿದಾಗ ಅವರೇಳಿದ್ರು ಚೆನ್ನಾಗಿದೆ, ಆದರೆ ಇಂಪ್ಲಿಮೆಂಟೇಷನ್ದೇ ಸಮಸ್ಯೆ. ಎಷ್ಟು ದಿವಸ ಆಗುತ್ತೆ, ಹೇಗಾಗತ್ತೆ, ಯಾವ ರೀತಿಯಲ್ಲಿ ಆಗುತ್ತೆ, ಎಲ್ಲ ಯೋಜನೆಗಳು ಅಷ್ಟೇ ಬರುವಾಗ ಚೆನ್ನಾಗಿರುತ್ತೆ, ನಮ್ಗೆ ಇಂಪ್ಲಿಮೆಂಟೇಷನ್ ಗೊತ್ತಾಗೋದಿಲ್ಲ, ಅದು ಮಾಡಲಿಕ್ಕೆ ಇಚ್ಛಾ ಶಕ್ತಿ ಇರುವುದಿಲ್ಲ, ಅದು ಬೇರೆ ಬೇರೆ ಪರಿಸ್ಥಿತಿಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸ್ವಚ್ಛ ಭಾರತ ಅಭಿಯಾನದಲ್ಲಿ ಕೂಡ ಇದೇ ಆಯಿತು ಅಂತ ನನಗೆ ಅನ್ನಿಸುತ್ತೆ. 2014 September 26 ನಮ್ಮ ಮಠಕ್ಕೆ ಒಂದು ಕೇಂದ್ರ ಸರ್ಕಾರದಿಂದ ಪತ್ರ ಬಂದಿತ್ತು, ಸ್ವಚ್ಛ ಭಾರತ ಅಭಿಯಾನದಲ್ಲಿ ನೀವು ಕೂಡ ಕೈ ಜೋಡಿಸ್ಬೇಕು, ಈ ಅಭಿಯಾನವನ್ನು ಯಶಸ್ವಿ ಮಾಡಬೇಕು, ಹೇಗೆ ಕೈ ಜೋಡಿಸ್ಬೇಕು ಅಂತ ಅವ್ರು ಬರ್ತಿದ್ದಾರೆ. ಇದನ್ನು ಪ್ರತಿ ವಾರ ಮಾಡಿ October 2 5 ವರ್ಷಗಳ ಕಾಲ ಮಾಡಿ, ವಾರಕ್ಕೆ 2 ಗಂಟೆ, ವರ್ಷಕ್ಕೆ 100 ಗಂಟೆ ಹಾಗೆ ನಿಮ್ಮ ಆಶ್ರಮದ ವಾಲಂಟಿಯರ್ಸ್ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಭಕ್ತರಿರ್ಬೋದು, ವೆಲ್ ವಿಷಸ್ ಇವನ್ನೆಲ್ಲ ಕರ್ಕೊಂಡು ಪ್ರತಿ ವಾರ ಮಾಡಿ ಇಷ್ಟೇ ಹೇಳಿದ್ದಾರೆ ನಮಗೆ. ಸ್ವಚ್ಛ ಭಾರತ ಅಂದ್ರೆ ಏನು ಅಂತ ಹೇಳಿಲ್ಲ. ನಾವೇನು ಅಂದ್ಕೊಂಡಿದ್ವಿ ಅಂದ್ರೆ ರಸ್ತೆ ಗುಡಿಸೋದೇ ಸ್ವಚ್ಛ ಭಾರತ ಅಂತ ಸಾಮಾನ್ಯವಾದ ಪರಿಕಲ್ಪನೆ. ಎಲ್ಲಿ ಕೂಡ ಗೈಡ್ಲೈನ್ಸ್ ಇಲ್ಲ ಹೇಗೆ ಮಾಡಬೇಕು, ಸ್ವಚ್ಛ ಭಾರತ ಅಂದ್ರೆ ಏನು ಅಂತ. ನಮ್ಮ ಮಠದಲ್ಲಿ ಇಮೇಲ್ ಬಂತು, ಅದನ್ನ ನಾನು ತಂದುಕೊಟ್ಟು 26 September ನಾನು ನೋಡಿದ 26 September ಹೇಳಿದ್ದಾರೆ. 2ನೇ ತಾರೀಕಿನ 6-7 ದಿವಸದಲ್ಲಿ 5 ವರ್ಷದ ಯೋಜನೆಯನ್ನು ಹೇಗೆ ರೂಪುಗೊಳಿಸೋದು, ಈ ಥರ ಯೋಜನೆ ಮಾಡಬೇಕಂದ್ರೆ ಕಳೆದ 15-20 ದಿವಸಗಳಿಂದ ಇವರು ನಮ್ಮ ಮಠಕ್ಕೆ ಬರ್ತಾ ಇದ್ದಾರೆ. ಒಂದು 2 ಗಂಟೆ ಕಾರ್ಯಕ್ರಮ ಮಾಡಲಿಕ್ಕೆ 5 ವರ್ಷದ ಕಾರ್ಯಕ್ರಮ ಮಾಡಬೇಕಂದ್ರೆ ಎಷ್ಟು ದಿವಸ ಬೇಕು, ಅದು ಕೂಡ ಪ್ರತಿ ವಾರ ಮಾಡಬೇಕು. ಆದರೆ ನಾನು ನೋಡಿ ಇದು ಇದಕ್ಕೆ ಸಮಯ ಸಾಲದೆ ಒಂದು. 2ನೇದು ಇದು ನಾವು ಮಾಡಬೇಕಾಗಿಲ್ಲ, ತುಂಬ ಪಾಪ್ಯುಲರ್ ಪ್ರೋಗ್ರಾಮ್ ಇದೆ, ಪ್ರೈಮ್ ಮಿನಿಸ್ಟರ್ ಪೆಟ್ ಪ್ರೋಗ್ರಾಮ್ ಆಗಿತ್ತು ಆ ಸಮಯದಲ್ಲಿ. ಕೇಂದ್ರ ಸರ್ಕಾರವೇ ಮುಖರ್ಜಿತ ಮಾಡುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಅವಶ್ಯಕತೆ ಇಲ್ಲ. ಏನಕ್ಕೆ ನಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಅವರು ತುಂಬ ಜನ ವೆಲ್ ವಿಷರ್ಸ್ ಇದ್ದಾರೆ, ಮೋದಿಯವರ ಫ್ಯಾನ್ಸ್ ಇದ್ದಾರೆ, ಅಥವಾ ಕೇಂದ್ರ ಸರ್ಕಾರವೇ ಅವ್ರ ಹಿಂದೆ ಅದ್ರ ಹಿಂದೆ ಮಿಷನರಿ ನಿಂತ್ಕೊಂಡಿದೆ. ನಮ್ಮ ಅವಶ್ಯಕತೆ ಇಲ್ಲ. ನಮ್ಮ ರಾಮಕೃಷ್ಣ ಮಿಷನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸಮಾಜದಲ್ಲಿ ನೆಗ್ಲೆಕ್ಟ್ ಆಗಿರುವಂತಹ ಸೆಕ್ಷನ್ನಲ್ಲಿ ಏನು ಬೇಕಾಗಿದೆ, ಅವಶ್ಯಕತೆ ಇದೆ ಸಮಾಜದಲ್ಲಿ ಬೇರೆವಾದಂತಂದ್ರೆ ಅವಶ್ಯವಾಗಿರಬೇಕು, ಆದರೆ ಯಾರೂ ಕೂಡ ಕೈ ಎತ್ಕೊಂಡಿರ್ಬೋದು ಅಂತ ಕಾರ್ಯಕ್ರಮಗಳನ್ನ ನಾವು ಮಾಡೋದು. ಇದು ನಮ್ಮ ಅಗತ್ಯ ಇಲ್ಲ ಅಂತ ನಾನು ಹೇಳಿದೆ. ಇದು ತುಂಬ ಒಳ್ಳೆಯ ಕಾರ್ಯಕ್ರಮ. ಆದರೆ ನಮ್ಮ ದೇಶದಲ್ಲಿ ಒಂದು, ನಾನು ಅವಾಗ ಮಾತನಾಡುವಾಗ ಇದನ್ನೆಲ್ಲ ಹೇಳಿದ್ದೆ, ನಮ್ಮ ದೇಶದಲ್ಲಿ ಒಂದು ಏನು ಸಮಸ್ಯೆ ಅಂತ ಹೇಳಿದ್ರೆ, ನಮಗೆ ಒಂದು ಸ್ವಲ್ಪ ಆರಂಭಶೂಲತ್ವ, ನಾವು ಬಹಳ ಜೋರಾಗಿ ಆರಂಭ ಮಾಡಿಬಿಡ್ತೇವೆ, ಉತ್ಸಾಹ ಕಳ್ಕೊಂಡ್ಬಿಡ್ತೇವೆ, ನಮ್ಮ ಹತ್ರ ಪ್ರಾಬ್ಲಮ್ ಏನಂದ್ರೆ ನಿರಂತರತೆ.
ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಒಂದು ನಾಲ್ಕು ದಿವಸ ಮಾಡ್ತೇವೆ, ನಾಲ್ಕು ವಾರ ಮಾಡ್ತೇವೆ, ಐದನೇ ವಾರ ಬಿಟ್ಟುಬಿಡ್ತೇವೆ. ಹೀಗೆ ವರ್ಷಗಟ್ಟಲೆ ಮಾಡ್ಕೊಂಡು ಹೋಗೋದು, ಐದು ವರ್ಷಗಳಗಟ್ಟಲೆ ಒಂದೇ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗೋದು, ಅದೆಲ್ಲ ನಮ್ಮ ದೇಶದಲ್ಲಿ ಅಷ್ಟು ನಮ್ಮ ಜನರು ಇನ್ನೂ ಬರಲಿಲ್ಲ ವ್ಯಾಪಕವಾಗಿ. ಹೀಗಾಗಿ ಅದೇ ರೀತಿ ಈ ಕಾರ್ಯಕ್ರಮ ಏನಾದರೂ ಆದರೆ ಮುಂದೆ ನಾವು ಯೋಚನೆ ಮಾಡೋಣ ಅಂತ ಹೇಳಿದೆ. ನಾನು ಹೇಳಿದಾಗೆ ಆಯಿತು, ಅಕ್ಟೋಬರ್ 2ರಂದು ಆರಂಭ ಆಯಿತು, ಅಕ್ಟೋಬರ್ ಮುಗಿಯೋದ್ರೊಳಗೆ ಈ ಕಾರ್ಯಕ್ರಮಗಳು ಮುಗಿದಿತ್ತು. ಮತ್ತೆ ಯಾರು ಸ್ವಚ್ಛ ಭಾರತ ಮಾತಾಡೋದಿಲ್ಲ. ಅದಕ್ಕೆ ನಾನು ಹೇಳಿದೆ, ಇಲ್ಲ ಅದು ಒಳ್ಳೆಯ ಕಾರ್ಯಕ್ರಮ, ಸಮಾಜಕ್ಕೆ ಬೇಕಾದಂಥ ಕಾರ್ಯಕ್ರಮ, ನೆಗ್ಲೆಕ್ಟ್ ಆಗಿದೆ ಈ ಕಾರ್ಯಕ್ರಮ, ಇದನ್ನು ನಾವು ತಗೊಳ್ಬೇಕು. ಸೊ ಜನವರಿ 31, 2015 ನಾವು ಆರಂಭ ಮಾಡಿದ್ವಿ. ಗಾಂಧೀಜಿಯವರು ಹುತಾತ್ಮರಾದಂಥ ದಿನ ಅದು. ಅಂದಿನಿಂದ ನಿರಂತರವಾಗಿ 5 ವರ್ಷಗಳ ಕಾಲ ಸ್ವಚ್ಛ ಭಾರತವನ್ನು ಮಂಗಳೂರಿನಲ್ಲಿ ಬಿಡದೆ ಮಳೆಗಾಲ ಒಂದು 20 ವಾರ ಹೊರತುಪಡಿಸಿದೆ, ಪ್ರತಿ ವರ್ಷ ಬಿಡದೆ ನಿರಂತರವಾಗಿ ಮಾಡಿದ್ವಿ. ಆರಂಭದಲ್ಲೆಲ್ಲ ನಮ್ಗೆ ತುಂಬ ಜನ ಹೇಳ್ತಾರೆ, ಇದು ಯಶಸ್ವಿ ಆಗೋದಿಲ್ಲ ಮಂಗಳೂರಿನಲ್ಲಿ, ಇದಕ್ಕೆಲ್ಲ ಯಾರು ಬರ್ತಾರೆ, ಬೆಳಗ್ಗೆ 7 ಗಂಟೆಗೆ ಎದ್ದು ಕಸ ಹಾಕ್ಲಿಕ್ಕೆ ಮಂಗಳೂರಿನಲ್ಲಿ ಜನ, ಒಂದು ಕಾರ್ಯಕ್ರಮಕ್ಕೆ ಬನ್ನಿ 5 ಗಂಟೆಗೆ ಭಾನುವಾರ ದಿವಸ ಅಂತ ಹೇಳಿದ್ರೆ ಒಳ್ಳೆ ಬಟ್ಟೆ ಬಂದು ಊಟ ಕೊಡ್ತೇವೆ, ತಿಂಡಿ ಕೊಡ್ತೀವಿ ಅಂದರೆ ಇಲ್ಲಿ ಜನ ಬರಲ್ಲ. ಇನ್ನು ಕಸ ಹಾಕ್ಲಿಕ್ಕೆ ಪ್ರತಿ ವಾರ 5 ವರ್ಷಗಳ ಕಾಲ ಯಾರು ಬರ್ತಾರೆ, ಯಾರು ಬರಲ್ಲ. ಮಂಗಳೂರಿನ ಟ್ರೆಂಡ್ ಇಲ್ಲ, ಭಾನುವಾರ ಅಂದರೆ ಇಡೀ ಮಂಗಳೂರೇ ಮಲಗತ್ತೆ, ಜನ ಅಷ್ಟೇ ಅಲ್ಲ, ಇದೆಲ್ಲ ಹೇಳಿದ್ದೆ ನಾನು. ಆದರೆ ನಾನು ಎಂದೂ ಕೂಡ ನಾನು ಜನರ ಬಗ್ಗೆ ವಿಶ್ವಾಸವನ್ನು ಕಳ್ಕೊಂಡಿದ್ದೆ. ಸರಿಯಾದ ಮಾರ್ಗದರ್ಶನ ಕೊಟ್ಟರೆ, ಸರಿಯಾದ ಅವರಿಗೆ ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡಿಕೊಟ್ರೆ ಖಂಡಿತವಾಗಿ ಜನ ಕೆಲಸ ಮಾಡ್ತಾರೆ, ಜನ ಇಂಥದ್ದೆಲ್ಲ ಸ್ಪಂದಿಸ್ತಾರೆ ಅಂತ ನನ್ನ ವಿಶ್ವಾಸ ಇದೆ. ಆ ವಿಶ್ವಾಸದಿಂದ ನಾವು ಅವತ್ತು ಆರಂಭ ಮಾಡಿದ್ವಿ, ಅಂದಿನಿಂದ ನಿರಂತರವಾಗಿ ಮಾಡಿದ್ವಿ. ಮೊದಲು ನಮ್ಮ ಗುರಿ ಏನಿತ್ತು ಅಂತ ಹೇಳಿದ್ರೆ, ರಸ್ತೆಯ ಬದಿಯಲ್ಲಿ ಬಿಡುವಂಥ ಕಸ ನಿಲ್ಲಬೇಕು. ಈ 5 ವರ್ಷದಲ್ಲಿ ಏನಾಗಬೇಕು ಅಂದ್ರೆ, ರಸ್ತೆ ಬದಿಗಳಲ್ಲಿ ಬಿಡುವಂಥ ಕಸ ರಸ್ತೆ ಬದಿಯಲ್ಲಿ ಹಾಕೋದಂದ್ರೆ ಏನು, ಒಂದು ಥರ ಅನಾಗರಿಕ ಪದ್ಧತಿ. ಯಾಕೆ ಅನಾಗರಿಕ ಪದ್ಧತಿ? ನಮಗೆ ಏನಿದೆ ಅಂತ ಹೇಳಿದ್ರೆ, ನನ್ನ ಮನೆ ಸ್ವಚ್ಛ ಆಗಬೇಕು, ನನ್ನ ಅಂಗಳ ಸ್ವಚ್ಛ ಆಗಿರಬೇಕು, ಊರು ಹೇಗೆ ಬೇಕಾದರೂ ಇರಲಿ, ಈ ಮನೋಭಾವ ಹೋಗ್ಬೇಕು ಜನರಿಗೆ. ಆ ಮನೋಭಾವ ಹೋಗ್ಬೇಕಂದ್ರೆ ಈ 5 ವರ್ಷ ಕಾರ್ಯಕ್ರಮದಲ್ಲಿ ನಾವು ಏನೆಲ್ಲ ಮಾಡಬೇಕು, ಸೆಗ್ರಿಗೇಷನ್ ಮತ್ತೆ, ಮನೆಯಲ್ಲಿ ಗೊಬ್ಬರ ಮಾಡೋದು ಮತ್ತೆ, ಒಣ ಕಸವನ್ನು ರೀಸೈಕಲ್ ಕಳಿಸೋದು ಮತ್ತೆ. ಮೊದಲು ನಾವು ನೆನೆಸ್ಬೇಕು ನಮ್ಮೂರು, ನನ್ನ ಮನೆ ಹಾಗೆ ನಮ್ಮೂರು ಅಂತ. ಆ ಭಾವನೆ ಬರಲಿಕ್ಕೆ ಏನು ಕಾರ್ಯಕ್ರಮಗಳನ್ನು ಮಾಡ್ಬೋದು ಅಂತ ನಾವು ಯೋಚನೆ ಮಾಡಿ ಜನರನ್ನ ಇದ್ರೊಳಗೆ ತೊಡಗಿಸಿಕೊಳ್ಬೇಕು. ಜನ ಇದಕ್ಕೆ ಕೈ ಜೋಡಿಸ್ಬೇಕು. ಕಸ ಹೆಕ್ಕಿದವನು ಕಸ ಬಿಸಾಡಲ್ಲ. ಇದೊಂದು ನಾವು ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ಕೆಟ್ಟ ಕೆಲಸ ಮಾಡಲಿಕ್ಕೆ ಮನಸ್ಸಿರಲ್ಲ, ಹಾಗೆ ಅವನೇ ಊರನ್ನ ಸ್ವಚ್ಛ ಮಾಡಿದ್ರೆ ಹೇಗೆ ಬಿಸಾಡ್ತಾನೆ. ಈ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಮಂಗಳೂರಲ್ಲಿ ನಾವು ಆರಂಭ ಮಾಡಿದ 800 ಕಸ ಬೀಳುವಂಥ ಜಾಗಗಳು ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಹೇಳ್ತಾರೆ, 800. ಇವತ್ತು ನಾನು ನಿಮಗೆ ಓಪನ್ ಆಗಿ ಹೇಳ್ತೇನೆ ವೇದಿಕೆ ಮೇಲಿಂದ, ನೀವು ಈಗ ಮಂಗಳೂರಲ್ಲಿ ಇಡೀ ದಿವಸ ಹುಡುಕಿದ್ರು ಕೂಡ ಮ್ಯಾಕ್ಸಿಮಮ್ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿ ಹೇಳ್ತಾ ಇದ್ದೀನಿ ನಾನು, ಈಗ ನಿಮ್ದು ಈಗ ಗ್ರಾಮ ಬರುತ್ತೆ, ನಾನು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 60 ವಾರ್ಡ್ಗಳಲ್ಲಿ ನಿಮ್ಗೆ ಇಡೀ ದಿವಸ ಹುಡುಕಿದ್ರೆ ಒಂದು 5-6 ಸ್ಪಾಟ್ಸ್ ಸಿಗ್ಬೋದು ಅಷ್ಟೇ. ಇಡೀ ಮಂಗಳೂರು 800 ಸ್ಪಾಟ್ಗಳನ್ನು ನಾವು ಸ್ವಚ್ಛ ಮಾಡಿದ್ದೇವೆ. ಹೇಗೆ ಸಾಧ್ಯವಾಯಿತು? ನಮ್ಮ ಸ್ವಯಂ ಸೇವಕರು ಎಷ್ಟು ಕಷ್ಟಪಟ್ಟಿದ್ದಾರೆ. ಮಧ್ಯರಾತ್ರಿ 12 ಗಂಟೆ ತನಕ, 1 ಗಂಟೆ ತನಕ ಕಾವಲು ನಿಂತು, ಬೆಳಗ್ಗೆ 4 ಗಂಟೆಯಿಂದ ನಿಂತು ಇಡೀ ಸ್ಪಾಟ್ಗಳನ್ನು. ಕೊನೆಯ ಕಾರ್ಯಕ್ರಮ ನಮ್ಮದು ಮಾರ್ಕೆಟಲ್ಲೇ, ಸೆಂಟ್ರಲ್ ಮಾರ್ಕೆಟಲ್ಲಿ 24 ಜಾಗಗಳು, ಅಲ್ಲೆಲ್ಲ ಕಸಗಳು, ಪೇಪರಲ್ಲೆಲ್ಲ ಸುದ್ದಿ, DC ಅವರೇ ಮುತುವರ್ಜಿ ವಹಿಸಿ JCBಯಿಂದ ತರಿಸಿದ್ದಾರೆ. ಅದೆಲ್ಲ ಅದಕ್ಕೆ ಪರಿಹಾರವಿಲ್ಲ. ನಮ್ಮವ್ರು ಹೇಳಿದ್ರು ನನಗೆ, ಇದೆಲ್ಲ ಆಗೋದಿಲ್ಲ, ಅಲ್ಲೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಮಾಡಲಿಕ್ಕೆ ಆಗತ್ತೆ, ಮೊದಲು ಆರಂಭ ಮಾಡೋದೇ ಮಾಡಲಿಕ್ಕೆ ಆಗತ್ತೆ ಅಂತ. ನಾನು ಇದಕ್ಕೊಂದು ಸ್ಟ್ರಾಟಜಿ ಮಾಡ್ಬೇಕ್ರಿ. ನಾವು ಹೇಗೆ ಸ್ಟ್ರಾಟಜಿ ಮಾಡ್ತೀರಾ? ನಾನಿದೆ ಅಲ್ಲಿ ಮಾರ್ಕೆಟಲ್ಲಿ ಸಂಚಲನ ನೋಡಬೇಕು. ನಾವು ಕಸ ಗುಡಿಸೋರಂತ ಅವ್ರು ತಿಳ್ಕೊಬಾರ್ದು. ರಾಮಕೃಷ್ಣ ಮಿಷನ್ ಅವ್ರು ಇರ್ಬೋದು, ನಮ್ಮ ಸ್ವಯಂ ಸೇವಕರು ಇರ್ಬೋದು, ಕಸ ಗುಡಿಸೋರಲ್ಲ ನಾವು. ನಾವು ಜಾಗೃತಿ ಮಾಡೋರು, ಕಸ ಗುಡಿಸೋದ್ರ ಮೂಲಕ ಜಾಗೃತಿ. ನಾವು ಜಾತ್ರೆಗಳನ್ನು ಮಾಡೋದಿಲ್ವಾ? ಹಾಗೆ ಜಾಗೃತಿ ಮಾಡೋಣ, ಸಂಚಲನ ಉಂಟಾಗಬೇಕು. ಅದಕ್ಕೆ ಮಾಡಬೇಕು, ಅವರನ್ನೇ ತೊಡಗಿಸಿಕೊಳ್ಬೇಕು ಸ್ವಚ್ಛ ಭಾರತದಲ್ಲಿ. ಹಾಗೆ ನಾವು ಅಕ್ಟೋಬರ್ 29, 2019 ಒಂದು ಕೊನೆಯ ಕಾರ್ಯಕ್ರಮ ಆ ಮಾರ್ಕೆಟ್ ಅವ್ರನ್ನ ಕರೆದ್ವಿ ನಾವು. ಹೀಗೆ ನಾವು ಮಾಡೋರಿದ್ದೇವೆ, ನೀವು ಸಹಕಾರ ಕೊಡಬೇಕು, ಈ ಮಾರ್ಕೆಟನ್ನು ಒಂದು 3 ಗಂಟೆ ಬಂದ್ ಮಾಡಬೇಕು ಅಂತ ಹೇಳಿದ್ವಿ. ಅದು ನವರಾತ್ರಿಯ ಮೊದಲ ದಿನ 29 ಸೆಪ್ಟೆಂಬರ್ 2019. ಅವ್ರು ಹೇಳಿದ್ರು, ಇಲ್ಲ ನಮ್ಗೆ ಯಾವುದು ಅವತ್ತು ವ್ಯಾಪಾರ ನಮ್ಮದು, ಅದು ಬಂದ್ ಮಾಡ್ಲಿಕ್ಕೆ ಆಗಲ್ಲ ನಾವು. ಕೊನೆಗೆ ನಾನು ತಿಳಿಸಿ ಹೇಳಿದ್ಮೇಲೆ ಹೇಳಿದ್ರು, ಆಯ್ ಸ್ವಾಮಿಯವರೇ ತುಂಬ ಒಳ್ಳೆಯ ಕೆಲಸ, ನಾವು ಇಡೀ ದಿವಸ ಮಾರ್ಕೆಟ್ ಬಂದ್ ಮಾಡಿಬಿಡ್ತೇವೆ ಅಂತ ಹೇಳಿ ಬಂದ್ ಮಾಡಿ ಅವರೆಲ್ಲ ನಮ್ಮ ಒಟ್ಟಿಗೆ ಸೇರ್ಕೊಂಡ್ರು. ಒಂದು 4,000 ಜನ ವಾಲಂಟಿಯರ್ಸ್ ಸೇರ್ಕೊಂಡ್ರು. ಆ 23 ಜಾಗಗಳನ್ನು 24 ಜಾಗಗಳನ್ನು ನಾವು ಸ್ವಚ್ಛ ಮಾಡಿವೆ. ನೀವು ಇವತ್ತಿನವರೆಗೂ ಹೋಗಿ ನೋಡಿ, ಆ ಎಲ್ಲ ಜಾಗಗಳು, ಇಡೀ ಮಾರ್ಕೆಟ್ ಸ್ವಚ್ಛವಾಗಿದೆ. ಕಾರಣ ಏನು? ಜನರು ಸಹಭಾಗಿತ್ವ. ಈ ಸ್ಟ್ರಾಟಜಿ ನಮಗೆ ಗೊತ್ತಾಗ್ತಲ್ಲ, ಜನರನ್ನ ಹೇಗೆ ಪಾಲ್ಗೊಳ್ಳುವಂತೆ ಮಾಡುವುದು. ಯಾವತ್ತು ನಾವು ಅವರಿಗೆ ಜವಾಬ್ದಾರಿಯನ್ನು ತರಿಸ್ತೀವೋ ಅಥವಾ ಅವ್ರ ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡಿಕೊಡ್ತೀವೋ ಖಂಡಿತವಾಗ್ಲೂ ಅವರು ಮಾಡ್ತಾರೆ.
ಇದರೊಟ್ಟಿಗೆ ನಮ್ದು ಏನಾಯ್ತು ಅಂತ ಅಂದ್ರೆ ಕೇವಲ ಇದನ್ನ ಮಾಡ್ತಾ ಹೋದ್ರೆ ಆಗೋದು, ಇದು ಜನಜಾಗೃತಿ ಆಗೋದು. ಇನ್ನೂ ಜನರಲ್ಲಿ ಇದ್ರ ಬಗ್ಗೆ ಗೊತ್ತಾಗ ಯಾರಿಗೆ ಗೊತ್ತಾಗಬೇಕು? ದೊಡ್ಡವರಿಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗತ್ತೆ, ಆದ್ರೆ ಪೂರ್ತಿ ಅರ್ಥ ಆಗತ್ತಂತ ಡೌಟ್ ಇದೆ. ಆದ್ರೆ ಮಕ್ಕಳ ಮನಸ್ಸನ್ನು ಗೆಲ್ಲಬೇಕು. 20 ವರ್ಷ ಮುಂದಿನ ಯೋಜನೆ, ಇವತ್ತು ನಾವು ಕೆಲಸ ಮಾಡಿದ್ರೆ ಇವತ್ತೇ ಲಾಭ ಆಗುತ್ತೆ ಅಂತ ಏನಿಲ್ಲ, ಮುಂದಿನ ವರ್ಷ ಲಾಭ ಆಗುತ್ತೆ ಅಂತ ಏನಿಲ್ಲ. 20 ವರ್ಷದ ನಂತರದ ಜನರೇಷನ್ ಹೇಗಿರಬೇಕು? ಆದ್ರೆ ಮಕ್ಕಳ ಕಾರ್ಯಕ್ರಮ ಮಾಡಬೇಕು. ಮಕ್ಕಳ ಮನಸ್ಸಲ್ಲಿ ಏನನ್ನು ಹಾಕ್ತೇವೆ ನಾವು, ಅದು ಬಹಳ ಸ್ಪಷ್ಟವಾಗಿ ಅವ್ರ ಮನಸ್ಸಲ್ಲಿ ಕೊಟ್ಕೊಡ್ತದೆ. ಹೀಗಾಗಿ ನಾವು ಏನ್ ಮಾಡಿದ್ವಿ ಅಂದ್ರೆ 8, 9, 10 ಮೂರು ಕ್ಲಾಸ್ ವಿದ್ಯಾರ್ಥಿಗಳಿಗೆ ಒಂದೊಂದು ಶಾಲೆಯಲ್ಲಿ 100 ಮಕ್ಕಳು ಸೆಲೆಕ್ಟ್ ಮಾಡಿ ಸ್ವಚ್ಛತಾ ಸೇನಾನಿಗಳಂತ ಮಾಡಿ ಸುಮಾರು 108 ಶಾಲೆಗಳಲ್ಲಿ ಸುಮಾರು 11,000 ಜನ ಮಕ್ಕಳನ್ನ ಗುರುತಿಸಿ ಅವ್ರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟಿವಿ. ಒಂದೇ ಪ್ರೋಗ್ರಾಮ್ ಮಾಡಲಿಲ್ಲ. ಒಂದೊಂದು ಶಾಲೆಯಲ್ಲಿ 6 ಕಾರ್ಯಕ್ರಮ ಅಂದ್ರೆ 6 ಸಲ ಅವನ ತಲೆ ಹೋಗ್ಬೇಕು ಸ್ವಚ್ಛತೆ 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 ಅಂತ. ಅವನು ಬ್ಯಾಡ್ಜ್ ಎಲ್ಲ ಕೊಟ್ಟಿದ್ವಿ. ಅವ್ನು ಬ್ಯಾಡ್ಜ್ ಹಾಕೊಳ್ಳೋದೆಲ್ಲ ಫೀಲ್ ಮಾಡ್ತಿದ್ದ, ಹಾ ನಾನು ಸ್ವಚ್ಛತಾ ಸೇನಾನಿ. ನೀವು ನೋಡಿ 11,000 ಮಕ್ಕಳು ಅಂತ ಹೇಳಿದ್ರೆ ಮಂಗಳೂರು ಸಿಟಿಯಲ್ಲಿ ಅಷ್ಟು ಫ್ಯಾಮಿಲಿಗಳು ಅಂತ ಇತ್ತು ನಮ್ದು. ಅಷ್ಟು ಫ್ಯಾಮಿಲಿಯಲ್ಲಿ ಅವ್ರು ನಾವೇನ್ ಮಾಡಿದ್ವಿ ಅಂದ್ರೆ ಈ ಆರ್ಟಿಕಲ್ಸ್ ನ ಮಕ್ಕಳ ಹತ್ರ ಪ್ರಬಂಧ ಬರ್ಸಿದ್ವಿ. ನಾವು ಹೇಳಿದ ಪ್ರಬಂಧ ಅಲ್ಲೇ ಕೂತ್ಕೊಂಡು ಬರಬೇಡಿ, ಮನೆ ತಗೊಂಡು ಹೋಗಿ ಡ್ರಾಯಿಂಗ್ ಮಾಡ್ಬೇಕು ಅಂತ ಹೇಳಿ ಡ್ರಾಯಿಂಗ್ ಇಲ್ಲೇ ಮಾಡ್ಬೇಡಿ, ಮನೆಯಲ್ಲಿ ಹೋಗಿ. ಅವಾಗ ಏನಾಗುತ್ತೆ, ತಂದೆ ತಾಯಿ ಹತ್ರ ಕೇಳ್ತಾನೆ, ಅವನು ಅಣ್ಣ ತಮ್ಮನ ಹತ್ರ ಕೇಳ್ತಾನೆ, ಅವನು ಅಕ್ಕ ತಂಗಿ ಹತ್ರ ಕೇಳ್ತಾನೆ, ಅವನು ನಮ್ಗೆ ಬೇಕಾದದೇ ಅವ್ರ ಹತ್ರ ಕೇಳಿಬರಿಬೇಕು. ಅವನು ಒಂದು ಸ್ವಲ್ಪ ಕ್ರಿಯೇಟಿವ್ ಕ್ವಶನ್ಸ್ ಎಲ್ಲ ನಾವು ಕೇಳಿ, ಕಸ ರಸ್ತೆ ಬದಿಯಲ್ಲಿ ನಿಲ್ಲೋ ಕಸವನ್ನ ಬಿಡಬಾರ್ದು ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಗಮನ ಬರೀರಿ, ಈ ತರದ್ದೆಲ್ಲ ಪ್ರಶ್ನೆಗಳನ್ನ ಕೇಳಿ. ಅವ ಮಗು ತುಂಬಾ ಕ್ರಿಯೇಟಿವ್ ಆಗಿ ಯೋಚನೆ ಮಾಡುತ್ತೆ, ನಮಗೂ ಆಗುತ್ತೆ ಆ ಮಗುವಿಗಾಗುತ್ತೆ ಮನೆಯವ್ರಿಗಾಗುತ್ತೆ. 11,000 ಮನೆಗಳನ್ನ ಮಗಳು ನಾವು ಆ ರೀತಿಯಲ್ಲಿ ಟಚ್ ಮಾಡಿದ್ದೇವೆ. ಆ ಸ್ವಚ್ಛ ಮನಸ್ಸು ಅಂತ ಅದಕ್ಕೆ ಒಂದು ಕಾರ್ಯಕ್ರಮ ಹೆಸರು ಕೊಟ್ಟು ತುಂಬಾ ಯಶಸ್ವಿ ಆಯಿತು. ಅದರ ಮುಂಬರದ ಭಾಗ ಸ್ವಚ್ಛ ಸೋಚ್ ಅಂತ ಹೇಳಿ ಸುಮಾರು ಒಂದು 50 ಕಾಲೇಜ್ಗಳಲ್ಲಿ ಸೆಮಿನಾರ್ಗಳನ್ನು ಮಾಡಿದ್ವಿ. ಯುವಕರು ಕೂಡ ಏನಿರ್ಬೇಕು ಅಂತ ಹೇಳಿ ಒಂದು 60 ಜನ ರಿಸೋರ್ಸ್ ಪರ್ಸನ್ಸ್ ಅನ್ನು ಮಾಡಿದ್ವಿ, ಅವ್ರ ಶಾಲೆಗಳಿಗೆ ಅವ್ರು ಮಾಡಿದರು. ಆಮೇಲೆ ಮನೆ ಮನೆಗಳಿಗೆ ಹೋಗಿ ನಾವು ವಿನಂತಿ ಮಾಡ್ಕೊಂಡ್ವಿ. ಪ್ರತಿ ದಿವಸ ಕಾರ್ಯಕ್ರಮ ಮಾಡಿದ್ದೇವೆ. ಪ್ರತಿ ದಿವಸ ಸಂಜೆ 5 ಗಂಟೆಯಿಂದ 7 ಗಂಟೆ ನಮ್ಮ ಹತ್ರ ಒಂದು 60 ತಂಡಗಳಿವೆ. ಆ 60 ತಂಡವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅವ್ರವ್ರ ಏರಿಯಾದಲ್ಲಿ ಇರುವಂತಹ ಪ್ರತಿ ದಿವಸ 100 ಮನೆಗಳಿಗೆ ಹೋಗಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಅನ್ಕೊಡು. ಒಂದು ವರ್ಷ ಅದನ್ನು ಮಾಡಿ ಇನ್ನೊಂದು ವರ್ಷ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಓ ಈಗ ಜನ ಕೇಳಿ ಸ್ಟಾರ್ಟ್ ಮಾಡಿದ್ರು. ನಾವೇನು ಹೇಳ್ತಿದ್ವಿ ಅಂದ್ರೆ ಸೆಗ್ರಿಗೇಷನ್ ಮಾಡಿ ಹಸಿ ಕಸ ಒಣ ಕಸ ಬೇರೆ ಮಾಡಿ. ಜನರು ಒಂದೇ ಹೇಳ್ತಿದ್ರು, ನಾವು ಸಪರೇಟ್ ಮಾಡಿಕೊಡ್ತೇವೆ, ಪಾಲಿಕೆಯವರು ಸೇರಿಸ್ಕೊಂಡು ತಗೊಂಡೋಗ್ತಾರೆ. ಅದಕ್ಕೆ ನಮ್ಮೇನಿಸ್ತು ಏನಾದ್ರೂ ನಾವೇ ಇದಕ್ಕೆ ಒಂದು ಪರಿಹಾರ ಕೊಡಬೇಕು ಅಂತ ಯೋಚನೆ ಬಂದಾಗ ತುಂಬಾ ಯೋಚನೆ ಮಾಡ್ತಾರಲ್ಲ ಈ ಮಡಿಕೆ ಗೊಬ್ಬರ, ಮಡಿಕೆಯಿಂದ ನಾನು ಕಣ್ಣಿಗೆ ತುಂಬಾ ಮಾಡೆಲ್ಸ್ ಅನ್ನ ನಾವು ನೋಡಿದ್ದೇವೆ. ನಮ್ಗೆನಿಸ್ತು ಇದು ತುಂಬಾ ನಿಜವಾದ ಪರಿಸರ ಸ್ನೇಹಿ, ಇದ್ರೂ ನಾವು ಏನಂತ ಮಾಡಿದ್ರೆ ಯಶಸ್ವಿ ಆಗ್ತದೆ ಅಂತ ಹೇಳಿ ಆರಂಭ ಮಾಡಿದೆ. ಸುಮಾರು 50 5,000 ಮನೆಗಳಲ್ಲಿ ಇದನ್ನು ಕೊಟ್ಟಿದೆ. ಸುಮಾರು 4,000 ಮನೆಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ನಾನು ನಿಮ್ಗೆ ಡೇಟಾ ಹೇಳ್ತಾ ಇರೋದು ನಾವೇ ಖುದ್ದಾಗಿ ಕೊಟ್ಟು ಒಂದು 2 ವರ್ಷಕ್ಕೆ ಹೋಗಿ ಚೆಕ್ ಮಾಡಿದ್ದೇವೆ. 4,000 ಮನೆಗಳಲ್ಲಿ ಇದು ಯಶಸ್ವಿಯಾಗಿ ನಡೀತಾ ಇರುವಂತ ಒಂದು ಮಾಡೆಲ್. ಇದರೊಳಗೆ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಇದು ಮನೆಯಿಂದ ಮಾಡಿದಂತ ಒಂದು ವಿಷಯ. ಕುಂಬಾರರಿಗೆ ಒಂದು ಪುಡಿ ಕೈಗಾರಿಕೆಗಳಿಗೆ ಹೆಲ್ಪ್ ಮಾಡಿದಾಗತ್ತೆ. ಇದರೊಳಗೆ ಯಾವುದೇ ಮೆಷಿನರೀಸ್ ಇಲ್ಲ, ಹೀಗಾಗಿ ಮೇಂಟೆನೆನ್ಸ್ ಇಲ್ಲ, ಫ್ಯೂಲ್ ಇದು ಬೇಡ, ಮತ್ತು ಇದು ಹಾಳಾಗುತ್ತೆ ಅಂತ ಏನಿಲ್ಲ. ಮತ್ತು ಅದರೊಳಗೆ ಗೊಬ್ಬರ ಆಗುವಂಥದ್ದು ಒಂದು ಲಾರ್ವ. ಪ್ರಶಾಂತ್ ನಾಯ್ಕ ಸರ್ ಹೇಳ್ತಾಯಿದ್ರು, ಶರತ್ ಹೇಳ್ತಾ ಇದ್ದ, ಅದೇನು ಅಂತ ಹೇಳಿದ್ರೆ ನಾವು ಇದ್ರ ಬಗ್ಗೆ ಓದಿದ್ದೇವೆ, ಹರ್ಮಿಷಿಯಾ ಇಲ್ಯೂಷನ್ ಅಂತ ಹೇಳಿ, ಬ್ಲಾಕ್ ಸೋಲ್ಜರ್ ಫ್ಲೈ ಅಂತ. ಆದ್ರೆ ಅದು ಕೆಲಸ ಏನು ಅಂತ ನಮ್ಗೂ ಕೂಡ ಗೊತ್ತಿರಲಿಲ್ಲ, ಇದನ್ನ ನೋಡಿದ ಮೇಲೆ ಗೊತ್ತಾಯ್ತು ಅಂತ. ಇವ್ರು ಮಠಕ್ಕೆ ಬಂದಿದ್ರು, ಅಲ್ಲಿ ನೋಡಿದ್ರು ಅದ್ರ ಕೆಲಸ ಇಷ್ಟೇ. ಅದು ಏನ್ ಮಾಡುತ್ತಂದ್ರೆ ಅಲ್ಲಿ ನಾವು ಕಿಚನ್ ವೇಸ್ಟ್ ಅನ್ನು ಹಾಕಿದ್ದನ್ನು ತಿಂದು ಫಲವತ್ತಾದಂತಹ ಸಾವಯವ ಗೊಬ್ಬರ ಮಾಡೋದು ಅದ್ರ ಕೆಲಸ. ಇದಕ್ಕೆ ಮಿಷನರೀಸ್ ಯಾಕೆ ಬೇಕು? ಮಿಷನರಿ ಅವಶ್ಯಕತೆ ಇಲ್ಲ, ಫ್ಯೂಲ್ ಅವಶ್ಯಕತೆ ಇಲ್ಲ, ಎಲೆಕ್ಟ್ರಿಸಿಟಿ ಅವಶ್ಯಕತೆ ಇಲ್ಲ. ಅದನ್ನ ಪರಿಸರದಲ್ಲಿ ಇದ್ದಾಗ ವ್ಯವಸ್ಥೆ ಇರುವಾಗ ಮನುಷ್ಯ ಇದು ಮರ್ತು ಬಿಡ್ತಾನೆ. ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನ ಪ್ಲಾಸ್ಟಿಕ್ ಕಟ್ಟಿ ಬಿಸಾಡ್ತಾನೆ. ಅದು ಎಷ್ಟು ಉತ್ತಮವಾದ ಗೊಬ್ಬರ ಆಗ್ತದೆ ಅಂತ ಹೇಳಿದ್ರೆ, ನೀವೇನಾದ್ರೂ ಗಿಡಗಳಿಗೆ ಹಾಕಿದ್ರೆ ಆ ಗಿಡ 10 ಪಟ್ಟು ಹೆಚ್ಚು ಫಲವನ್ನ ಕೊಡುತ್ತೆ, ಅಷ್ಟು ಒಳ್ಳೆಯ ಮೆನ್ಯೂರ್. ಸೊ ಅದನ್ನು ನಾವು ಒಂದಷ್ಟು ಪ್ರಯೋಗಗಳನ್ನೆಲ್ಲ ಮಾಡಿ ಒಂದಷ್ಟು ಬದಲಾವಣೆಗಳೊಂದಿಗೆ, ಇದು ಮೂಲತಃ ಹೀಗಿರಲಿಲ್ಲ, ಇದು ನಾವು ಫೀಲ್ಡ್ಗೆ ಹೋಗಿ ನೋಡಿ ಬದಲಾವಣೆ ಮಾಡಿ ಈ ರೀತಿ ಒಂದು ಶೇಪ್ ಅಲ್ಲಿ ಬಂದಿದೆ. ಇದು ಬೆಂಗಳೂರಿನ ಒಂದು ಕಂಪನಿ ಮಾಡಿರುವಂಥದ್ದು. ಅವರು ಬೇರೆ ಬೇರೆ ಇತ್ತು, ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಾವು ಇದು ಬಂದಿದ್ದೇವೆ. ಇದು ತುಂಬ ಯಶಸ್ವಿಯಾಗಿದೆ. 5 ವರ್ಷ ಕಾರ್ಯಕ್ರಮ ಆಯಿತು, ಮಡಿಕೆಗಳನ್ನು ಮನೆ ಮನೆ ಕೊಟ್ಟಿವಿ. ಮುಂದೆ ಏನು
3,500 ಜನ ವಾಲಂಟಿಯರ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಸ್ವಚ್ಛ ಭಾರತ ಅಭಿಯಾನಕ್ಕೆ, ತುಂಬಾ ಒಂದಷ್ಟು ಕೋರ್ ವಾಲಂಟಿಯರ್ಸ್ ಇದ್ದಾರೆ, ಅವ್ರಿಗೆ ಏನ್ ಮಾಡೋದು ನಾವು? ಹೀಗಾಗಿ ಇದನ್ನ ಬಿಡಬಾರ್ದು ಅನ್ನೋದು ತುಂಬಾ ಜನ ಹೇಳಿದ್ರು, ಇಲ್ಲ ಇದನ್ನ ನೀವು ಬಿಡಬೇಡಿ, ಏನಾದ್ರೂ ಮಾಡಿ ಮಂಗಳೂರು ಒಡೆ ಆಗತ್ತೆ, ಇದರಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತಗೊಳ್ಳಿ ಅಂತೆಲ್ಲ ಹೇಳಿದ್ರು. ಅದಕ್ಕೆ ನಾವು ಯೋಚನೆ ಮಾಡಿ ವಾಲಂಟಿಯರ್ಸ್ ಅಂತ ಕರೆದು ಒಂದಷ್ಟು ಯೋಜನೆಗಳು ಬಂತು ನಮ್ಮ ಮುಂದೆ. ಒಂದು ಸ್ಟಾರ್ಟ್ಅಪ್ ಆರಂಭ ಮಾಡಬೇಕು. ಹೇಗೆ ಅದೊಂದು ಸ್ಟಾರ್ಟ್ಅಪ್ ಬಂತು ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಮಂದಾರ ಬೈಲಿನಲ್ಲಿ ಪಚ್ಚನಾಡಿಯಲ್ಲಿ ಆದಂತ ಒಂದು ದುರಂತವನ್ನು ನಾಗ ನೋಡ್ಲಿಕ್ಕೆ ಹೋಗಿದ್ವಿ ಕಣ್ಣಾರೆ. ಯಾತಕ್ಕೆ ಅಂತ ಹೇಳಿದ್ರೆ, ನಾವು ಒಂದೇ ಕಡೆ ಒಂದು ರೂಮಲ್ಲಿ ಕೂತ್ಕೊಂಡು ಅಥವಾ ಮಠದಲ್ಲಿ ಕೂತ್ಕೊಂಡು ಅಥವಾ ಎ ಸಿ ಹಾಲಲ್ಲಿ ಕೂತ್ಕೊಂಡು ಏನಾದ್ರು ಮಾತಾಡ್ತಾ ಇದ್ರೆ ಅದಕ್ಕೆ ಪರಿಹಾರ ಅಲ್ಲ. ಸ್ವತಃ ನಾವು ಹೋಗಿ ಅದನ್ನ ನೋಡಿದಾಗ ಅದ್ರ ಒಂದು ಗಂಭೀರಕ್ಕೆ ಅರ್ಥ ಆಗುತ್ತೆ ಏನಾಗಿದೆ ಮಂದಾರ ಬೈಲ್ ಅಂತ ಹೇಳಿ. ಪೇಪರ್ಲ್ಲಿ ಓದೋದು ಬೇರೆ, ಅಲ್ಲಿ ಸ್ವತಃ ಹೋಗೋದು ನೋಡೋದು ಬೇರೆ. ಅಲ್ಲಿ ಎಷ್ಟು ಮನೆಗಳು ಹೋಗಿದೆ, ತೋಟಗಳು ಹೋಗಿದೆ, ದೈವಸ್ಥಾನಗಳು ಹೋಗಿದೆ, ಯಾಕೆ ಯಾರಿಂದ? ನಮ್ಮಿಂದ, ನಮ್ಮ ಕಸರೇ ಅಲ್ಲಿ ಹೋಗಿದೆ. ಹೀಗಾಗಿ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಕೊಡಬೇಕು, ಈ ಪಚ್ಚನಾಡಿ ಕಸ ಬರಬಾರ್ದು, ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಒಂದು ಸ್ಟಾರ್ಟಪ್ಪನ್ನು ಆರಂಭ ಮಾಡಿದ್ದೆ ನಾನು. ಮಂಗಳ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಒಂದು ಸ್ಟಾರ್ಟಪ್ಪನ್ನು ವಾಲಂಟಿಯರ್ಸ್ ಆರಂಭ ಮಾಡಿದ್ವಿ. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ಮೊದಲಿಗೆ ನಾವು ಜೀರೋ ವೇಸ್ಟ್ ವಿಲೇಜ್ ಅಂತ ಉಪ್ಪಿನ ಅಂಗಡಿಯನ್ನು ಕಳೆದ 6 ತಿಂಗಳಿಂದ ಅಲ್ಲಿ ಆ ಪ್ರಾಜೆಕ್ಟ್ ನಡೀತಾ ಇದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಲ್ಲಿದ್ದವರೆಲ್ಲ ತುಂಬ ಓದಿದ್ದರು, ಸರ್ಕಾರಗಳಿಗೆ ಮಾಡಲಿಕ್ಕೆ ಆಗದಿರೋಂಥ ಕೆಲಸ. ಎಂಥೆಲ್ಲ ಎನ್ವಿರಾನ್ಮೆಂಟ್ ಇಂಜಿನಿಯರ್ಗಳು ಇರ್ಬೋದು ಅಥವಾ ತುಂಬ ದೊಡ್ಡ ಸಾಧನೆ ಮಾಡಿದವರು ಅಥವಾ ಪೇಚರ್ಗಳನ್ನು ಮಾಡಿದಿರ್ಬೋದು, ಅವ್ರಿಗೆ ಕೂಡ ಸೊಲ್ಯೂಷನ್ ಮಾಡದೇ ಇರುವಂಥದ್ದನ್ನು ನಮ್ಮ ಕೇವಲ ವಾಲಂಟಿಯರ್ಸ್, ಯಾರಿಗೆ ಕಾಳಜಿ ಇದೆ ಇಲ್ಲಪ್ಪ ಇದನ್ನು ಮಾಡಬೇಕು, ಈ ಕಸ ತೊಂದರೆ ಕೊಡ್ತಾ ಇದೆ ನಮಗೆ, ಅದನ್ನು ಅವ್ರು ಮಾಡಿದ್ದಾರೆ. ಉಪ್ಪಿನಂಗಡಿಯಲ್ಲಿ ನಾವು ಫೆಬ್ರವರಿಯಿಂದ ಮಾಡ್ತಾ ಇದ್ದೇವೆ. ಫೆಬ್ರವರಿಗಿಂತ ಮುಂಚೆ ಉಪ್ಪಿನಂಗಡಿ ಪರಿಸ್ಥಿತಿ ನೋಡಿದ್ರೆ, ಪ್ರತಿ ದಿವಸ ಒಂದೂವರೆ ಟನ್ ಕಸವನ್ನು ನೇತ್ರಾವತಿ ನದಿಗೆ ಹಾಕ್ತಿದ್ರು, ನದಿ ಪಕ್ಕದಲ್ಲಿ ಅಂದ್ರೆ ಮಳೆಗೆ ಮತ್ತೆ ನೇತ್ರಾವತಿ ನದಿ ಸೇರ್ತೀವಿ. ನಾವು ಕೈಗೆ ಎತ್ಕೊಂಡಾಗಿಂದ, ಈ ಸ್ಟಾರ್ಟ್ಅಪ್ ಕೈಗೆ ಎತ್ಕೊಂಡಾಗಿಂದ ಒಂದು 100 ಗ್ರಾಮ್ ಕಸವನ್ನು ಕೂಡ ಲ್ಯಾಂಡ್ಫಿಲ್ ಮಾಡಲಿಲ್ಲ. ಎಲ್ಲ ಕಸವನ್ನು ಕೂಡ ಹಸಿ ಕಸವನ್ನು ಗೊಬ್ಬರವನ್ನಾಗಿ ಮಾಡಿದ್ದೇವೆ. ಒಂದು 6 ಟನ್ ಗೊಬ್ಬರ ಈಗ ಯಾರು ಬೇಕು ಅಂತ ಕೇಳಿದ್ದಾರೆ ಅಲ್ಲಿದೆ, ಮತ್ತು ಒಂದು 10 ಟನ್ ಒಣ ಕಸ ರೀಸೈಕಲ್ ಕಳಿಸಿದ್ದೇವೆ. ಸೊ ಅಲ್ಲಿ ಏನು ಕಸ ಅಂದ್ರೆ ಏನು, ರೀಸೈಕಲ್ ಅಂದ್ರೆ ಏನು, ಒಂದು ಸಂಪನ್ಮೂಲದ ಮರುಬಳಕೆ, ಇಲ್ಲಾಂದ್ರೆ ಲ್ಯಾಂಡ್ ಫಿಲ್ ಆಗ್ತಿತ್ತು ನಮ್ಮ ಸಂಪನ್ಮೂಲ, ಮತ್ತೆ ನಮ್ಗೆ ಯಾವ್ದಕ್ಕೆ ಉಪಯೋಗ ಬರ್ತಿರ್ಲಿಲ್ಲ. ಇವತ್ತು ಪ್ಲಾಸ್ಟಿಕ್ ಉಪಯೋಗಿಸೋದು ಬೇಡ ಅಂತ ಹೇಳ್ತಾರೆ, ನಾನು ಎನ್ಕರೇಜ್ ಮಾಡಲ್ಲ. ಆದರೆ ನೀವು ಹೀಗೆ ಬಳಕೆಯನ್ನು ನಿಲ್ಲಿಸ್ತಾ ಹೋದ್ರೆ ಸಮಸ್ಯೆ ಅಂತ ಹೇಳಿ, ಸಮಸ್ಯೆ ನಿಮ್ಮದು, ನೀವು ಅದನ್ನ ಸರಿಯಾದ ರೀತಿಯಲ್ಲಿ ರೀಸೈಕಲ್ ಮಾಡ್ತಾ ಇಲ್ಲ, ಅದರಿಂದ ನಿಮ್ಗೆ ಸಮಸ್ಯೆ ಕೊಡ್ತಾ ಇದೆ. ನೀವು ಒಂದು ವೇಳೆ ಅದನ್ನು ಸರಿಯಾಗಿ ಮರುಬಳಕೆ ಮಾಡಿದ್ರೆ ಅದೊಂದು ನಿಮಗೆ ಒಳ್ಳೆಯ ಒಂದು ಸಾಧನ ವಸ್ತು. ಹೀಗಾಗಿ ಅದನ್ನು ರೀಸೈಕಲ್ ಮಾಡಿದ್ರಿಂದ ಇವತ್ತು ಸಮಸ್ಯೆ. ಆದ್ದರಿಂದ ದಯಮಾಡಿ ರೀಸೈಕಲ್ಗೆ ಕಳಿಸಿ, ಉಪಯೋಗಿಸೋದು ತಪ್ಪಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಅಥವಾ ರೀಸೈಕಲ್ ಕಳಿಸ್ಬೇಕು. ಹೀಗಾಗಿ ನಮ್ಮಲ್ಲಿ ಬರುವಂಥ ಎಲ್ಲ ಅಲ್ಲಿ ಒಣ ಕಸವನ್ನು 30 ವೆರೈಟೀಸ್ ಅಗ್ರಿಗೇಷನ್ ಮಾಡ್ತಾ ಇದ್ದೇವೆ. ಮತ್ತು ಹಸಿ ಕಸ ಅಂದರೆ ಮುಖ್ಯವಾಗಿ ಕಿಚನ್ನಿಂದ ಅಡುಗೆ ಮನೆಯಿಂದ ಬರುವಂಥ ಕಸವನ್ನು ಗೊಬ್ಬರವನ್ನಾಗಿ ಮಾಡ್ತಾ ಇದ್ದೇವೆ. ಎಷ್ಟು ಅದ್ಭುತವಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಯಾರಾದರೂ ಉಪ್ಪಿನಂಗಡಿಗೆ ಹೋದರೆ ಇಂಟ್ರೆಸ್ಟ್ ಇದ್ರೆ ಅಲ್ಲಿ ನೋಡಿ ಬನ್ನಿ. ಆ ಮಾಡಲ್ ಪ್ರಶಾಂತ್ ನಾಯ್ಕ ಹೇಳ್ತಾರೆ, ಇಲ್ಲ ಇದೊಂದು ಒಳ್ಳೆ ಮಾಡೋದು, ಇದಕ್ಕೊಂದು ಪೇಟೆಂಟ್ ಆಗ್ಬೇಕು ಆ್ಯಕ್ಚುಲಿ, ಯಾಕಂದ್ರೆ ಇದನ್ನ ಯಾರು ಮಾಡಲಿಲ್ಲ ಅಂತೇಳಿ. ಒಬ್ರು ಚಿಕ್ಕಬಳ್ಳಾಪುರದಿಂದ ಸಿ ಇ ಒ ಬಂದಿದ್ದರು, ಫೌಜಿ ಅಂತ ಹೇಳಿ, ಅವರು ಏಸ್ ಆಫೀಸರ್ 28 ವರ್ಷ. ಅವ್ರಿಗೆ ನೋಡಿ ತುಂಬ ಆಶ್ಚರ್ಯ, ಜೊತೆಗೆ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಅದರಿಂದ ಒಂದು ಸ್ಲರಿ ಬರುತ್ತೆ, ಆ ಹಸಿ ಕಸವನ್ನು ಹಾಕಿದ್ರೆ ನಾವು ಮೆಶ್ ಹಾಕಿದ್ದೇವೆ ದಿನ ಸ್ಲರಿ ಬರುತ್ತೆ. ಅವ್ರು ಕೇಳಿದ್ರು, ಈ ಸ್ಲರಿ ಏನು ಮಾಡ್ತೀವಿ? ನಾಡೋದು ಇದನ್ನು ರೈತರಿಗೆ ಕೊಡ್ತಾ ಇದ್ದೇವೆ, ಯಾಕಂದ್ರೆ ಇದು ಮೆನ್ಯೂರ್ ಅಲ್ವಾ, ಲಿಕ್ವಿಡ್ ಮೆನ್ಯೂರ್. ಅವ್ರು ಹೇಳಿದ್ರು, ನಮ್ಗೆ ಇವತ್ತಿನ ಮೆನ್ಯೂರ್ ಅಂತಲೇ ಗೊತ್ತಿಲ್ಲ, ನಾವು ಲೀಚರ್ಡ್ ಅಂತ ಹೇಳಿ ಅದನ್ನು ಫಿಲ್ಟರ್ ಮಾಡಿಬಿಡ್ತಾ ಇದ್ದೀವಿ. ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಮಠದಲ್ಲಿ ಒಂದ್ಸಲ ನಾನು ಅಂದ್ಕೊಂಡೆ, ಸಿ ಆಹಾರ ಪದಾರ್ಥದಿಂದ ಬರುವಂಥದ್ದು ಒಂದು ಲಿಕ್ವಿಡ್ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ನಾವು ತಿನ್ನುವಂಥ ಪ್ರೋಟೀನ್ ತಗೊಳ್ತೀವಿ ತಾನೆ ನಾವು ಆಹಾರದಲ್ಲಿ, ಆ ಪ್ರೋಟೀನ್ ಅಂಶ ಇರಲೇಬೇಕು ಅದರೊಳಗೆ. ಅದು ತುಂಬ ವಾಸನೆ, ನಾವು ವಾಸನೆ ಬಂದರೆ ಆಗಲ್ಲ. ವಾಸನೆ ಅಂದ್ರೆ ಏನು? ಗ್ಯಾಸ್ ರಿಲೀಸ್ ಆಗ್ತಾ ಇದೆ. ಗಿಡ ಮರಗಳಿಗೆ ನಾವು ಸ್ಪ್ರೇ ಮಾಡ್ತೇವೆ, ಪೆಸ್ಟಿಸೈಡ್ ಅನ್ನು ಕೊಡ್ತೇವೆ. ಹೇಗೆ ಹುಳುಗಳು ಹೋಗುತ್ತೆ ಅಂತ ಹೇಳಿದ್ರೆ, ವಾಸನೆ ಹೋಗುತ್ತೆ, ಮುಖ್ಯವಾಗಿ ವಾಸನೆ ಹೋಗೋದು. ನಮ್ಮ ಮಠದಲ್ಲಿ ಹುಳುಗಳು ಬರ್ತಾ ಇತ್ತು ಒಂದಷ್ಟು ಗಿಡಗಳಿಗೆಲ್ಲ, ನಾನು ಸ್ಪ್ರೇ ಮಾಡಿದೆ, ಸ್ಪ್ರೇ ಮಾಡಿದ್ರೆ ಹೋಯ್ತು, ಯಾವುದೇ ಹುಳುಗಳಿಲ್ಲ ಗಿಡಗಳಿಗೆ. ಜೊತೆಗೆ ಗಿಡ ಎಷ್ಟು ಲವಲವಿಕೆಯಿಂದ ಕೂಡಿದೆ ಅಂತ ಹೇಳಿದ್ರೆ, ಅಷ್ಟು ಲವಲವಿಕೆಯಿಂದ ಕೂಡಿದೆ ಅಂದ್ರೆ ಅದಕ್ಕೆ ಮೆನ್ಯೂರ್ ಕೂಡ ಸಿಗ್ತಾ ಇದೆ ಎಲ್ಲಿರೋ ಮೂಲಕ. ಈ ಪ್ರಯೋಗವನ್ನು ನಾನು ಒಂದಷ್ಟು ಅಲ್ಲಿ ಹೇಳಿದೆ, ನೋಡ್ರಿ ನಿಮ್ಮ ತೆಂಗಿನ ಮರಗಳಿಗೆ ಹಾಕಿ, ಅಡಿಕೆ ಮರಗಳಿಗೆ ಹಾಕಿ ಅಂತ ಹೇಳಿದ ತಕ್ಷಣ ತಗೊಂಡೋಗಿ, ಯಾವ ರೈತ ಆದರೂ ರಿಸಲ್ಟ್ ಬರ್ಬೇಕು ತಾನೆ ಅವನಿಗೆ, ಅವನು ಹೋಗಿ ಹಾಕಿದ. ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ರೆ, ಈಗ ಕ್ಯೂ ನಿಂತ್ಕೊಂಡಿದ್ದಾರೆ ನಮ್ಮ ಸ್ಲರಿ ತಗೊಂಡೋಗಲಿಕ್ಕೆ. ಈಗ ಏನು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸಹ್ಯಾದ್ರಿ ಕಾಲೇಜಲ್ಲಿ ಸುಮಾರು 2,000 ಲೀಟರ್ ಅಂತ ತಗೊಂಡೋಗಿದ್ದಾರೆ.
ಆ ಎಲ್ಲಾ ತೆಂಗಿನ ಮರಗಳಿಗೂ ಆ ಬಿಳಿ ರೋಗ ಬಂದಿತ್ತಂತೆ. ಎಲ್ಲಾ ತೆಂಗಿನ ಮರಗಳಿಗೂ ಸ್ಪ್ರೇ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ನಾವು ಮುಂಚೆ 2000 ರೂಪಾಯಿ ಲೀಟರ್ ಕೊಟ್ಟು ಒಂದು ಲೀಟರ್ ತಂದು ಸ್ಪ್ರೇ ಮಾಡ್ತಾ ಇದ್ವಿ. ಈಗ ಈ ಆರ್ಗಾನಿಕ್ಸ್ ನಾವು ಸ್ಪ್ರೇ ಮಾಡ್ತಾ ಇದ್ದೇವೆ, ಗಿಡಗಳು ಚೆನ್ನಾಗಿದೆ, ಹುಳುಗಳು ಇಲ್ಲ. ಅದಕ್ಕೆ ಈಗ ಏನು ಅಂದ್ರೆ ಒಂದು ಅಗ್ರೋಬೇಸ್ಡ್ ಒಂದು ಕಂಪನಿ ಮಾಡೋಣ ಅಂತ ಅವ್ರು ಹೇಳೋರು. ಯಾಕಂದ್ರೆ ನಮ್ಮ ರೈತರಿಗೆ ಇದು ಸಿಗ್ಬೇಕು. ನಾನು ಮೊನ್ನೆ ಒಂದು ರಿಪೋರ್ಟ್ ನೋಡಿದೆ, MS ಧೋನಿ ಒಂದು ಹೊಸ ವೆಂಚರ್ ಕೈ ಹಾಕ್ತದೆ. ಅದೇನು ಅಂತ ಹೇಳಿದ್ರೆ ಇದೇ ಆರ್ಗಾನಿಕ್ ಸ್ಲರಿಯನ್ನು ರೈತರಿಗೆ ಹೇಗೆ ನಾವು ಕೊಡ್ಬೋದು ಅಂತ ಹೇಳಿ ಇದೇ ಕಾನ್ಸೆಪ್ಟ್ ಅದು. ಅದನ್ನು ನಾವು ನಮ್ಮದೇ ರೀತಿಯಲ್ಲಿ ಅಲ್ಲಿ ಕೂಡ ಮಾಡ್ತಾ ಇದ್ದೇವೆ, ರೈತರಿಗೆ ಹೆಲ್ಪ್ ಮಾಡ್ತಾ ಇದ್ದೇವೆ. ಯಾವುದರಿಂದ ಪರಿಸರ ಹಾಳಾಗ್ತಾ ಇತ್ತು ಈಗ ನೀವು ಯೋಚನೆ ಮಾಡಿ, ನಮ್ಮ ಕಸ ಹೋಗಿಯಲ್ಲಿ ಪಚ್ಚನಾಡಿದ ಬಿತ್ತರೆ ಏನಾಗುತ್ತೆ? ಭೂಮಾಲಿನ್ಯ ಆಗುತ್ತೆ, ವಾಯುಮಾಲಿನ್ಯ ಆಗುತ್ತೆ, ಜಲಮಾಲಿನ್ಯ ಆಗುತ್ತೆ, ಒಟ್ಟಾರೆ ಪರಿಸರ ಮಾಲಿನ್ಯ ಆಗುತ್ತೆ. ಆದರೆ ಒಂದು ವೇಳೆ ಮಂಗಳೂರಿಂದ ಯಾವುದೇ ಕಸ ಹೋಗಲಿಲ್ಲ ಏನಾಗುತ್ತೆ? ಯಾವುದರಿಂದ ಭೂಮಿ ಹಾಳಾಗ್ತಾ ಇತ್ತು? ಅದರಲ್ಲಿ ಗೊಬ್ಬರವಾಗಿ ಭೂಮಿ ಫಲವತ್ತಾಗುತ್ತೆ. ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಎಷ್ಟು ಟ್ರಾನ್ಸ್ಪೋರ್ಟೇಷನ್ ಬೇಕು? ಒಂದು ಮನೆಯಿಂದ ಕಸ ಹೋಗಬೇಕು ಅಂತ ಹೇಳಿದ್ರೆ 25-30 ಕಿಲೋಮೀಟರ್ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಸೊ ಅದಕ್ಕೆ ಫ್ಯೂಲು, ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ರಸ್ತೆಗಳು, ಟ್ರಾಫಿಕ್ಕು, ಎಲ್ಲ ತೊಂದರೆಗಳಿತ್ತು, ಅದೆಲ್ಲ ನಿಂತಿತ್ತು. ಸೊ ಹೀಗಾಗಿ ಈಗಾಗಲೇ ನಾವು ಮಡಿಕೆಗಳನ್ನು ಇನ್ನೊಂದು ಕಾನ್ಸೆಪ್ಟ್ ಮಾಡಿದ್ದೇವೆ. ಮ್ಯಾಂಗ್ಳೂರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಒಂದು ಯೂನಿಟ್ ಮಾಡಿ ಈ ಅಪಾರ್ಟ್ಮೆಂಟ್ಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಸುಮಾರು 10 ಅಪಾರ್ಟ್ಮೆಂಟ್ಗಳು ಈಗಾಗಲೇ ಮಾಡ್ತಾ ಇದ್ದೇವೆ. ಒಂದು ಅಪಾರ್ಟ್ಮೆಂಟ್ ಇಟ್ಕೊಳ್ಳಿ, ಉದಾಹರಣೆಗೆ ಒಂದು ಅಪಾರ್ಟ್ಮೆಂಟ್ನ 50 ಫ್ಲಾಟ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಆ 50 ಫ್ಲಾಟ್ ನಾವು ಏನು ಮಾಡ್ತೀವಿ ಅಂದರೆ 50 ಮಡಿಕೆಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ, ಜೊತೆಗೆ 3 ವೇಸ್ಟ್ ಬಿನ್ಗಳನ್ನು ಅವ್ರು ಕೊಡ್ತಾ ಇದ್ದೇವೆ. ಅವ್ರಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ ಇದಕ್ಕೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ, ನೀವೇನು ಮಾಡಬೇಕಂದ್ರೆ ಕಸವನ್ನು ಅದರ ಹತ್ರ ತಂದಿಡಬೇಕು, ನಮ್ಮವರೇ ಬಂದು ಅದಕ್ಕೆ ಕಸ ಹಾಕಿ ಗೊಬ್ಬರ ಮಾಡಿಕೊಡ್ತಾರೆ, ನಿಮಗೆ ದಿವಸಕ್ಕೆ 5 ರೂಪಾಯಿ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಅದು ನಡೀತಾ ಇದೆ. ಯಾಕೆ ಇದನ್ನು ನಾವು ಮಾಡಿದ್ರು ಅಂತ ಹೇಳಿದ್ರೆ, ಈಗಾಗಲೇ ಬಲ್ಕ್ ಜನರೇಟರ್ಸ್, ವೇಸ್ಟನ್ನು ಬಲ್ಕ್ ಜನರೇಟರ್ಸ್ ಅಂತ ಯಾರು ಬಲ್ಕ್ ಆಗಿ ಜನರೇಟ್ ಮಾಡ್ತಾ ಇದ್ದಾರೋ ಅವ್ರು ತೊಗೊಳ್ಬಾರ್ದು ಅಂತ NGT ಒಂದು ನಿಯಮ ಮಾಡಿದೆ. ಅಂದರೆ ಬಲ್ಕ್ ಜನರೇಟರ್ಸ್ ಅಂತ ಹೋಟೆಲರ್ಸ್ ಇರ್ಬೋದು, ಕೆಟರ್ಸ್ ಇರ್ಬೋದು, ಅಪಾರ್ಟ್ಮೆಂಟ್ ಅವ್ರು ಇರ್ಬೋದು, ಹಾಸ್ಟೆಲ್ನವ್ರು ಇರ್ಬೋದು, ನಿಮ್ಮನ್ನು ನೀವೇ ಹ್ಯಾಂಡಲ್ ಮಾಡಬೇಕು ಅಂತ NGT ರೂಲ್ ಮಾಡಿದೆ. ಹೀಗಾಗಿ ಇದನ್ನು ನೋಡಿಕೊಂಡು ಒಂದಷ್ಟು ಜನ ಬೇರೆ ಬೇರೆ ಕಂಪ್ನಿಯವರು ದೊಡ್ಡ ದೊಡ್ಡ ಮೆಷಿನ್ಗಳನ್ನು ತೊಗೊಂಡ್ಬಿಟ್ಟಿದ್ದಾರೆ. ಈಗ ಉದಾಹರಣೆ 50 ಅಂತ ಹೇಳಿದ್ರೆ ನಿಮ್ಗೆ 50, ಒಂದು ಅಪಾರ್ಟ್ಮೆಂಟ್ 50 ಮನೆಗಳಿದೆ ಅಂತ ಹೇಳಿದ್ರೆ ಒಂದು ಮೆಷಿನ್ ಬರುತ್ತೆ ಅಲ್ಲಿ, ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್, ಜೊತೆಗೆ ಅದಕ್ಕೊಂದಷ್ಟು ಎಲೆಕ್ಟ್ರಿಸಿಟಿ, ಅದಕ್ಕೊಂದಷ್ಟು ಮೇಂಟೆನೆನ್ಸ್, ಅದಕ್ಕೊಬ್ಬರು ಜನ, ಅದಕ್ಕೊಂದು ಮೈಕ್ರೋಬ್ಸ್, ಇದೆಲ್ಲ ಕಾಸ್ಟ್ ನೋಡುವಾಗ ಜನರಿಗೆ ಎಫೋರ್ಡ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ನಾವೇನು ಮಾಡಿದ್ರು ಅಂದರೆ ಈ ಯೋಜನೆ ಮಾಡಿದ್ವಿ. ಕೇವಲ ಈಗಲ್ಲಿ ಎಷ್ಟು ಖರ್ಚಾಗ್ತಾ ಇದೆ ಅದೊಂದು 10% ನಾವು ನಿಮ್ಗೆ ಮಾಡಿಕೊಡ್ತೇವೆ ಅಂತ ಮಾಡಿದ ಮೇಲೆ ಮಂಗಳೂರಲ್ಲಿ ಅದು ಪ್ರಾಯ ಒಂದು 60 ಅಪಾರ್ಟ್ಮೆಂಟಿಂದ ಲೆಟರ್ ಬಂದಿದೆ ನಮಗೆ, ನಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ಇದನ್ನು ಮಾಡಿ ಅಂತ. ಅದು ಒಂದು 5 ತಿಂಗಳಿಂದ ಯಶಸ್ವಿ ನಡೀತಾ ಇದೆ. ಕೊರೋನಾದಿಂದಾಗಿ ನಮಗೆ 60 ಅಪಾರ್ಟ್ಮೆಂಟ್ಗಳು ಮಾಡಿದಾಗಲೇ ಕೇವಲ ಒಂದು 10 ಅಪಾರ್ಟ್ಮೆಂಟ್ಗಳು ಮಾತ್ರ ಈ ಯೋಜನೆ ಮಾಡಿದ್ದೇವೆ. ಅದು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಹೀಗಾಗಿ ಯಾವುದರಿಂದ ನಾವು ಪರಿಸರವನ್ನು ಉಳಿಸ್ಬೋದು ಅದನ್ನೇ ತಗೊಂಡು ನಾವು ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ಕಸ ಅನ್ನುವಂಥದ್ದು ಕಸ ಅಲ್ಲ, ಕಸ ಅನ್ನೋದು ರಸ ಅಂತ ನಾವು ಕೇಳ್ತಾ ಬಂದಿದ್ದೀವಿ. ಬಟ್ ಅದನ್ನು ಹೇಗೆ ಮಾಡೋದು ಅನ್ನುವಂಥದ್ದು ಹೆಚ್ಚಿನ ಗೊತ್ತಿಲ್ಲ, ಅಥವಾ ಇಚ್ಛಾಶಕ್ತಿ ಇಲ್ಲ, ಅಥವಾ ಯಾರು ನಮ್ಗೆ ಹೇಳ್ಕೊಡ್ಲಿಲ್ಲ. ಹೀಗಾಗಿ ಇದನ್ನು ಹೆಚ್ಚು ಪ್ರಮೋಟ್ ಮಾಡಬೇಕು. ಮಂಗಳೂರಿನಲ್ಲಿ ಕಸ ಉತ್ಪಾದನೆ ಅಂತ ಏನು ಆಗ್ತಿತ್ತು ಅದು ಪಚ್ಚನಲ್ಲಿ ಹೋಗ್ಬಾರ್ದು, ಟ್ರಾನ್ಸ್ಪೋರ್ಟೇಷನ್ ಆಗಬಾರ್ದು. ಯಾವುದೇ ಹೊರಗಿನ ವಸ್ತುಗಳು ಅಂದರೆ ಎಲೆಕ್ಟ್ರಿಸಿಟಿ ಅಥವಾ ಫ್ಯೂಲ್ ಇದರ ಬಳಕೆ ಇಲ್ಲದೆ ಅದನ್ನು ಹೇಗೆ ನಾವು ಕನ್ವರ್ಟ್ ಮಾಡ್ಬೋದು. ಜೊತೆಗೆ ನಾವು ಏನು ಮಾಡ್ತೇವೆ, ಈಗ ಹೊಸದೊಂದು ಪ್ರಯೋಗ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ. ಅವ್ರ ಮನೆಗೆ ಉತ್ಪಾದನೆ ಆಗುವಂಥ ಒಣ ಕಸವನ್ನು ಕೂಡ ತೊಗೊಂಡು ಬರ್ತಾ ಇದ್ದಾರೆ. ಅವರಿಂದ ಒಣ ಕಸವನ್ನು ತೊಗೊಂಡು ಅದನ್ನು ಸೆಗ್ರಿಗೇಷನ್ ಮಾಡಿ ಅದನ್ನು ಮಾರಾಟ ಮಾಡಿ ಅದರಿಂದ ಏನು ಜನರಿಗೆ ಹಣ ವಾಪಸ್ ಕೊಡ್ಲಿಕ್ಕೆ ಆಗತ್ತಾ ಅಂತ ಒಂದು ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಅದು ಗೊತ್ತಿಲ್ಲ ಯಾವ ರೀತಿ ಆಗುತ್ತಂತ. ನನ್ನ ಕಲ್ಪನೆ ಹೇಗಿದೆ ಅಂತ ಹೇಳಿದ್ರೆ, ಜನರತ್ರ ನಾವು ಕಸ ತೊಗೊಂಡ್ರೆ ಅಥವಾ ಕಸ ನಿರ್ವಹಣೆ ಮಾಡಲಿಕ್ಕೆ 5 ರೂಪಾಯಿ ಅಂತ ಹೇಳಿದ್ರೆ ಪ್ರತಿ ದಿವಸ ಏನೂ ಅವರು ಫ್ರೀ ಆಗಿ ಅವ್ರ ಕಸ ನಿರ್ವಹಣೆ ಆಗಬೇಕು. ಆ ರೀತಿ ನಾವು ಒಂದಷ್ಟು ಯೋಜನೆಗಳನ್ನು ಮಾಡ್ತಾ ಇದ್ದೇವೆ. ಜನರ ಹತ್ರ ಹಣ ಕಲೆಕ್ಟ್ ಮಾಡಬಾರ್ದು. ಈಗಾಗಲೇ ಮಹಾನಗರ ಪಾಲಿಕೆ ಸುಮಾರು 1,400 ರೂಪಾಯಿಗೆ ಪ್ರತಿಯೊಬ್ಬರಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಕಸ ಹ್ಯಾಂಡಲ್ ಮಾಡ್ತೇವೆ ಅಂತೇಳಿ. ಆದರೆ ನಮ್ಮ ಯೋಜನೆ ಹೇಗೆ ಅಂತ ಹೇಳಿದ್ರೆ ಅದು ಯಾವ ರೀತಿ ಆಗುತ್ತೆ ಅಂತ ನೋಡಬೇಕು. ಒಂದಷ್ಟು ಪ್ರಯೋಗಗಳು ನಡೀತಾ ಇದೆ. ಯಾವುದೇ ರೀತಿಯ ವೆಚ್ಚಗಳು ಇಲ್ಲದೆ ಕಸ ನಿರ್ವಹಣೆ ಆಗಬೇಕು. ಜೊತೆಗೆ ಡಂಪಿಂಗ್ ಯಾರು ಇರಬಾರ್ದು. ಈಗ 100 ಎಕರೆ ನಾವು ಅಲ್ಲಿ ಉಳಿಸಿಕೊಟ್ರೆ ಅದು ಯಾವ ರಸ್ತೆ? ಸಾರ್ವಜನಿಕ ರಸ್ತೆ. ಅದು ಅದರಿಂದ ಎಷ್ಟೋ ಪ್ರಯೋಜನ ಆಗಲಿಕ್ಕಿದೆ. ಅಲ್ಲಿ ಸುತ್ತಮುತ್ತ ಮನೆಗಳಿಗೆ ಪರಿಸ್ಥಿತಿ ತುಂಬ ಹಾಳಾಗಿದೆ. ನಮ್ಮದೇ ಮನೆ ಇದೆ ಅಂತ ಭಾವಿಸ್ಕೊಳ್ಳೋಣ, ಹೇಗಿರ್ತದೆ? ಆದ್ದರಿಂದ ಆ 100 ಎಕರೆಯು ಕೂಡ ಸ್ವಚ್ಛವಾಗಬೇಕು, ಸುಂದರವಾಗಬೇಕು. ಜೊತೆಗೆ ಕಸದ ಸಮಸ್ಯೆ ಇದೆ, ಅದು ಬಗ್ಗೆ ಆಗಬೇಕು. ಜೊತೆಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಬೇಕು. ಈಗಾಗಲೇ ನಾವೊಂದು ಸ್ಟಾರ್ಟಪ್ಪಲ್ಲಿ 15 ಜನ ಕೆಲಸ ಕೊಟ್ಟಿದ್ದೇವೆ. ಸುಮಾರು 1.5 ವರ್ಷದಲ್ಲಿ 15 ಜನರಿಗೆ ಸ್ಟಾರ್ಟಪ್ಪಲ್ಲಿ ಕೆಲಸ ಕೊಟ್ಟಿದ್ದೇವೆ. ಮುಂದಿನ ಹಂತದಲ್ಲಿ ಬೇರೆ ಬೇರೆ ಮೆಟ್ರೋಪಾಲಿಟನ್ ಸಿಟೀಸ್, ಮುಖ್ಯವಾಗಿ ಬೆಂಗಳೂರು, ಮುಂಬೈ,
ಡೆಲ್ಲಿ ಈ ತರ ನಗರಗಳಿಗೆ ಇದನ್ನ ಹಬ್ಬಿಸ್ಬೇಕು ಅಂತ ಇದೆ. ಸೊ ಅದಕ್ಕೆಲ್ಲ ತಮ್ಮ ಸಹಾಯ ಸಹಕಾರ, ಮುಖ್ಯವಾಗಿ ಯೂನಿವರ್ಸಿಟಿ ಸಹಾಯ ಸಹಕಾರ ಬೇಕಾಗುತ್ತೆ. ಯಾಕಂದ್ರೆ ತಮ್ಮ ಹತ್ರ ನಾಲೆಜ್ ಇದೆ, ನಮ್ಮ ಹತ್ರ ಪ್ರಾಕ್ಟಿಕಲ್ ಫೀಲ್ಡ್ ಅನುಭವ ಇದೆ, ಇವೆರಡೂ ಸೇರಬೇಕಾಗುತ್ತೆ. ಕೇವಲ ಬರೀ ನಾಲೆಜ್ ಇದ್ರೆ ಆಗೋದು, ಅದು ಬರೀ ನಮ್ಮ ಫೀಲ್ಡಲ್ಲಿ ಕೆಲಸ ಮಾಡ್ತೀನಿ ಅಂತಂದು ಆಗೋದು. ಅದರ ಒಂದು ಮುನ್ಸೂಚನೆಯಾಗಿ ಇವತ್ತೊಂದು ಕಾರ್ಯಕ್ರಮ ಕಾರ್ಯಾಗಾರ ಈಗ ನಡೀತಾ ಇದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಹಾಗೆ ನಾನು ಕುಲಪತಿಗಳನ್ನ ಒಂದು ವಿನಂತಿ ಕೂಡ ಮಾಡ್ತೇನೆ. ಈ ಒಂದು ವಿಶೇಷವಾದಂಥ ಒಂದು ಯೋಜನೆ ಇಡೀ ದೇಶಕ್ಕೆ ಮಾದರಿಯಾಗುವಂಥದ್ದು, ದೇಶಕ್ಕಷ್ಟೇ ಅಲ್ಲ ಇಡೀ ಜಗತ್ತಿಗೆ ಮಾದರಿಯಾಗುವಂಥದ್ದು. ಯಾಕಂದರೆ ನೀವು ಬೇರೆ ಬೇರೆ ಈ ಬೇರೆ ರಾಷ್ಟ್ರಗಳ ಬಗ್ಗೆ ನಾವು ಹೋಗುತ್ತೇವೆ, ನಾನೇ ಹೋಗುತ್ತೇನೆ, ಆದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಅವ್ರು ಕೂಡ ಫೇಲ್ಯೂರ್ ಆಗಿದ್ದಾರೆ. ನೀವು ಬೇರೆ ಬೇರೆ ರಾಷ್ಟ್ರಗಳು, ಮೊನ್ನೆ ಜರ್ಮನಿಯಿಂದ ಒಬ್ಬರು ಫೋನ್ ಮಾಡಿದ್ದನ್ನು ಕೇಳಿ ಏನು ಮಾಡ್ತಾರೆ ವಿಕಾಸ ಅಂತ. ಅವರು ನಿಮಗೆಲ್ಲ ಇಲ್ಲೆಲ್ಲ ಹೇಳ್ತಾರೆ ಹಾಗೆ ಮಾಡ್ತಾರೆ ಅಂತ. ಬೇರೆ ಬೇರೆ ಐಲ್ಯಾಂಡ್ಗಳಲ್ಲಿ ಹೋಗೋಗಿ ಸುರಿತಾ ಇದ್ದಾರೆ ಇವರು ಕೂಡ. ಇವನು ಕೂಡ ಗೊತ್ತಿಲ್ಲ ಹೇಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟದ್ದು ಹೇಗೆ ಅದನ್ನು ಹ್ಯಾಂಡಲ್ ಮಾಡೋದು. ವಿಶೇಷವಾಗಿ ಹಸಿ ಕಸ, ಹಸಿ ಕಸ ಎಲ್ಲರಿಗೂ ಸಮಸ್ಯೆ ಇವತ್ತು, ಒಣ ಕಸ ದೊಡ್ಡ ವಿಷಯ ಅಲ್ಲ. ಆದರೆ ನಾವೇನು ಈ ಪ್ರಯೋಗವನ್ನು ಮಾಡಿದ್ದೇವೆ, ಇದನ್ನು ಇಡೀ ಜಗತ್ತಿಗೆ ನಾವು ಮಾಡೋದನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಮಂಗಳೂರಿಂದ. ನಾವು ಯಾವತ್ತೂ ಕೂಡ ನಮ್ಮ ದೇಶದ ಮಾಡಲ್ಸ್ನ ಕೊಡ್ತಾ ಇಲ್ಲ, ನಾವೆಲ್ಲವನ್ನೂ ಕೂಡ ಅಲ್ಲಿ ಇಂಪೋರ್ಟ್ ಮಾಡ್ತಾ ಇದ್ದೇವೆ. ನಮಗೆ ಆ ಒಂದು ಆತ್ಮವಿಶ್ವಾಸ ಹೊಟ್ಟೆ ನಾವೊಂದು ಎಕ್ಸ್ಪೋರ್ಟ್ ಮಾಡ್ಬೋದು ಐಡಿಯಾ ಅಂತ ಹೇಳಿ ಅದಕ್ಕೊಂದು ಇದು ಮುನ್ನುಡಿ ಆಗಲಿ ಅಂತ ದೇವರನ್ನು ಪ್ರಾರ್ಥಿಸಿಕೊಂಡು, ಈ ವಿಶ್ವವಿದ್ಯಾನಿಲಯದಲ್ಲಿ ಸಾಕಷ್ಟು ಶಕ್ತಿ ಇದೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಮ್ಗೆ ಏನಾಗ್ಬಿಟ್ಟಿದೆ ಅಂದರೆ ನಾನು ಒಂಥರ ಆತ್ಮವಿಶ್ವಾಸ ಕೂತಿಬಿಡ್ತೀನಿ, ನಾವೇನಲ್ಲ ಹಾರ್ವರ್ಡ್ ಯೂನಿವರ್ಸಿಟಿ ಬಂದು ನಮ್ದು ಯೂನಿವರ್ಸಿಟಿ ಏನು ಅಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿ ಆದದ್ದು ಚಿಕ್ಕದ್ರಿಂದನೇ ಆದದ್ದು ಅದು ಕೂಡ ಮಾಡಲಿಕ್ಕಾಗತ್ತೆ ಅಂತ ಒಂದು ಪ್ರಯತ್ನ ಈ ಯೂನಿವರ್ಸಿಟಿಯಿಂದ ಮತ್ತು ಮಂಗಳೂರು ನಗರದಿಂದ ಆಗ್ತದೆ ಭರವಸೆಯೊಂದಿಗೆ ನನ್ನನ್ನು ಕರೆದು ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಂಗಳೂರು ವಿಶ್ವವಿದ್ಯಾನಿಲಯ ವಿಜಯದ ಪೀಠ ಇವರಿಗೂ ವಿಶೇಷವಾಗಿ ನಮ್ಮ ಪ್ರಶಾಂತ್ ನಾಯ್ಕರಿಗೆ ಹಾಗೂ ಡಾಕ್ಟರ್ ಶರಚಂದ್ರ ಇವರು ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೊಮ್ಮೆ ಕುಲಪತಿಗಳು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ, ನಮಸ್ಕಾರ, ಜಯ. ಇಲ್ಲಿ ನಮ್ಮ ಮಂಗಳೂರು ಸುತ್ತಮುತ್ತ ಅಲ್ಲ, ಇಡೀ ವಿಶ್ವದ ಅಟೆನ್ಷನ್ ಅನ್ನು ಸೆಳೆದದ್ದು ಯಾವ ಅಂತ ಹೇಳಿದ್ರೆ ನಮ್ಮ ರಾಮಕೃಷ್ಣ ಮಿಷನ್ ರಾಮಕೃಷ್ಣ ಮಠ ಮಂಗಳೂರು. ಅದರಲ್ಲಿ ಕೂಡ ನಾನು ಕಣ್ಣಾರೆ ಕಂಡವ ಸ್ವಾಮೀಜಿ ಗೊತ್ತಿಲ್ಲ, ನಾನೊಂದು ಬರ್ಮುಡ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಒಂದು ಸಂಡೇ ದಿವಸ ತರಕಾರಿ ತರಲಿಕ್ಕೆ ಒಂದು 7 ಗಂಟೆಗೆ ಕರಂಗಲ್ಪಾಡಿ ಹತ್ರ ಹೋಗ್ತಾ ಇದ್ದೆ. ಅಲ್ಲಿ ನೋಡುವಾಗ ಸ್ವಾಮೀಜಿ ಅವರಲ್ಲಿದ್ದಾರೆ, ಕೈ ತೋರಿಸಿ ಅದ ತೆಗರಿ ಇದು ಮಾಡಿ, ಫುಲ್ ವಾಲಂಟಿಯರ್ಸ್ ತೆರೆ. ಅಲ್ಲಿ ನಾನು ಕಂಡದ್ದು ಏನು ತೆರೆದ್ರೆ ಒಂದು ರೀತಿಯ ಏಕಾಗ್ರತೆ, ಯಾರ ಹತ್ರ ವಾಲಂಟಿಯರ್ಸ್ ಹತ್ರ ಒಂದು ರೀತಿಯ ಬದ್ಧತೆ, ಯಾರಿಗೂ ಭಯಪಟ್ಟು ಮಾಡ್ತಾ ಇಲ್ಲ ಅವರು, ಒಂದು ರೀತಿಯ ರಾಷ್ಟ್ರೀಯತೆ ಕಾಣುವಂಥದ್ದು, ರಾಷ್ಟ್ರ ಪ್ರೇಮ ಕಾಣುವಂಥದ್ದು. ಈ ಸ್ವಚ್ಛತಾ ಅಭಿಯಾನ ನಿಜವಾಗಿ ಒಂದು ಅನುಷ್ಠಾನ ಆಗಬೇಕಾದ್ರೆ ಇಂಥ ಮನಸ್ಸು ಮನಸ್ಸುಗಳ ಬೆಸುಗೆ ಆಗಬೇಕು, ಮನಸ್ಸು ಮನಸ್ಸನ್ನ ಸೇರಿಸಬೇಕು. ಅವ್ರು ಹೇಳಿದ್ರು ಜನರ ಒಂದು ವಿಶ್ವಾಸ ಇದ್ರೆ, ಜನರ ಒಂದುಗೂಡಿಕೆ ಇದ್ರೆ, ಅಂದರೆ ಒಳಗೊಳ್ಳುವಿಕೆ, ಭಾಗವಹಿಸುವಿಕೆ, ಪಾಲ್ಗೊಳ್ಳುವಿಕೆ ಇದ್ರೆ ನಥಿಂಗ್ ಇಸ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್, ಅದನ್ನು ಅನುಷ್ಠಾನಗೊಳ್ಳಲಿಕ್ಕೆ ಏನು ಕಷ್ಟ ಇಲ್ಲ ಅಂತಕ್ಕಂಥದ್ದು ಅದು. ಪೂಜ್ಯ ಸ್ವಾಮೀಜಿಯವರೇ ಅವರ ನಾಯಕತ್ವದಲ್ಲಿ ಅವರೇ ಸ್ವತಃ ಅಲ್ಲಿ ಇದ್ದು ಕುದ್ದು ಅವರೇ ಹಾಜರಿದ್ದು ಎಲ್ಲರಿಗೂ ಒಂದು ಸ್ಫೂರ್ತಿಯ ಚಿಲುಮೆಯಾಗಿ ಅದನ್ನು ಮಾಡಿಕೊಟ್ಟಿದ್ದಾರೆ. ನಾನು ಸ್ವಲ್ಪ ದೂರದಲ್ಲಿ ನಿಂತು, ಯಾಕಂದ್ರೆ ನನ್ನ ಡ್ರೆಸ್ ಸರಿ ಇರಲಿಲ್ಲ, ಹಾಗಾಗಿ ಅವರ ಹತ್ರ ಹೋಗಿ ಮಾತಾಡೋದು ಒಂದಷ್ಟು ಸಮಂಜಸವಾಗುವುದಿಲ್ಲ ಅಂತ ತಿಳ್ಕೊಂಡು ದೂರದಲ್ಲಿ ನಾನು ಕೂಡ ಒಂದು ಪ್ರೇರಣೆ ಪಡ್ಕೊಂಡು ಇದೊಂದು ಸ್ವಾಮೀಜಿಯವರು ಸಮಯದಲ್ಲಿ ಮಾಡುವಂತ ಕೆಲಸ ತಿಳಿದನ್ನು ಮನವಿ ಮಾಡಿದ್ದೇನೆ. ಆನಂತರ ಬಂದು ನನ್ನ ಮಿತ್ರರಲ್ಲಿ ಅಂತ ಒಂದನ್ನು ಹಂಚಿಕೊಂಡೆ ನಾನು. ಯಾಕಂದ್ರೆ ಇವತ್ತು ನಾವು ಕಾಣುವಂಥದ್ದೇ ನರೇಂದ್ರ ಮೋದಿಜಿಯವರು, ಮಾನ್ಯ ಪ್ರಧಾನಮಂತ್ರಿಗಳು ಸ್ವಚ್ಛತಾ ಅಭಿಯಾನ ಮಾಡಿಕೊಂಡ್ರೆಲ್ಲ ಹೇಳಿದ್ರು. ಇಲ್ಲಿ ಎಲ್ಲ ಹೆಚ್ಚಾಗಿ ನಮ್ಮ ಭಾರತ ದೇಶದಲ್ಲಿ ಸ್ವಾಮೀಜಿಯವರು ಹೇಳಿದಾಗೆ ಯಾವಾಗ ನಮ್ಮ ಮನಸ್ಸು ಸ್ವಚ್ಛ ಮತ್ತು ಸ್ವಸ್ಥವಾಗಿರ್ತದೋ ಆಗ ನಾವು ಕೈಗೆತ್ತಿಕೊಳ್ಳುವ ಕೆಲಸ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸ್ವಚ್ಛ ಮತ್ತು ಸ್ವಸ್ಥ ಮನಸ್ಸು ಅದೊಂದು ಅನುಷ್ಠಾನದ ರೂಪದಲ್ಲಿ ಕಾಣಿಸಬೇಕಾದ್ರೆ ಮೊದಲಾಗಬೇಕಾಗುವಂಥದ್ದು ಸ್ವಚ್ಛ ಮತ್ತು ಸ್ವಸ್ಥವಾದಂಥ ಗ್ರಹಿಸುವಿಕೆ, ಪರ್ಸೆಪ್ಷನ್ ಅಂತ ಹೇಳ್ತೇವೆ ನಾವು. ಆನಂತರ ನಮ್ಮ ಯೋಚನೆ ಮತ್ತು ಯೋಜನೆಗಳು ಅದಾಗುವಂಥದ್ದು, ಥಾಟ್ ಪ್ರೋಸೆಸ್ ಕೂಡ ಬಹಳ ಮುಖ್ಯ ಆಗುತ್ತೆ. ಆನಂತರ ಸ್ವಚ್ಛ ಮತ್ತು ಸ್ವಸ್ಥವಾದಂಥ ಭಾವನೆಗಳು, ಇಮೋಷನ್ಸ್ ಅಥವಾ ಫೀಲಿಂಗ್ಸ್ ಕೂಡ ಪ್ಯೂರ್ ಆಗಬೇಕು, ಅದು ಇಂಪಾರ್ಟೆಂಟ್. ಆನಂತರ ಬರುವಂಥದ್ದು ಸ್ವಚ್ಛ ಮತ್ತು ಸ್ವಸ್ಥವಾದಂಥ ನಡವಳಿಕೆಗಳು, ಬಿಹೇವಿಯರಲ್ ಪ್ಯಾಟರ್ನ್ಸ್.
व्यक्तियो क्यारक्टर ना स्वामी विवेकानंद ओद अर्थमिक क्यारक्टर बिल्डिंग प्रोसेस Everything will be created twice in this world, first in your mind, next in the physical world. ಈ ಪ್ರತಿಯೊಂದು ಕೂಡ ಎರಡು ಸಲ ಸೃಷ್ಟಿ ಆಗುತ್ತೆ. ಮೊತ್ತ ಮೊದಲನೇ ಅದು ಸೃಷ್ಟಿ ಆಗುವಂಥದ್ದು ನಮ್ಮ ಮನಸ್ಸಿನಲ್ಲಿ. ಯಾವಾಗ ನಮ್ಮ ಮನಸ್ಸಿನಲ್ಲಿ ಅದು ಮೂಡುವುದಿಲ್ಲೋ ಅದು ನಿಜ ರೂಪದಲ್ಲಿ ಮೂಡಲಿಕ್ಕೆ ಸಾಧ್ಯ ಇಲ್ಲ. ನಿಜ ರೂಪದಲ್ಲಿ ಮೂಡಿದ್ರೂ ಕೂಡ ಅದರ ಗುಣಮಟ್ಟದಲ್ಲಿ ಖಂಡಿತ ಅದು ಶ್ರೇಷ್ಠವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಇದರಲ್ಲಿ ನಮ್ಮಿಂದ ಸೃಷ್ಟಿಯಾಗುವಂತಹ ತ್ಯಾಜ್ಯವು ನಮ್ಮ ಸುತ್ತಮುತ್ತಲಿನ ಪರಿಸರ ಮಾತ್ರವಲ್ಲ, ಸಮಾಜ ಮತ್ತು ದೇಶಕ್ಕೆ ಒಂದು ದೊಡ್ಡ ಸಮಸ್ಯೆ ಆಗ್ತದೆ ಅಂತ ಹೇಳೋದನ್ನ ನಾವೆಲ್ಲರೂ ಮನಗಂಡಿದ್ದೇವೆ. ಈ ತ್ಯಾಜ್ಯ ನಿರ್ವಹಣೆ ಮಾಡುವ ವಿಧಾನ ನಿಜವಾಗಿ ಸರಳವಾಗಿದೆ. ನಾವು ಸುಮ್ಮನೆ ಅದನ್ನು ಕಾಂಪ್ಲಿಕೇಟ್ ಮಾಡುವಂಥದ್ದು, ಹೈಫೈ ಮಾಡಿ ಏನೋ ಒಂದು ಎಲ್ಲರಿಗೆ ಕನ್ಫ್ಯೂಸ್ ಆಗೋಗೆ ಮಾಡುವವರಿದ್ದಾರೆ. ಆದರೆ ನಮ್ಮದು ಸ್ವಾಮೀಜಿಯವರು ಹೇಳಿದ ಮಾಡೆಲ್ ಅಂತ ಹೇಳಿದ್ರೆ ಎಂಥವರಿಗೆ ಅರ್ಥ ಆಗಬೇಕು, ನೋಡಿ ತಿಳಿ ಮಾಡಿ ಕಲಿ ಹೇಳುವಂಥದ್ದು ಆ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಅಲ್ಲಿ ಕಾಣ್ತದೆ. ಆ ಸಿಂಪ್ಲಿಸಿಟಿ ಅಂದ್ರೆ ವರ್ಚು ಅಂತ ಹೇಳುವಂಥದ್ದು ಯಾವಾಗ ನಾವು ಅಂತ ಒಂದು ಕೈಕರ್ಯದಲ್ಲಿ ಪಾಲ್ಗೊಳ್ತೇವೋ ಆಗ ಆ ಸ್ವಂತ ಅನುಭವ ಆಗುತ್ತೆ. ಇನ್ನೊಬ್ರು ಪಾಠ ಮಾಡಬೇಕು ಅಂತಿಲ್ಲ, ಬೋಧನೆ ಮಾಡಬೇಕು ಅಂತಿಲ್ಲ. ಆದ್ರೆ ಅದಾಗಬೇಕಾದ್ರೆ ಸ್ವಾಮೀಜಿಯವರು ಹೇಳಿದಾಗ ನಾವೆಲ್ಲರೂ ನಾವು ಕೈ ಜೋಡಿಸಬೇಕಾಗತ್ತೆ ಅದನ್ನು ಹೇಳಿದರು. ಸಾಧಾರಣ ಈ ಕಸದಿಂದ ರಸ ತೆಗೆಯುವಂಥದ್ದು ಒಂದು ಕಲೆ. ಅದು ಕಲೆ ಆಗಬೇಕಾದ್ರೆ ಮೊದಲು ಆ ಉತ್ಸುಕತೆ ನಮ್ಮ ಮನಸ್ಸಿಂದ ಬರಬೇಕು. ಈ ನಿಟ್ಟಿನಲ್ಲಿ ನಾನು ಕಂಡುಕೊಂಡಾಗಿ ಬಹಳ ಅಭಿಮಾನದಿಂದ ಹೇಳುವಂಥದ್ದು ಏನಂದ್ರೆ, ರಾಮಕೃಷ್ಣ ಮಿಷನ್ ಸ್ವಚ್ಛ ಮಂಗಳೂರು ಅಭಿಯಾನದ ಅಡಿಯಲ್ಲಿ ರಾಮಕೃಷ್ಣ ಮಠ ಮಂಗಳೂರು ಭಾರತ ಮಾತ್ರ ಅಲ್ಲ ಇಡೀ ವಿಶ್ವವೇ ಮೆಚ್ಚುವಂತಹ ಒಂದು ಮಾದರಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ. ಇದೀಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಮಡಿಕೆಯಲ್ಲಿ ಈ ಗೊಬ್ಬರ ತಯಾರಿಕೆ ಅಂತ ಹೇಳುವಂತಹ ಒಂದು ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದಿದ್ದು, ನಾಗರಿಕರಲ್ಲಿ ತ್ಯಾಜ್ಯ ನಿರ್ವಹಣೆಯ ಬಗ್ಗೆ ಅರಿವನ್ನು ಮೂಡಿಸಿರುವುದು ಖಂಡಿತ ಪ್ರಶಂಸನೀಯ, ಶ್ಲಾಘನೀಯ, ಅನುಕರಣೀಯ ಮತ್ತೆ ಅನುಸರಣೀಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರಿಂದ ಎಲ್ಲರಿಗೂ ಸ್ಫೂರ್ತಿಯಾಗಿದೆ, ಮಂಗಳೂರು ವಿಶ್ವವಿದ್ಯಾಲಯ ಕೂಡ ಸ್ಫೂರ್ತಿಯಾಗಿದೆ. ಆದ ಕಾರಣ ನಾವು ಕೂಡ ಅವರ ಜೊತೆ ಕೈ ಜೋಡಿಸಬೇಕು. ತೆರೆದ್ರೆ ನಮ್ದು ಅವರ ಕಾರ್ಯಕ್ರಮದಲ್ಲಿ ಇಂತಹ ಕಾರ್ಯಕ್ರಮದಲ್ಲಿ ಯಾವಾಗಲೂ ಒಂದು ಸಹಭಾಗಿತ್ವ ಇರುತ್ತೆ. ಯಾಕಂದ್ರೆ ಇದು ಮುಖ್ಯವಾಗಿ ಅಡ್ರೆಸ್ ಮಾಡುವಂಥದ್ದು ಈ COVID-19 ಅನ್ನೋ ಮಹಾಮಾರಿ ಇಡೀ ಮನುಕುಲಕ್ಕೆ ತಂದುಕೊಟ್ಟಂತ ಒಂದು ತೊಂದರೆ ಏನಂತ ಹೇಳಿದ್ರೆ ಆರ್ಥಿಕತೆ ಬಗ್ಗೆ. ಈ ಒಂದು ಸಂದಿಗ್ಧ ಸನ್ನಿವೇಶದಲ್ಲಿ ಜನರು ಪಾಪ ಒಂದು ಸಮಾಜದ ಕಟ್ಟಕಡೆ ವ್ಯಕ್ತಿಯನ್ನು ನೋಡಿದ್ರು ಕೂಡ ಅವ ಆರ್ಥಿಕ ಸಂಕಷ್ಟದಲ್ಲಿದ್ದಾನೆ. ಅವನಿಗೆ ದಿಕ್ಕು ತೋಚದಂತಾಗಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ, ಕೈಕಟ್ಟಿ ಕೂತ್ಕೊಳ್ಳೋದಲ್ಲ. ಡು ನಾಟ್ ಪ್ಯಾನಿಕ್, ನಾವ್ ಹೇಳ್ತೇವೆ, ಭಯ ಪಡ್ಕೊಂಡು ಆತಂಕ ಪಟ್ಕೊಂಡು ಏನು ಉಪಯೋಗ ಇಲ್ಲ, ಕೈಕಟ್ಟಿ ಕೂತ್ಕೊಂಡು ಪ್ರಯೋಜನ ಇಲ್ಲ, ಮನೆಯಲ್ಲೇ ಕೂತು ಕಾಲ ಕಳೆದು ಏನಾಗುದಿಲ್ಲ. ಆರ್ಥಿಕ ಸ್ವಾವಲಂಬನೆ ಬಗ್ಗೆ ಹೇಗೆ ನಮ್ಮ ನರೇಂದ್ರ ಮೋದಿಜಿಯವರು ಮಾನ್ಯ ಪ್ರಧಾನಮಂತ್ರಿಗಳು ಆತ್ಮನಿರ್ಭರ್ ಭಾರತ್ ಬಗ್ಗೆ ಹೇಳಿದ್ರು, ಆಗ ಪ್ರತಿಯೊಬ್ಬನಿಗೆ ಅರ್ಥ ಆಗ್ಲಿಲ್ಲ, ಅರ್ಥ ಆಗುವಾಗ ಕೂತ್ಕೊಳ್ಳಿಕ್ಕಾಗ್ಲಿಲ್ಲ. ನನ್ನಂತವನಿಗೆ ಏನಾಗಿದೆ ಅಂದ್ರೆ ಮೇಯಲ್ಲಿ ಏನೋ ಬಂದಾಗ ಆಯ್ತು. ಆತ್ಮನಿರ್ಭರ ಆಗ್ಬೇಕಾದ್ರೆ ಆಗ್ಬೇಕಾದ್ರು ನನ್ನಲ್ಲಿ ಆಗ್ಬೇಕು, ನನ್ನ ಮನೆಯಲ್ಲಿ ಆಗ್ಬೇಕು, ನನ್ನ ಮಂಗಳೂರು ವಿಶ್ವವಿದ್ಯಾಲಯ ಆಗ್ಬೇಕು, ನನ್ನ ಶಿಕ್ಷಕ ಶಿಕ್ಷಕರ ಬಂಧುಗಳಲ್ಲಿ ಆಗ್ಬೇಕು, ವಿದ್ಯಾರ್ಥಿ ವಿದ್ಯಾರ್ಥಿನಿ ಆಗ್ಬೇಕು, ಪ್ರತಿಯೊಂದು ವಿದ್ಯಾರ್ಥಿನಿಯ ಮನೆಯಲ್ಲಿ ಆಗ್ಬೇಕು. ಆತ್ಮನಿರ್ಭರ್ ಅಂತ ಹೇಳುವಂತ ಒಂದು ಸಂಕಲ್ಪ ಅಲ್ಲಿಂದ ಆಗ್ಬೇಕು. ಆಗ ಮಾತ್ರ ನಾವು ಈ ರಾಷ್ಟ್ರ ನಿರ್ಮಾಣದ ಕೈಕರ್ಯದಲ್ಲಿ ತೊಡಗಿಸಿಕೊಳ್ಬಹುದು ಅಂತ ಹೇಳುವಂತ ನನ್ನ ಮನಗಂಡೆ. ಅಂತ ಆತ್ಮನಿರ್ಭರದಲ್ಲಿ ನಾವು ಯೋಚನೆ ಮಾಡುವುದಾದ್ರೆ ಇಲ್ಲಿ ಆತ್ಮವಿಶ್ವಾಸ ತುಂಬುವಂಥದ್ದು, ಆರ್ಥಿಕ ಸ್ವಾವಲಂಬನೆಗೆ ಒಂದು ಅನುವು ಮಾಡಿಕೊಡುವಂತ ಈ ಕೆಲಸ ಏನಂತಂದ್ರೆ ಈ ವಾಣಿಜ್ಯ ಬೆಳೆಗಳ ಕಸಿ ಕಟ್ಟುವಿಕೆ. ಇದರ ರುಚಿ ನಾವು ಕಂಡವರಿಲ್ಲಿ. ಈ ಕೃಷಿ ತರಬೇತಿ ಕಾರ್ಯಕ್ರಮವನ್ನು ಮಂಗಳೂರು ವಿಷಯದ ಆಯೋಜಿಸಿದೆ. ಇದು ಮಾತ್ರ ಅಲ್ಲ, ಈ ಹಿಂದೆ ನಾನು ನನ್ನ ಇನ್ ಮೈ ಪ್ರೀವಿಯಸ್ ಇನ್ಕಾರ್ನೇಷನ್ ನಾನು ಕುಲ ಸಚಿವ ಆಡಳಿತ ಆಗಿದ್ದೆ. ಆಗ ಒಂದು ಎಲ್ಲರ ಜನ ಸೇರಿ 10 ಸಮಸ್ತರು ಈ ಗ್ರಾಮದವರು ಸೇರಿಕೊಂಡು ಒಂದು ಕೃಷಿ ಮೇಳ ಅಂತ ಮಾಡಿದೆ. ಈ ಕೃಷಿ ಮೇಳದಲ್ಲಿ ನಾನು ಕೂಡ ಅದರಲ್ಲಿ 10 ಜನರ ಜೊತೆ ಒಬ್ಬವನಾಗಿ ನಾನು ನೋಡಿದಾಗ ಕಂಡಿದ್ದು ವಿಚಿತ್ರವಾದ ಅನುಭವ. ಆಗ ನಾನು ಸಂಕಲ್ಪ ಮಾಡಿದ್ದೆ ಅಂದ್ರೆ, ಒಂದು ವೇಳೆ ಮುಂದಿನ ಭವಿಷ್ಯದಲ್ಲಿ ನಾನು ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಆಗಿದ್ದಲ್ಲಿ ನಾನು ಅನುಷ್ಠಾನ ಮಾಡಬೇಕಾದ ಏನಂದ್ರೆ, ಟೇಕ್ ದಿಸ್ ಯೂನಿವರ್ಸಿಟಿ ಟು ದ ವಿಲೇಜ್ ಅಂತ. ಮಂಗಳೂರು ವಿಶ್ವವಿದ್ಯಾಲಯ ಹಳ್ಳಿ ಗ್ರಾಮ ಪ್ರದೇಶಕ್ಕೆ ಹೋಗ್ಬೇಕು, ಅಲ್ಲಿದ್ದವರು ನಮ್ಮಲ್ಲಿಗೆ ಬರಬೇಕು. ಯಾವಾಗ ಒಂದು ಪೂಜಾ ಸ್ಥಳದಲ್ಲಿ ಶಕ್ತಿ ಬರುತ್ತೆ ಯಾವಾಗ ಅಂತ ಹೇಳಿದ್ರೆ, ಭಕ್ತಾದಿಗಳು ಡಿವೋಟೀಸ್ ಅಲ್ಲಿ ಬಂದಾಗ ಅವರ ಪಾದ ಧೂಳಿಯಲ್ಲಿ ಅಲ್ಲಿ ನಿಜವಾದ ಒಂದು ವಿಚಿತ್ರವಾದ ಒಂದು ಕಾಸ್ಮಿಕ್ ಪವರ್ ಇಂದ ಒಂದು ಶಕ್ತಿ ನಿರ್ಮಾಣ ಆಗುತ್ತೆ. ಅಲ್ಲಿ ನಾವು ಆ ಶಕ್ತಿಯನ್ನು ಅನುಭವಿಸಿದ ಅನುಭವ ನಿಜವಾಗಿಯೇ ಕೃಷಿ ಮೇಳದಲ್ಲಿ ಆಯ್ತು. ಅಲ್ಲಿಂದ ನಾನು ಎಲ್ಲರ ಹತ್ರ ಹೇಳ್ತಾ ಬಂದೆ, ಇಂತಹ ಕಾರ್ಯಕ್ರಮ ಇನ್ನು ಮುಂದೆ ಕೂಡ ನಡಿಬೇಕು. ಮಂಗಳೂರು ವಿಶ್ವವಿದ್ಯಾಲಯ ಅಂತ ವಿಶ್ವವಿದ್ಯಾನಿಲಯ
निरंतर चटवे नित्योत्सव आगे इंत कार्यक्रम आगता हम स्वामीजी कॉविड हत तलणगे खंडित हाउस एर सवि हद्नाक अक्टोबर एर दिवस स्वच्छ भारत अभियान बेहतर गांधीजी निजवाद अर्थ दल श्रद्धांजलि को मोदीजी अनुष्ठान यहाँ आयुंतर मन मुटे हृदय मुटे अब अर्थम लांग स्टोरी शार्ट अभियान मूवमेंट आ ಈ ಮೂಮೆಂಟ್ ಆಗಬೇಕಾದ್ರೆ ಆರಂಭ ಶುರುತ್ವ ಇದ್ರೆ ಸಾಲದು ಸಸ್ಟೈನ್ ಮಾಡಬೇಕಾಗುತ್ತೆ ಅನಂತರ ಫಾಲೋ ಅಪ್ ಕೂಡ ಮಾಡಬೇಕಾಗುತ್ತೆ ಅವರು ಹೇಳಿದ ಒಂದು ಮಾತು ನಾನು ಕೊನೆಯ ಉಸಿರಿನವರೆಗೆ ಮರಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಯಾವಾಗ ನಾವು ಜನರ ಬಗ್ಗೆ ವಿಶ್ವಾಸ ಕಳ್ಕೊಂಡು ಇರೋದಿಲ್ಲ ಅಲ್ಲಿಯ ತನಕ ನಾವು ಕೈಗೆತ್ತಿಕೊಂಡ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಬಹುದು ಜನರಿಂದ ಜನರಿಗಾಗಿ ಜನರಲ್ಲಿ ನಾನು ಒಬ್ಬನಾಗಿ ಸೇರ್ಕೊಂಡಾದ್ರೆ ಆ ಇನ್ಕ್ಲೂಸಿವ್ ಅಪ್ರೋಚ್ ಅಲ್ಲಿ ಖಂಡಿತ ಆಗುತ್ತೆ ರಸ್ತೆ ಬದಿಗಳಲ್ಲಿ ಹಾಕುವ ಕಸ ಅದೊಂದು ಅನಾಗರಿಕ ಪದ್ಧತಿಯನ್ನು ಎತ್ತಿ ತೋರಿಸುತ್ತದೆ ಈ ಕಸ ಬೇರ್ಪಡಿಸುವಿಕೆಯಾಗಲಿ ಗೊಬ್ಬರ ತಯಾರಿಕೆ ಅದು ತದನಂತರ ಬರುವಂತಹ ಒಂದು ಪ್ರಕ್ರಿಯೆ ಕಸ ಹೆಕ್ಕುವ ಯಾರು ಕೂಡ ಕಸ ಬಿಸಾಡುವುದಿಲ್ಲ ಅಂತ ಒಂದು ಮೌಲ್ಯವನ್ನು ಇಲ್ಲಿ ಹೇಳಿದರು ಇದು ಅದಲ್ಲದೆ ಅವರು ಖಾಲಿ ಭಾಷಣ ಮಾಡೋದಲ್ಲ ಈ ಸ್ವಾಮೀಜಿ ನನಗೆ ಖುಷಿಯಾಗೋದು ಅವರು ಏನಂತಂದ್ರೆ ಕಾರ್ಯ ರೂಪಕ್ಕೆ ಅವರು ತಂದು ತೋರಿಸುವಲ್ಲಿ ಅವರ ಛಲ ಉಂಟಲ್ಲ ಅದು ಅನುಕರಣೀಯ ನಮ್ಮಂತವರಿಗೆ ನಿಜವಾಗಿ ಒಂದು ಸ್ಪಿರಿಟ್ ಕೊಡೋದಲ್ಲಿ ಹೇಗೆ ಸ್ವಾಮಿ ವಿವೇಕಾನಂದರವರು ಸ್ಪಿರಿಟ್ ಕೊಟ್ಟರು ಅದೇ ಸ್ಪಿರಿಟ್ ನಾನು ಸ್ವಾಮೀಜಿಯವರಲ್ಲಿ ಕಾಣ್ತೇನೆ ಅಂತ ಹೇಳಿದ್ರೆ 800 ಬ್ಲ್ಯಾಕ್ ಸ್ಪಾಟ್ಸ್ ಇನ್ ಮಂಗಳೂರು ಮಾನವರಿಗೆ ವ್ಯಾಪ್ತಿಯಲ್ಲಿ ಇವತ್ತು ಹುಡುಕಿದ್ರೆ 5-6 ಮಾತ್ರ ಸಿಗ್ತದೆ ಅಂತ ಹೇಳಿದ್ರೆ ಇದು ತಮಾಷೆ ಅಲ್ಲ ಇಟ್ ಇಸ್ ನೈದರ್ ಎ ಚೈಲ್ಡ್ಸ್ ಪ್ಲೇ ನಾರ್ ಸಂಡೇ ಗಾರ್ಡನಿಂಗ್ ಸುಲಭದಲ್ಲ ರಿಯಲ್ ಚಾಲೆಂಜ್ ಅದರಲ್ಲಿ ಸೆಂಟ್ರಲ್ ಮಾರ್ಕೆಟ್ ನಲ್ಲಿ 24 ಜಾಗಗಳಲ್ಲಿ ಇದು ಮಾಡಿದ ಎಲ್ಲಾ ಪತ್ರಿಕೆಗಳಲ್ಲಿ ನೋಡಿದ ಮಾಧ್ಯಮದಲ್ಲಿ ನೋಡಿದ ನಾನು ಟಿವಿಯಲ್ಲಿ ವಾಚ್ ಮಾಡಿದೆ ಯಾವ ರೀತಿಯಲ್ಲಿ ಅದು ಆಗ್ತಾ ಇದೆ ಅಂತದ್ದು ಅದು ರಿಯಲ್ ಒಂದು ಮೂಮೆಂಟ್ ಹೇಗೆ ಅಂತ ಮಾರ್ಕೆಟ್ ಅಲ್ಲಿ ಅವರು ಇಡೀ ಬೀಗ ಹಾಕಿ ಅಂಗಡಿ ಮುಂಗಟ್ಟನ್ನು ಬಂದ್ ಮಾಡಿ ಇದರಲ್ಲಿ ಪಾಲ್ಗೊಂಡ್ರು ಅಂತ ಹೇಳಿದ್ರೆ ಅಲ್ಲಿರೋ ನಿಜವಾದ ಸ್ಪಿರಿಟ್ ಯಾವ ಕಾನೂನಲ್ಲಿ ಸಿಗುವುದಿಲ್ಲ ಯಾರ ಭಾಷಣದಲ್ಲಿ ಸಿಗುವುದಿಲ್ಲ ಅದಾಗಬೇಕಾದ ನಿಜವಾದ ಅರ್ಥದಲ್ಲಿ ಮೂಮೆಂಟ್ ಅದು ಇಟ್ ವೋಂಟ್ ವರ್ಕ್ ಅಂತ ಹೆಚ್ಚಿನವರು ಮಾತಾಡ್ತೇವೆ ನಾವು ಹೌ ಟು ಮೇಕ್ ಇಟ್ ವರ್ಕ್ ಅಂತ ತೆರೆದ ಮನಸ್ಸಿನಿಂದ ನಾವು ಯಾರು ಯೋಚನೆ ಮಾಡೋದಿಲ್ಲ ಅಲ್ಲಿಯ ತನಕ ನಾವು ಉದ್ಧಾರ ಆಗೋದಿಲ್ಲ ಅಲ್ಲಿ ಕಸ ಗುಡಿಸುವ ಮೂಲಕ ಜಾಗೃತಿ ನಿಮಗೆ ಕಸ ಹಾಕುವುದೇ ನಿಮ್ಮ ಧರ್ಮ ಕಸ ಗುಡಿಸುವುದೇ ನನ್ನ ಕರ್ಮ ಅಂತ ನಾನು ಹೋದ್ರೆ ಆಗೋದಿಲ್ಲ ಕಸ ಗುಡಿಸುವ ಮೂಲಕ ಜನರ ಮನಸ್ಸಿನಲ್ಲಿ ಜಾಗೃತಿ ಮೂಡಿಸಿ ಅವರನ್ನು ಬಡಿದೆಬ್ಬಿಸಿ ನಿನ್ನ ಕರ್ತವ್ಯ ಏನು ನಿನ್ನ ಕರ್ಮ ಏನು ಅಂತ ತೋರಿಸಿ ನಿನ್ನ ಜೊತೆಗೆ ನಾನು ಇದ್ದೇನೆ ಇವತ್ತು ಸ್ಫೂರ್ತಿ ಕೊಡ್ಲಿಕ್ಕೆ ಅಂತ ಹೇಳಿದ್ರೆ ಅದು ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳುವಂತದ್ದು ಅವ್ರು ಹೇಳಿದ್ರು ಎಲ್ಲರ ಸಹಕಾರ ಬೇಕು ಅಲ್ಲಿಯ ಒಳಗೊಳ್ಳುವಿಕೆ ಭಾಗವಹಿಸುವಿಕೆ ಪಾಲ್ಗೊಳ್ಳುವಿಕೆ ಇದ್ರೆ ಮಾತ್ರ ಯಶಸ್ಸು ಕಾಣಬಹುದು ನಾವು ಅದನ್ನು ಹೇಳಿದ್ರು ಸ್ವಾಮೀಜಿಯವರು ಸೊ ಜನರ ಸಹಭಾಗಿತ್ವ ಹೇಳುವಂತದ್ದು ಬಹಳ ಪ್ರಾಮುಖ್ಯವಾದಂತಹ ವಿಟಮಿನ್ ಇಲ್ಲಿ ಇಲ್ಲಿ ಇದಲ್ಲದೆ ಒಂದು ಮುಂದೆ ಹೋಗಿದ್ದಾರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾವಾಗ ಈಗ ನ್ಯೂ ಎಜುಕೇಶನ್ ಪಾಲಿಸಿ ಈಗ ಅದು ಹಳತಾಗ್ತದೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಇರುವಂತದ್ದು ಏನು ಹೇಳಿದ್ರೆ ಒಂದು ಪ್ರೀ ಕೆಜಿ ಎಲ್ ಕೆಜಿ ಯು ಕೆಜಿ ಆ 3 ವರ್ಷ ಕಲಿಯುವಂತಹ ಮಕ್ಕಳನ್ನು ಕೂಡ ಈ ಫಾರ್ಮಲ್ ಎಜುಕೇಶನ್ ಸಿಸ್ಟಮ್ ಗೆ ತಂದು ಅದರ ಜೊತೆಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಸೇರಿ ಫಸ್ಟ್ 5 ವರ್ಷ ಕಂಟಿನ್ಯೂಟಿ ಕೊಡ್ತಾರೆ ನೋಡಿ 5+3+3+4 ಅಂತ ಹೇಳಿ ಪಿಯುಸಿ ವರೆಗೆ ಒಂದು ಕಂಟಿನ್ಯೂಟಿ ಕೊಡ್ತಾರೆ ಆ ಕರಿಕುಲರ್ ಸ್ಟ್ರಕ್ಚರ್ ಈ ಸ್ಕೂಲ್ ಸಿಸ್ಟಮ್ ಮತ್ತೆ ಉನ್ನತ ಶಿಕ್ಷಣವನ್ನು ಕೂಡ ಒಂದು ಜೋಡಿಸುವಂತ ಒಂದು ಕೆಲಸ ಮಾಡಿದ್ದು ಇದೊಂದು ಅದ್ಭುತವಾದಂತಹ ಒಂದು ಪ್ರಯೋಗ ಸೊ ಹಾಗೆ ಇಲ್ಲಿ ಮಕ್ಕಳ ಮನಸ್ಸನ್ನು ಗೆಲ್ಲಬೇಕು ನಿಮ್ದು ಇವತ್ತಿನ ಯುವಕರು ಖಂಡಿತ ಡೆಮೋಕ್ರಫಿ ಡಿವಿಡೆಂಡ್ ಇದೆ ಅವರಿಂದ ನಾವು ಖಂಡಿತ ಗೆಲ್ಲಬಹುದು ಅಷ್ಟೇ ಅಲ್ಲ ಸ್ವಾಮೀಜಿಯವರು ಒಂದು ಹೆಜ್ಜೆ ಮುಂದೆ ಹೋಗಿ ಆ ಭವಿಷ್ಯವನ್ನು ನೋಡ್ತೇವೆ ಇನ್ನು 15 ವರ್ಷದ ನಂತರ ನಮ್ಮ ಸಮಾಜ ಯಾವ ರೀತಿ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಇವತ್ತೇ ಬೀಜ ಬಿತ್ತಬೇಕು ಅಂತ ಹೇಳಿದ್ರೆ ಮಕ್ಕಳ ಮನಸ್ಸನ್ನು ಗೆಲ್ಲೋಣ ಹೈಸ್ಕೂಲ್ ವಿದ್ಯಾರ್ಥಿಗಳ ಜೊತೆಗೆ ಈ ಒಂದು ಪ್ರಯೋಗ ಏನು ಸ್ವಚ್ಛತಾ ಸೇನಾನಿಗಳು ಅಂತ ಹೇಳಿದ್ರು ಇಲ್ಲಿ ಆ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮಕ್ಕಳ ಮನಸ್ಸಿನ ಬಳಿ ಹೋಗಿ ಅವರನ್ನು ತಗೊಂಡು ಹೋಗಿ ಅದು ಮೂವ್ಮೆಂಟ್ ಮಾಡುವಂತದ್ದು ನಿಜವಾದ ಒಂದು ಅರ್ಥದಲ್ಲಿ ಅದ್ಭುತವಾದ ಒಂದು ಸಮಾಜ ಸೇವೆ ಅದೇ ರೀತಿ ಮಡಿಕೆ ಗೊಬ್ಬರ ಆ 0 ಮೇಂಟೆನೆನ್ಸ್ ಬಗ್ಗೆ ಹೇಳಿದ್ರು ಫಲವತ್ತಾದ ಸಾವಯವ ಗೊಬ್ಬರ ನಿಮ್ಗೆ ಎಲ್ಲಿಯೂ ಸಿಗುವುದಿಲ್ಲ ಇವತ್ತು ಕ್ಯೂ ನಿಲ್ತಾ ಇದ್ದಾರೆ ಉಪ್ಪಿನಂಗಡಿ ಅಂತ ಹೇಳಿದ್ರು 0 ವೇಸ್ಟ್ ವಿಲೇಜ್ ಹೇಳಿದ್ರು ಸರ್ಕಾರಕ್ಕೆ ಮಾಡಲಿಕ್ಕೆ ಆಗದ ಕೆಲಸ ಅಂತ ಹೇಳುವಂಥದ್ದು ನಾನು ಹೇಳ್ತೇನೆ ಇವತ್ತು ಎಲ್ಲವೂ ಸರ್ಕಾರ ಮಾಡಬೇಕು ಅಂತ ಅಪೇಕ್ಷಿಸುವಂಥದ್ದು ಖಂಡಿತ ತಪ್ಪು ನಾವು ನೀವು ಏನು ಮಾಡ್ಲಿಕ್ಕೆ ಆಗುತ್ತೆ ನೋಡಬೇಕು ಬಿಕಾಸ್ ಯಾವಾಗಲೂ ಎನಿಮಿ ಆಲ್ವೇಸ್ ಲೈಸ್ ವಿದ್ ಇನ್ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ತನ್ನ ಶತ್ರು ತನ್ನೊಳಗಡೆ ಇದೆ ಆದ ಕಾರಣ ನನ್ನಿಂದ ಏನಾಗುತ್ತೆ ನಾನು ಅವ್ರ ಬದಲಿ ಬದಲಿಸ್ಲಿಕ್ಕೆ ಆಗಲ್ಲ ಇದ್ರ ಬದಲು ನಾನೇಕೆ ಬದಲಾಗಬೇಕು ಅಂತ ಕೇಳೋದಲ್ಲ ಅಂತವ್ರಿಗೆ ಹೇಳ್ತೇನೆ ಅಟ್ ಲೀಸ್ಟ್ ನೀನು ಬದಲಾದ್ರೆ
समाज व्यक्तिय संख्य कड़ी आगते अद्वे स्फूर्ति आगते अटीस्ट निवेश नम सामर्थ्य बेचो इच्छाशक्ति बेकाश सदल आगे यशस्सु खंडित नम पाले आगते सो पिसर मालिन्य तड़गटो मात्र अल्द उद्योग निर्वहणे उद्योग सृष्टि कूड़ा आगते अद जो नम निम आत्म गौरव कूड़ा साध्य आगते कोने नन तले हिटे आलि तुम हूँ तल स्वामीजी मंगलूर विश्वविद्यालय अद्भुत शक्ति As Vice Chancellor, you can always unlock and unleash the potential within every person working here, serving here, studying here. Illi adbhuta shakti ide anta. Nanige kaanadu iga nammantavare samanya vyaktigalige kaanadu kavige kaanutadante. So namigilli kaanadu Swamiji avare kaanutade kandidare. ಖಂಡಿತ ನಾನು ನಂಬ್ತಾ ಇದ್ದೇನೆ ಯಾಕಂದ್ರೆ ಸ್ವಾಮೀಜಿಯವರ ಬಗ್ಗೆ ಅಲ್ಲಿ ಅಪಾರವಾದ ಗೌರವ ಇದೆ ಅದರಿಂದ ಇದನ್ನು ನಾನು ಒಂದು ಚಾಲೆಂಜ್ ಆಗಿ ತಕೊಂಡು ಖಂಡಿತ ಈ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಖಂಡಿತ ನಾನು ಮಾಡಬಹುದು ಬೆಂಗಳೂರು ಯೂನಿವರ್ಸಿಟಿ ವಿಲ್ ಡೆಫಿನೆಟ್ಲಿ ಬಿಕಮ್ ಎ ಯೂನಿವರ್ಸಿಟಿ ಇನ್ ದಿ ಡಿಫರೆನ್ಸ್ ಇದು ಅವತ್ತು ಕಟ್ಟುವಾಗ ಆ ಮೊದಲನೇ ಕುಲಪತಿ ಆದಂತ ಶೇಖಾಲಿ ಅವರು ಹೇಳಿದಂತ ಮಾತು ಆಗ ನಮ್ಮ ಕಮಿಷನ್ ಹೇಳಿದ ವಿ ಕೆ ಆರ್ ವಿ ರಾವ್ ಕಮಿಷನ್ ಹೇಳಿದ ಅದು ಏನು ಅಂದ್ರೆ ಯೂನಿವರ್ಸಿಟಿ ವಿಲ್ ಡಿಫರೆನ್ಸ್ ಆಗಬೇಕು ಅಂತ ಇನ್ನೂ ಪೂರ್ತಿ ಆಗಲಿಲ್ಲ ಖಂಡಿತ ನಮ್ಮ तम ब्लेसिंग्स अवधि खंडित ना प्रामाणिक प्रयत्न मातने या अंत थीम अदर नुगसते शुभवी मत इंत कार्यक्रम नडसिक डॉक्टर प्रशांत नायक मत नम भास्कर श्री लक्ष्मीकांत नायक इवर सहभागित्व मत यशस्वी निम्गेल्लरिगू कूड मंगलूर विश्वविद्यालय परवागि नन्न व्यक्ति परवागि शुभाशयगळन्नु हेळ्तेने अदे रीति इन्नोम्मे नानु पूज्य स्वामीजीवर आशीर्वादवन्नु पडेकोंडु नन्न मातुगळन्नु मुगिस्तेने जय हिंद जय कर्नाटक ई संदर्भदल्लि ईगागले हेळिदारे नम्म कुलपतिगळु ಹೆಚ್ಚು ಮಾತಾಡಬೇಕಾಗಿಲ್ಲ ಯಾಕೆಂದ್ರೆ ಪರಮಾತ್ಮ ಪೂಜ್ಯ ಸ್ವಾಮೀಜಿಯವರು ಹಾಗೂ ಕುಲಪತಿಗಳು ಬಹಳ ಚೆನ್ನಾಗಿ ಹೇಳಿದ್ರೆಲ್ಲ ವಿಚಾರಗಳು ಹಾಗಾಗಿ ನಾನು ನೇರವಾಗಿ ಈ ಮಡಿಕೆ ಗೊಬ್ಬರದ ಬಗ್ಗೆ ಮಾತಾಡಲಿಕ್ಕೆ ಇಚ್ಛೆಪಡ್ತೇನೆ ಏನು ಈ ಮಡಿಕೆ ಗೊಬ್ಬರ ಅಂತ ಹೇಳಿದಕ್ಕೆ ಅಂತ ಮುಂಚೆ ಯಾಕೆ ಈ ಮಡಿಕೆ ಗೊಬ್ಬರ ನಮ್ಮ ರಾಮಕೃಷ್ಣ ಮಠ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದಕ್ಕೆ ಒಂದು ಮಾತುಗಳನ್ನು ಹೇಳಿಕ್ಕೆ ಇಚ್ಛೆಪಡ್ತೇನೆ ಅಂತದ್ದು ಸ್ವಲ್ಪ ಕಮ್ಮಿ ಪ್ರಜ್ಞೆ ಸ್ವಲ್ಪ ಕಮ್ಮಿ ಆ ಪ್ರಜ್ಞೆಯನ್ನು ಜಾಗೃತಿಗೊಳಿಸಲಿಕ್ಕಾಗಿ ಕಳೆದ 5 ವರ್ಷಗಳಿಂದ ನಾವು ಪ್ರಯತ್ನ ಪಡುತ್ತಿದ್ದೇವೆ ಅಂತ ಅವರು ಯಾವಾಗಲೂ ಹೇಳ್ತಾರೆ ಹಾಗೆ ಈ ಮನೆಯಲ್ಲಿ ನಮ್ಮ ನಮ್ಮ ಏನು ಕಸ ಬರ್ತದೆ ಮುಖ್ಯವಾಗಿ ಕಿಚನ್ ವೇಸ್ಟ್ ಅಥವಾ ವೆಟ್ ವೇಸ್ಟ್ ಅನ್ನು ತುಂಬಾ ಸುಲಭವಾಗಿ ಗೊಬ್ಬರವನ್ನಾಗಿ ಮಾಡ್ಲಿಕ್ಕೆ ಆಗ್ತದೆ ಹೇಗೆ ಹೇಳಿದ್ರೆ ಈ ಮಣ್ಣಿನ ಮಡಿಕೆ ಮೂಲಕ ಈ ಏನಿದ್ರಲ್ಲಿ ಗೊಬ್ಬರ ಮಾಡಬಹುದು ಅಂದ್ರೆ ಎಲ್ಲಾ ತರದ ವೇಸ್ಟ್ ಅನ್ನ ಉಳಿದಿರಬಹುದು ತರಕಾರಿ ಕಟ್ ಮಾಡಿದಿರಬಹುದು ಫ್ರೂಟ್ಸ್ ಕಟ್ ಮಾಡಿದಿರಬಹುದು ವೆಜ್ ಅಥವಾ ನಾನ್ ವೆಜ್ ಎಲ್ಲಾ ತರದ ವೇಸ್ಟ್ ಅನ್ನು ಕೂಡ ಇದರಲ್ಲಿ ಗೊಬ್ಬರ ಮಾಡ್ಲಿಕ್ಕೆ ಆಗ್ತದೆ ಇದರಲ್ಲಿ ಮೂರು ಮಡಿಕೆ ಇದೆ ಒಂದು ಕ್ಯಾಪ್ ಇದೆ ಇದೊಂದು ಮಣ್ಣಿನಿಂದ ಮಾಡಿದಂತ ಮಡಿಕೆ ಮತ್ತೆ ಈ ಮಡಿಕೆಯ ಮೊದಲ ಎರಡು ಮಡಿಕೆ ಕೆಳಭಾಗದಲ್ಲಿ ಹೋಲ್ಸ್ ಇದೆ ಕೆಳಗೆ ಈ ರೀತಿಯಲ್ಲಿ ತೂತಿದೆ ಎರಡು ಮಡಿಕೆ ಕೆಳಭಾಗ ಕೂಡ ತೂತಿರುತ್ತೆ ಫಸ್ಟ್ ಎರಡು ಮಡಿಕೆ ಕೆಳಭಾಗ ನಂತರ ಕೊನೆಯ ಮಡಿಕೆಯ ಕೆಳಭಾಗ ಕ್ಲೋಸ್ ಆಗಿರುತ್ತೆ ಕೊನೆಯ ಮಡಿಕೆಯ ಕೆಳಭಾಗ ಕ್ಲೋಸ್ ಆಗಿರುತ್ತೆ ಇದರಲ್ಲಿ ಯಾವುದೇ ರೀತಿಯ ಹೋಲ್ಸ್ ಇರಲ್ಲ ಸೋ ಇದರೊಟ್ಟಿಗೆ ನಾವು ಏನು ಕೊಡ್ತೇವೆ ಹೇಳಿದ್ರೆ ಒಂದು ಗೋಣಿ ತೆಂಗಿನ ನಾರ್ಮಲ್ ಆಗಿ ಏನು ತೆಂಗಿನ ನಾರು ಬರ್ತದೆ ಮನೆಯಲ್ಲಿ ಅದನ್ನೇ ಸ್ವಲ್ಪ ಹುಡಿ ಹುಡಿಯಾಗಿ ಇರುವಂತ ತೆಂಗಿನ ನಾರನ್ನು ನಾವು ಒಂದು ಗೋಣಿ ಕೊಡ್ತೇವೆ ಈ ರೀತಿಯಲ್ಲಿ ಹುಡಿ ಹುಡಿಯಾಗಿ ಹೇಗೆ ಫಸ್ಟ್ ಗೆ ಸ್ಟಾರ್ಟ್ ಮಾಡಬೇಕು ಹೇಳಿದ್ರೆ ಏನು ಈ ತೆಂಗಿನ ನಾರು ಯಾಕೆ ಯೂಸ್ ಮಾಡ್ತೇವೆ ಹೇಳಿದ್ರೆ ಫುಡ್ ವೇಸ್ಟ್ ಅಲ್ಲಿ ಸ್ವಲ್ಪ ನೀರಿದ್ದು ಪಸೆ ಇರ್ತದಲ್ಲ ಅದನ್ನು ಹೀರ್ಕೊಳ್ಳಿಕ್ಕೆ ಅಂತ ಹೇಳಿ ಈ ತೆಂಗಿನ ನಾರನ್ನು ನಾವು ಯೂಸ್ ಮಾಡೋಣ ಕ್ಲೋಸ್ ಇರೋ ಮಡಿಕೆಗೆ ಒಂದು ನಾಲ್ಕು ಹಿಡಿ ತೆಂಗಿನ ನಾರನ್ನು ಹಾಕಬೇಕು ಈ ಕೆಳಗಡೆ ಕ್ಲೋಸ್ ಇರೋ ಮಡಿಕೆಗೆ ಫಸ್ಟ್ ಗೆ ನಾಲ್ಕು ಹಿಡಿ ತೆಂಗಿನ ನಾರು ಹಾಕ್ತೇವೆ ನಂತರ ಎರಡನೇ ಮಡಿಕೆಯನ್ನು ಇಡ್ತೇವೆ ಆಮೇಲೆ ಈ ಮೊದಲನೇ ಮಡಿಕೆಯನ್ನು ಇಡುವಂತ ಈ ಮೊದಲನೇ ಮಡಿಕೆ ಇಟ್ಟ ಮೇಲೆ ಆ ಮೊದಲನೇ ಮಡಿಕೆಗೆ ಸ್ವಲ್ಪ ಒಂದು ಹಿಡಿ ತೆಂಗಿನ ನಾರನ್ನು ಒಂದು ಲೇಯರ್ ತರ ಹಾಕಿ ನಂತರ ನಮ್ಮ ಮನೆಯ ಕಿಚನ್ ಅಲ್ಲಿ ಏನು ವೇಸ್ಟ್ ಬರ್ತದೆ ಅದನ್ನು ಹೇಗೆ ಕಸದ ಬುಟ್ಟಿಗೆ ಹಾಕ್ತೇವೋ ಆ ರೀತಿಯಲ್ಲಿ ಈ ಮಡಿಕೆಗೆ ಹಾಕ್ತಾ ಹೋಗು
ಆಗಲೇ ಹೇಳಿದಾಗ ಅನ್ನವನ್ನು ತಿನ್ಬೋದು, ತರಕಾರಿ ಕಟ್ ಮಾಡಿದಿರ್ಬೋದು, ಫ್ರೂಟ್ಸ್ ಕಟ್ ಮಾಡಿದಿರ್ಬೋದು, ವೆಜ್ ನಾನ್ ವೆಜ್ ಏನು ವೇಸ್ಟ್ ಬರ್ತದೆ ಅದನ್ನೆಲ್ಲ ಈ ಪಾಟಿಗೆ ಹಾಕುದು. ಒಂದು ದಿವಸದೆಲ್ಲ ವೇಸ್ಟ್ ಹಾಕಿದ ಮೇಲೆ ಅದರ ಮೇಲೆ ಸ್ವಲ್ಪ ಆ ತೆಂಗಿನ ನಾರನ್ನು ಹಾಕುದು. ಸಿಂಪಲ್ ಆಗಿ ಡೈಲಿ ವೇಸ್ಟ್ ಹಾಕುದು, ವೇಸ್ಟ್ ಹಾಕಿ ಆದ್ಮೇಲೆ ಒಂದು ದಿವಸದ್ದು ಸ್ವಲ್ಪ ತೆಂಗಿನ ನಾರನ್ನು ಹಾಕುವಂತ. ಒಂದು ಮುಖ್ಯವಾಗಿ ಡೈರೆಕ್ಟ್ ಆಗಿ ಇದಕ್ಕೆ ನೀರನ್ನು ಹಾಕ್ಲಿಕ್ಕಿಲ್ಲ. ಹೇಳಿದ್ರೆ ಈಗ ಲಿಕ್ವಿಡ್ ಆಗಿರುವಂತದ್ದು, ಈಗ ಸಾಂಬಾರ್ ಇರ್ಬೋದು, ರಸಂ ಎಲ್ಲ ಇದ್ರೆ ಅದ್ರ ನೀರು ತೆಗೆದು ಬರೀ ಪೀಸ್ ಮಾತ್ರ ಇದಕ್ಕೆ ಹಾಕ್ಲಿಕ್ಕೆ, ನೀರು ಬಿಟ್ಟು ನಮ್ಮ ಮನೆಯ ಕಿಚನ್ ಅಲ್ಲಿ ಬರುವಂತ ಎಲ್ಲಾ ತರದ ವೇಸ್ಟ್, ಎಲ್ಲಾ ವೇಸ್ಟ್ ಅನ್ನು ಕೂಡ ಇದಕ್ಕೆ ಹಾಕ್ಬಹುದು. ನಾರ್ಮಲ್ ಆಗಿ ಐದರಿಂದ ಒಂದು ಏಳು ಮಂದಿ ಇರೋ ಮನೆ ಆದ್ರೆ ಈ ಫಸ್ಟ್ ಮಡಿಕೆ ತುಂಬಲಿಕ್ಕೆ ಒಂದು ಕನಿಷ್ಠ ಒಂದು 20-25 ದಿವಸ ತಗೊಳ್ತದೆ ಈ ಮೊದಲನೇ ಮಡಿಕೆ ತುಂಬಲಿಕ್ಕೆ. ಬಟ್ ನಮ್ಗೆ ನೋಡಿದ ತಕ್ಷಣ ಅನಿಸ್ತದೆ ಒಂದು ಸಣ್ಣ ಮಡಿಕೆ, ನಮ್ಮ ಮನೆಯಲ್ಲಿ ತುಂಬಾ ಡೈಲಿ ಒಂದು ದೊಡ್ಡ ತೊಟ್ಟೆಯಲ್ಲಿ ಕಟ್ಟಿ ಕೊಡ್ತೇವೆ, ಸೊ ಒಂದು ಮೂರು ದಿವಸದಲ್ಲಿ ತುಂಬೋದು ನಮ್ಮ ಮನೆಯಲ್ಲಿ ಅಂತ ಹೇಳಿ. ನಾರ್ಮಲ್ ಆಗಿ ಕಸ ಅಷ್ಟು ದೊಡ್ಡ ಕಟ್ಟ ಯಾವಾಗ ಆಗ್ತದೆ ಅಂದ್ರೆ ಹಸಿ ಕಸ ಒಣ ಕಸ ಎಲ್ಲ ಮಿಕ್ಸ್ ಮಾಡಿ ನಾವು ಕಟ್ಟಿದಾಗ ಅಷ್ಟು ದೊಡ್ಡದಾಗ್ತದೆ. ಇಲ್ಲಿ ಕಿಚನ್ ವೇಸ್ಟ್ ಅಲ್ಲಿ, ಕಿಚನ್ ಅಲ್ಲಿ ನಮ್ಮ ಮನೆಯಲ್ಲಿ ಡೈಲಿ ಒಂದು ಅರ್ಧದಿಂದ 1 kg ಅಷ್ಟು ಕಸ ಬರ್ತದೆ. ಸೊ ಅರ್ಧಕ್ಕೆ ಇದು ಸಾಕಾಗ್ತದೆ. ಅದು ಕೂಡ ಏನಾಗ್ತದೆ, ನಾವು ಕಸ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 7 ದಿವಸದಲ್ಲಿ ಇದರಲ್ಲಿ ಒಂದು ಹುಳ ಉತ್ಪತ್ತಿ ಆಗ್ತದೆ. ಬ್ಲಾಕ್ ಸೋಲ್ಜರ್ ಅಂತ ಸ್ವಾಮೀಜಿಯವರು ಆಗ್ಲೇ ಹೇಳಿದ್ರು, ಬ್ಲಾಕ್ ಸೋಲ್ಜರ್ ಅಥವಾ ಹರ್ಮಿಷಿಯಾ ಇಲ್ಯೂಷನ್ ಅಂತ ಅದರ ಸೈಂಟಿಫಿಕ್ ನೇಮ್. ಆ ಹುಳಗಳು ಇದರಲ್ಲಿ ನ್ಯಾಚುರಲ್ ಆಗಿ ಉತ್ಪತ್ತಿ ಆಗ್ತದೆ, ಎಲ್ಲಿಂದಲೂ ತಂದು ಹಾಕ್ಬೇಕಾಗಿಲ್ಲ. ಆ ಹುಳಗಳು ತಿಂದು ತಿಂದು ಗೊಬ್ಬರ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಮ್ಮೆ ಆ ಹುಳಗಳು ತಿಂದು ಗೊಬ್ಬರ ಮಾಡ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ದಿನದಿಂದ ದಿನ ನಾವು ಕಸ ನೋಡಿದಾಗ ಕೆಳಗೆ ಸ್ವಲ್ಪ ಸಿಂಕ್ ಆಗ್ತಾ ಇರ್ತದೆ. ಹಾಗಾಗಿ ಈ ಫಸ್ಟ್ ಮಡಿಕೆ ತುಂಬಲಿಕ್ಕೆ ಕನಿಷ್ಠ ಒಂದು 20-25 ದಿವಸ ತಗೊಳ್ತದೆ. ಇವನ್ ನಾವು ಕೆಳಗಡೆ ಹೋಲ್ಸ್ ಯಾಕೆ ಕೊಟ್ಟಿದ್ದೇವೆ ಹೇಳಿದ್ರೆ, ಎಲ್ಲಾದ್ರೂ ಸ್ವಲ್ಪ ನೀರು ಜಾಸ್ತಿ ಇದ್ರೆ ಫುಡ್ ವೇಸ್ಟ್ ಅಲ್ಲಿ ಅದು ಸ್ವಲ್ಪ ಇಳಿದು ಹೋಗ್ಲಿ ಅಂತ ಹೇಳುವ ಉದ್ದೇಶದಿಂದ ಆ ಕೆಳಗಡೆ ಹೋಲ್ಸ್ ಅನ್ನು ಕೂಡ ಕೊಟ್ಟಿದ್ದೇವೆ. ಮತ್ತೆ ಇದು ಮಣ್ಣಿನ ಮಡಿಕೆ ಆಗಿರೋದ್ರಿಂದ ಈ ಮಡಿಕೆ ಕೂಡ ಸ್ವಲ್ಪ ನೀರನ್ನು ಹೀರ್ಕೊಂಡು ಒಳಗೆ ತಂಪಾದ ವಾತಾವರಣ ಇಟ್ಟು ಸೊ ಗೊಬ್ಬರ ಮಾಡುವ ಪ್ರೊಸೆಸ್ ಅನ್ನು ಇನ್ನೂ ಚೆನ್ನಾಗಿ ಮಾಡ್ತದೆ. ಹಾಗೆ ಒಂದು ಫಸ್ಟ್ ಒಂದು 20-25 ದಿವಸದಲ್ಲಿ ಈ ಮೊದಲನೇ ಮಡಿಕೆ ತುಂಬಿದ್ಮೇಲೆ ಈ ಮೊದಲನೇ ಮಡಿಕೆಯನ್ನು ತೆಗಿತೇವೆ. ತೆಗೆದು ನಾವು ಮಿಡ್ಲಲ್ಲಿ ಇಡ್ತೇವೆ. ಮಿಡ್ಲಲ್ಲಿ ಏನು ಖಾಲಿ ಮಡಿಕೆ ಇರ್ತದಲ್ಲೋ ಅದನ್ನು ತಗೊಂಡೋಗಿ ಮೇಲೆ ಇಡ್ತೇವೆ. ಈ ಮೇಲೆ ಇಟ್ಟ ಮಡಿಕೆ ಕೂಡ ಅದೇ ತರ, ಫಸ್ಟಿಗೆ ಒಂದು ಸ್ವಲ್ಪ ತೆಂಗಿನ ನಾರು ಹಾಕುದು, ನಂತರ ಕಿಚನ್ ವೇಸ್ಟ್ ಹಾಕ್ತಾ ಹೋಗುದು, ಒಂದು ದಿವಸದೆಲ್ಲ ವೇಸ್ಟ್ ಹಾಕಿ ಆದ್ಮೇಲೆ ಅದರ ಮೇಲೆ ಸ್ವಲ್ಪ ತೆಂಗಿನ ನಾರು ಹಾಕುದು. ಕೆಲಸ ಸಿಂಪಲ್ ಇಷ್ಟೇ, ಏನು ಅದಕ್ಕೆ ದೊಡ್ಡ ಕೆಲಸ ಏನು ಬ್ರಹ್ಮವಿದ್ಯೆ ಏನಿಲ್ಲ. ಡೈಲಿ ವೇಸ್ಟ್ ಹಾಕುದು, ವೇಸ್ಟ್ ಹಾಕಿ ಆದ್ಮೇಲೆ ಅದರ ಮೇಲೆ ಸ್ವಲ್ಪ ಒಂದು ದಿವಸದ ಹಾಕಿ ಆದ್ಮೇಲೆ ಅದರ ಮೇಲೆ ಸ್ವಲ್ಪ ತೆಂಗಿನ ನಾರನ್ನು ಹಾಕುವಂಥದ್ದು. ಹೀಗೆ ಈ ಮೇಲೆ ಇಟ್ಟ ಎರಡನೇ ಮಡಿಕೆ ಇನ್ನೊಂದು 25 ದಿವಸದಲ್ಲಿ ತುಂಬುತ್ತದೆ. ಈ ಮೇಲೆ ಇಟ್ಟ ಎರಡನೇ ಮಡಿಕೆ ತುಂಬೇಕಾದ್ರೆ ನಾವೇನು ಫಸ್ಟ್ ತುಂಬಿದ್ದು ಮಿಡ್ಲಲ್ಲಿ ಇಟ್ಟಿರ್ತೇವಲ್ಲ, ಅದು ಆಲ್ಮೋಸ್ಟ್ ಒಂದು 70% ಗೊಬ್ಬರ ಆಗಿರ್ತದೆ. ಬಟ್ ಅದರಲ್ಲಿ ಕೆಲವೊಂದು ಈ ಗಟ್ಟಿ ಇರುವುದಿರ್ತದೆ. ಏನು ಉದಾಹರಣೆಗೆ ಹೇಳುದಂದ್ರೆ ಮಾವಿನಕಾಯಿ ಗೆರಟೆ ಇರ್ಬೋದು, ನಾನ್ ವೆಜಿಟೇರಿಯನ್ಸ್ ಅಂದ್ರೆ ಗಟ್ಟಿ ಇರುವ ಬೋನ್ಸ್ ಎಲ್ಲ ಇದ್ರೆ, ಸೊ ಅಂಥದ್ದೆಲ್ಲ ಸ್ವಲ್ಪ ಇನ್ನೂ ಚೆನ್ನಾಗಿ ಗೊಬ್ಬರ ಆಗ್ಲಿಕ್ಕೆ ಈ ಮೇಲೆ ಇಟ್ಟ ಎರಡನೇ ಪಾಟ್ ತುಂಬಿದ ಮೇಲೆ ಫಸ್ಟ್ ತುಂಬಿದ್ದೇನು ನಾವು ಮಿಡ್ಲಲ್ಲಿ ಇಟ್ಟಿರ್ತೇವಲ್ಲ ಅದನ್ನು ತೆಗೆದು ಲಾಸ್ಟ್ ಪಾಟಿಗೆ ಸುರಿಬೇಕು. ಆ ಸುರಿಬೇಕು, ಫಸ್ಟ್ ತುಂಬಿದ್ದೇನು ಮಿಡ್ಲಲ್ಲಿ ಇರ್ತದೆ ಅದನ್ನು ಲಾಸ್ಟ್ ಪಾಟಿಗೆ ಸುರಿತೇವೆ. ನಂತರ ಸೆಕೆಂಡ್ ತುಂಬಿದ್ದೇನಿದೆ ಅದನ್ನು ಮಿಡ್ಲಲ್ಲಿ ಇಡ್ತೇವೆ. ಈ ಮಿಡ್ಲಲ್ಲಿ ಇಟ್ಟಮೇಲೆ ಏನು ಫಸ್ಟ್ ತುಂಬಿದ್ದು ನಾವು ಲಾಸ್ಟ್ ಪಾಟಿಗೆ ಸುರಿದಿರ್ತೇವೆ ಆ ಖಾಲಿ ಮಡಿಕೆಯನ್ನು ಮತ್ತೆ ಮೇಲೆ ಇಡೋದು. ಆ ಮೇಲೆ ಇಟ್ಟ ಮಡಿಕೆ ಕೂಡ ಅದೇ ತರ ಸಿಂಪಲ್ ಆಗಿ ತೆಂಗಿನ ನಾರು ಹಾಕುದು, ವೇಸ್ಟ್ ಹಾಕ್ತಾ ಹೋಗುದು. ಹೀಗೆ ಈ ಮೇಲೆ ಇಟ್ಟ ಮೂರನೇ ಮಡಿಕೆ ತುಂಬಬೇಕಾದ್ರೆ ನಾವೇನು ಫಸ್ಟ್ ತುಂಬಿದ್ದು ಮಿಡ್ಲಲ್ಲಿ ಇಟ್ಟು ನಂತರ ಈ ಲಾಸ್ಟ್ ಮಡಿಕೆಗೆ ಸುರಿದಿರ್ತೇವೆ, ಈ ಲಾಸ್ಟ್ ಮಡಿಕೆಯಲ್ಲಿ ಇರುವಂತಹ ಎಲ್ಲಾ ವೇಸ್ಟ್ ಗಳು ಕೂಡ ಗೊಬ್ಬರವಾಗಿ ಕನ್ವರ್ಟ್ ಆಗ್ತದೆ. ಯಾವ ರೀತಿಯಲ್ಲಿ ಗೊಬ್ಬರ ಆಗ್ತದೆ ಹೇಳಿದ್ರೆ, ಸೇಮ್ ಈ ರೀತಿಯಲ್ಲಿ ಟೀ ಪೌಡರ್ ತರ ಕಪ್ಪು ಹುಡಿ ಹುಡಿಯಾಗಿ ಗೊಬ್ಬರ ಆಗ್ತದೆ. ಇದೊಂದು ನಾನು ಸ್ವಲ್ಪ ಸ್ಯಾಂಪಲ್ ತಂದಿದ್ದೇನೆ, ನಾನು ನಿಮ್ಮ ಕೈಗೆ ಕೊಡ್ತೇನೆ. ಇದೇ ನಮ್ಮ ಮನೆಯಲ್ಲಿ ಬಿಸಾಡ್ತಿದ್ದ ಅನ್ನ ಅಥವಾ ಪಚ್ಚನಾಡಿಗೆ ಹೋಗಿ ಬೀಳ್ತಿದ್ದ ಕಸ ಈ ರೀತಿಯಾಗಿ ಹುಡಿ ಹುಡಿಯಾಗಿ ಗೊಬ್ಬರವಾಗಿ ಕನ್ವರ್ಟ್ ಆಗ್ತದೆ. ಸೊ ಒಮ್ಮೆ ಸಿಂಪಲ್ ಆಗಿ ಬ್ರೀಫ್ ಮಾಡ್ತೇನೆ, ಆನಂತರ ಏನಾದ್ರು ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ರೆ ನಾನು ಆನ್ಸರ್ ಮಾಡ್ತೇನೆ. ಈ ಕ್ಯಾಪ್ ಮತ್ತೆ ಯಾವಾಗಲೂ ಹಾಕಿಯೇ ಇರ್ತೇವೆ, ಬರೀ ವೇಸ್ಟ್ ಹಾಕ್ಬೇಕಾದ್ರೆ ಮಾತ್ರ ತೆಗ್ರೆ. ಸಿಂಪಲ್ ಆಗಿ ಮೂರು ಮಡಿಕೆ ಇರ್ತದೆ, ಮೊದಲ ಎರಡು ಮಡಿಕೆಯ ಕೆಳಭಾಗದಲ್ಲಿ ತೂತಿರ್ತದೆ, ಕೊನೆಯ ಮಡಿಕೆ ಕ್ಲೋಸ್ ಆಗಿರ್ತದೆ. ಅದರೊಟ್ಟಿಗೆ ಒಂದು ಗೋಣಿ ತೆಂಗಿನ ನಾರು ಕೊಟ್ಟಿರ್ತೇವೆ. ಫಸ್ಟ್ಗೆ ಈ ಕೆಳಗಡೆ ಕ್ಲೋಸ್ ಇರೋ ಮಡಿಕೆಗೆ ಒಂದು 4 ಹಿಡಿ ತೆಂಗಿನ ನಾರು ಹಾಕುದು, ಆಮೇಲೆ ಎರಡನೇ ಮಡಿಕೆ ಇಡುದು, ಆಮೇಲೆ ಮೊದಲನೇ ಮಡಿಕೆ ಇಟ್ಟು ಅದಕ್ಕೆ ತೆಂಗಿನ ನಾರು ಹಾಕಿ ಕಿಚನ್ ವೇಸ್ಟ್ ಹಾಕ್ತಾ ಹೋಗುದು. ಒಂದು ದಿವಸದ ಎಲ್ಲ ವೇಸ್ಟ್ ಹಾಕಿ ಆದ್ಮೇಲೆ ಅದರ ಮೇಲೆ ಸ್ವಲ್ಪ ತೆಂಗಿನ ನಾರನ್ನು ಹಾಕುದು. ಹೀಗೆ ಮಾಡ್ತಾ ಹೋದ್ಮೇಲೆ ಒಂದು 20-25 ದಿವಸದಲ್ಲಿ ಈ ಮೊದಲನೇ ಮಡಿಕೆ ತುಂಬುತ್ತದೆ. ಆಗ ಮೊದಲನೇ ಮಡಿಕೆ ತೆಗೆದು ಮಿಡ್ಲಲ್ಲಿ ಇಡುದು, ಮಿಡ್ಲಲ್ಲಿ ಏನು ಖಾಲಿ ಮಡಿಕೆ ಇರ್ತದೆ ಅದನ್ನು ತೆಗೆದು ಮೇಲೆ ಇಡುದು.
ಆ ಮೇಲಿಟ್ಟ ಮಡಿಕೆ ಕೂಡ ಅದೇ ತರ ತೆಂಗಿನ ನಾರು ಹಾಕುದು, ಆನಂತರ ವೇಸ್ಟ್ ಹಾಕುದು, ಸೇಮ್ ಪ್ರೊಸೀಜರ್ ಆ ಸೆಕೆಂಡ್ ಮಡಿಕೆ ಕೂಡ ರಿಪೀಟ್ ಮಾಡಿದ್ರಾಯ್ತು. ಹಾಗೆ ಆ ಮೇಲಿಟ್ಟ ಎರಡನೇ ಮಡಿಕೆ ತುಂಬಬೇಕಾದ್ರೆ ನಾವೇನು ಫಸ್ಟ್ ತುಂಬಿದ್ದು ಮಿಡ್ಲಲ್ಲಿ ಇಟ್ಟಿರ್ತೇವೆ ಅದನ್ನು ತೆಗೆದು ಲಾಸ್ಟ್ ಮಡಿಕೆಗೆ ಸುರಿದು ನಂತರ ಖಾಲಿ ಆದ ಮಡಿಕೆಯನ್ನು ಮತ್ತೆ ಮೇಲಿಟ್ಟು ಅದಕ್ಕೆ ವೇಸ್ಟ್ ಹಾಕ್ತಾ ಹೋದ್ರೆ ಆ ಮೇಲಿಟ್ಟ ಮಡಿಕೆ ತುಂಬಬೇಕಾದ್ರೆ ಈ ಲಾಸ್ಟ್ ಬಾಟಲ್ ಏನು ಸುರಿದಿರ್ತೇವೆ ಆ ವೇಸ್ಟ್ ಎಲ್ಲ ಕೂಡ ಗೊಬ್ಬರವಾಗಿ ಕನ್ವರ್ಟ್ ಆಗ್ತದೆ. ಸೊ ಅದನ್ನು ನಾವು ನೆಕ್ಸ್ಟ್ ಗಿಡಗಳಿಗೆಲ್ಲ ಹಾಕ್ಬೋದು. ಸೊ ಇಷ್ಟು ಇದರಲ್ಲಿ ಪ್ರೊಸೀಜರ್ ಇರುವಂತದ್ದು. ಮಂಗಳೂರಿನಲ್ಲಿ ಸುಮಾರು 222 ಕಾರ್ಯಕ್ರಮಗಳನ್ನು ಪ್ರತಿ ದಿವಸ ಸಂಜೆ ನಾವು ಮಾಡಿದ್ದೇವೆ. ಈ ಇಷ್ಟು ಕೇಳಿ ಆದ್ಮೇಲೆ ನಿಮಗೂ ನೋಡ್ತಾ ಇರ್ಬೋದು ಗೊತ್ತಿಲ್ಲ, ಜನರು ಕಾಮನ್ ಆಗಿ ಫಸ್ಟ್ ಕ್ವಶನ್ ಏನು ಕೇಳ್ತಾರೆ ಹೇಳಿದ್ರೆ ಸ್ಮೆಲ್ ಬರಲ್ವಾ ಅಂತ ಹೇಳಿ. ಯಾಕೆಂದ್ರೆ ವೆಜ್ ನಾನ್ ವೆಜ್ ಎಲ್ಲ ಹಾಕ್ಬೋದು ಅಂತ ಹೇಳ್ತಿದ್ದೇವೆ. ಅದು ಬೇರೆ ಮಂಗಳೂರಿನಲ್ಲಿ ಕೆಲವು ಡೈಲಿ ಮೀನ್ ಮಾಡುವ ಮನೆಗಳು ಇದ್ದೇವೆ, ಅದು ಕೂಡ ಯೂಸ್ ಮಾಡ್ತಿದ್ದಾರೆ. ಸೊ ಸ್ಮೆಲ್ ಬರಲ್ವಾ ಅಂತ ಹೇಳಿ ಫಸ್ಟ್ಗೆ ಕೇಳ್ತಾರೆ ಎಲ್ಲರು. ಸ್ಮೆಲ್ ಬರ್ತದ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇದರಲ್ಲಿ ಯಾವುದೇ ರೀತಿಯ ಕೆಟ್ಟ ಸ್ಮೆಲ್ ಅಥವಾ ಸ್ಮೆಲ್ ಇದರಲ್ಲಿ ಬರಲ್ಲ. ಯಾಕೆ ಸ್ಮೆಲ್ ಬರಲ್ಲ ಅಂತ ನಾನು ಹೇಳ್ತೇನೆ, ನಾನು ಆಗಲೇ ಹೇಳಿದೆ ಇದಕ್ಕೆ ನಾರ್ಮಲ್ ಆಗಿ ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ ಅಂತ ಹೇಳಿ. ಈ ಸ್ಮೆಲ್ ಯಾವಾಗ ಬರ್ತದೆ ಹೇಳಿದ್ರೆ ಅದರ ನೀರು ನಿಂತದ್ದು ಕೊಳ್ತ್ರೆ ಅದರಲ್ಲಿ ಸ್ಮೆಲ್ ಬರುವಂಥದ್ದು. ಸೊ ಇದಕ್ಕೆ ನೀರನ್ನು ಹಾಕ್ಲಿಕ್ಕಿಲ್ಲ ಮತ್ತೆ ಇದರಲ್ಲಿ ಕೊಳೆಯುವುದಿಲ್ಲ, ಫುಡ್ ವೇಸ್ಟ್ ಅನ್ನೆಲ್ಲ ಆ ಹುಳಗಳು ತಿಂದು ತಿಂದು ಹೊರಗೆ ಹಾಕ್ತಾ ಪ್ರೊಸೀಜರ್ ಹೋಗುದ್ರಿಂದ ಆ ರೀತಿಯಲ್ಲಿ ಸ್ಮೆಲ್ ಬರಲ್ಲ. ಮತ್ತೆ ಆ ತೆಂಗಿನ ನಾರು ಹಾಕೋ ಉದ್ದೇಶವೇ ಫುಡ್ ವೇಸ್ಟ್ ಅಲ್ಲಿದ್ದ ನೀರನ್ನೆಲ್ಲ ಹೀರ್ಕೊಂಡು ಸ್ವಲ್ಪ ಆ ಸ್ಪೇಸ್ ಮಾಡಿ ಅದಕ್ಕೆ ಕೊಡ್ಲಿಕ್ಕೆ. ಮತ್ತೆ ಇದು ಮಣ್ಣಿನ ಮಡಿಕೆ ಆಗಿರೋದ್ರಿಂದ ಈ ಮಡಿಕೆ ಕೂಡ ಸ್ವಲ್ಪ ನೀರನ್ನು ಹೀರ್ಕೊಂಡು ಒಳಗೆ ಒಂಥರ ತಂಪಾದ ವಾತಾವರಣ ಇಡೋದ್ರಿಂದ ಒಂಥರ ನ್ಯಾಚುರಲ್ ಫ್ರಿಡ್ಜ್ ಇದ್ದಾರೆ. ಸೊ ಹಾಗಾಗಿ ಸ್ಮೆಲ್ ಇದರಲ್ಲಿ ಯಾವುದೇ ರೀತಿಯ ಸ್ಮೆಲ್ ಇದರಲ್ಲಿ ಬರಲ್ಲ. ಸೊ ಸ್ಮೆಲ್ ಬಗ್ಗೆ ಏನಾದರೂ ಡೌಟ್ ಇದ್ರೆ ಖಂಡಿತವಾಗಿ ಸ್ಮೆಲ್ ಬರಲ್ಲ, ತುಂಬಾ ಮನೆಗಳಲ್ಲಿ ನೀವು ನೋಡ್ಬೋದು. ಸೊ ಸ್ಮೆಲ್ ಅಂತ ಇದ್ರಲ್ಲಿ ಬರಲ್ಲ. ಮತ್ತೆ ಇನ್ನೊಂದೇನು ಡೌಟ್ ಬರ್ತದೆ ಅಂದ್ರೆ ಹುಳ ಅಂತ ಹೇಳಿದ್ರು ಎಲ್ರಿಗೊಮ್ಮೆ ಏನೋ ಒಂಥರ ಮನಸ್ಸಿನಲ್ಲಿ ಒಂದು ಇರ್ತದೆ, ಅದೇನಾದ್ರೂ ತೊಂದರೆ ಕೊಡ್ತದ, ಅದೇನಾದ್ರೂ ನಮ್ಗೆ ಸಮಸ್ಯೆ ಮಾಡ್ತದೆ ಕೇಳಿದ್ರೆ ಖಂಡಿತವಾಗಿಯೂ ಅದು ನಿಮ್ಗೆ ಕೂಡ ಏನೂ ತೊಂದರೆ ಕೊಡಲ್ಲ. ಅದರ ಪಾಡಿಗೆ ಅದ್ರ ಕೆಲಸ ಮಾಡ್ತಾ ಇರ್ತದೆ, ಅದನ್ನ ನೋಡಿ ಏನು ಹೆದರ್ಕೊಳ್ಬೇಕಾಗಿಲ್ಲ, ಅದ್ರ ಇದ್ರೊಳಗೇನೆ ಇರ್ತದೆ. ಮತ್ತೆ ಆ ಹುಳಗಳು ಬದುಕುದು ಕೂಡ ಅದರ ಲೈಫ್ ಇರುತ್ತೆ 40-45 ದಿವಸ. 45 ದಿವಸ ಆದ್ಮೇಲೆ ಅದು ಫ್ಲೈಸ್ ಆಗ್ಬೇಕು, ಫ್ಲೈಸ್ ಆದ್ಮೇಲೆ ಬದುಕುದು 3 ದಿವಸ. ಫ್ಲೈಸ್ ಆದ್ಮೇಲೆ ಅದು ಬರೀ ಮೊಟ್ಟೆ ಇಡುದು ಮಾತ್ರ ಅದ್ರ ಕೆಲಸ. ಬಟ್ ಇದ್ರಲ್ಲಿ ಏನಾಗ್ತದೆ ಹೇಳಿದ್ರೆ ಫ್ಲೈಸ್ ಆಗಲ್ಲ, ಯಾಕಂದ್ರೆ ನಾವು ಲಾಸ್ಟಿಗೆ ಅಲ್ಲಿ ಹಾಕಿದ್ರಿಂದ ಆ ಹುಳಗಳು ಕೂಡ ಸತ್ತು ಆ ಹುಳಗಳು ಕೂಡ ಗೊಬ್ಬರವಾಗಿ ಕನ್ವರ್ಟ್ ಆಗ್ತದೆ. ಸೊ ಆ ಹುಳಗಳು ಏನು ತೊಂದರೆ ಕೊಡಲ್ಲ. ಮತ್ತೆ ಇವನ್ ಫ್ಲೈಸ್ ಆದ್ರೆ ಕೂಡ ಅದಕ್ಕೆ ಬೈಟಿಂಗ್ ಟೀತ್ ಇಲ್ಲ ಅಥವಾ ಅದರ ಆಂಟೆನಗಳಲ್ಲಿ ಯಾವುದೇ ರೋಗಗಳು ಕೂಡ ಹರಡಲ್ಲ. ಸೊ ಅದಕ್ಕೆ ಬೇಕಾಗಿ ತುಂಬಾ ಅಧ್ಯಯನಗಳು ನಡೆದಿದೆ. ಅಂದ್ರೆ ಇಂಟ್ರೆಸ್ಟ್ ಇದ್ದವರು ಅದ್ರ ಬಗ್ಗೆ ನೋಡ್ಬೋದು. ಬ್ಲ್ಯಾಕ್ ಸೋಲ್ಜರ್ ಅಥವಾ ಹರ್ಮೇಶಿಯಾ ಇಲ್ಯೂಷನ್ ಆಗಿದ್ರೆ ತುಂಬಾ ಅದ್ರ ಬಗ್ಗೆ ಮಾಹಿತಿ ಬರ್ತದೆ. ನಾನು ಯಾವಾಗ ಹೇಳ್ತಾನೆ ಏನು ಗೊತ್ತು, ಹುಳಗಳ ಬಗ್ಗೆ ಹೆದರ್ಕೊಳ್ಬೇಕಾಗಿಲ್ಲ, ಬಹಳ ಪಾಪದ ಹುಳಗಳು, ಅವುಗಳು ಏನು ತೊಂದರೆ ಕೊಡಲ್ಲ ನಮ್ಗೆ ಹೇಳಿ. ಸೊ ಹುಳಗಳ ಬಗ್ಗೆ ಕೂಡ ಏನು ಟೆನ್ಷನ್ ಬೇಡ. ಮತ್ತೆ ಎಲ್ಲಿ ಇಡ್ಬೋದು ಅಂತ ನಾರ್ಮಲ್ ಆಗಿ ಕ್ವಶನ್ ಕೇಳ್ತಾರೆ. ಮನೆಯ ಒಳಗೆ ಕೂಡ ಇಡ್ಬೋದು, ಅಥವಾ ಕೆಲವು ಫ್ಲಾಟ್ ಅಲ್ಲೆಲ್ಲ ಇದ್ದವರು ಬಾಲ್ಕನಿಯಲ್ಲಿ ಅಥವಾ ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ಅಂತ ಕಡೆಯಲ್ಲಿ ಇಟ್ಕೊಳ್ತಾರೆ. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು, ಕೆಲವು ಮನೆಯಲ್ಲಿ ಮಂಗಳೂರು ಸಿಟಿಯಲ್ಲಿ ಇದಕ್ಕೆ ಚೆನ್ನಾಗಿ ಪೇಂಟಿಂಗ್ ಎಲ್ಲ ಮಾಡಿ ಮನೆಯ ಹಾಲಲ್ಲಿ ಇಟ್ಕೊಂಡವರು ಇದ್ದಾರೆ. ಸೊ ಸ್ಟಾರ್ಟಿಂಗ್ ನಮಗೂ ಸ್ವಲ್ಪ ಹೆದರಿಕೆ ಇದೆ, ಯಾಕೆಂದ್ರೆ ಕಸ ನಾವು ಏನು ಹೇಳೋದು ತಗೊಂಡೋಗಿ ಇಟ್ಟಿದ್ದಾರೆ, ಮನೆಯ ಹಾಲಲ್ಲಿ ಇಟ್ಟಿದ್ದಾರೆ, ಏನಾದ್ರೂ ಸಮಸ್ಯೆ ಆದ್ರೆ ನನ್ನನ್ನೇ ಹೊಡಿಸ್ಕೊಂಡು ಬರ್ತಾರೆ ಅಂತ ಹೇಳಿ. ಬಟ್ ಆ ಮನೆಗಳಲ್ಲಿ ಕೂಡ ಚೆನ್ನಾಗಿ ಆಗ್ತದೆ. ಅವ್ರ ಹತ್ರ ಕೇಳಿದೆ ಏನು ನಿಮ್ಮ ಏನು ಸೀಕ್ರೆಟ್ ಮನೆಯ ಹಾಲಲ್ಲಿ ಇಟ್ಕೊಂಡಿದ್ದೀರಲ್ಲ ಅಂತೇಳಿ. ಅವ್ರು ಹೇಳಿದ್ರು ಬಹಳ ಚೆನ್ನಾಗಿ ಈ ಡಿಸೈನ್ ಎಲ್ಲ ನೋಡಿ ಮದ್ದವರೆಲ್ಲ ಕೇಳ್ತಿದ್ದಾರೆ ಏನಿದು ಅಂತ ಹೇಳಿ. ಅದ್ರ ಮೂಲಕ ಅವರಿಗೆ ಕೂಡ ಸ್ವಲ್ಪ ಜಾಗೃತಿ ಆಗ್ತದೆ, ಅವರಿಗೆ ಕೂಡ ವಿಷಯಗಳು ತಿಳಿತದೆ ಅಂತ ಹೇಳಿ ಈ ರೀತಿಯಲ್ಲಿ ಮಾಡಿ ಇಟ್ಟಿದ್ದೇನೆ ಅಂತ ಹೇಳಿದ್ರು. ಸೊ ಈ ರೀತಿಯಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಬೇರೆ ಏನಾದ್ರು ಡೌಟ್ಸ್ ಅಥವಾ ಕ್ವಶನ್ಸ್ ಇದು ಬಿಟ್ಟಿದ್ರೆ ಕೇಳ್ಬೋದು. ಅದು ಹುಳ ಎಷ್ಟು ದಿನದಲ್ಲಿ ಬರ್ತದೆ ಸರ್? ಹುಳ ಫಸ್ಟ್ಗೆ 7 ದಿವಸದಲ್ಲಿ ಇದರಲ್ಲಿ ಉತ್ಪತ್ತಿ ಆಗ್ತದೆ. ಕಸ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ ಮೊದಲ ಬಾರಿ ಉತ್ಪತ್ತಿ ಆಗ್ಬೇಕಲ್ಲ, ಮತ್ತೆ ಅದರಲ್ಲಿ ಕಂಟಿನ್ಯೂ ಆಗಿ ಇರ್ತದೆ. ಸೊ ಇದ್ರೊಳಗೇನೆ ಇರ್ತದೆ, ಏನು ಹೊರಗೆಲ್ಲ ಬರಲ್ಲ, ಇದ್ರೊಳಗೇನೆ ಇರ್ತದೆ. ಒಂದೇ ನೀರು ಬೀಳದಾಗಿ ನೋಡ್ಕೊಳ್ಬೇಕು ಅಷ್ಟೇ. ಮತ್ತೆ ಅದಕ್ಕೆ ಲೈಮ್ ಸಿಪ್ಪೆ ಇಲ್ಲದಿದ್ದರೆ ಆರೆಂಜ್ ಸಿಪ್ಪೆ ಎಲ್ಲ ಹಾಕಿದ್ರೆ ಹುಳ ಬರ್ತದ? ಈ ಹುಳದ ವಿಶೇಷ ಏನ್ ಹೇಳಿದ್ರೆ ಅದೇ ಈ ಹುಳದ ವಿಶೇಷ ಸರ್. ಇದಕ್ಕೆ ಖಾರ, ಹುಳಿ, ಸಿಟ್ರಿಕ್ ಆಸಿಡ್ ಇರುವಂತದ್ದು ಅಥವಾ ಆತರ ಈ ತರ ಏನು ಡಿಫ್ರೆನ್ಸ್ ಇಲ್ಲ. ಎಲ್ಲಾ ತರದ ವೇಸ್ಟ್ ಗಳನ್ನು ಕೂಡ ತಿಂದು ಗೊಬ್ಬರ ಮಾಡ್ತದೆ. ಅವುಗಳ ಕೆಲಸವೇ ಬರೀ ತಿಂದು ತಿಂದು ಡೇ ನೈಟ್ ಅದು ತಿಂದು 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 ಗೊಬ್ಬರ ಮಾಡ್ತಾ ಇರ್ತದೆ. ಸೊ ಅದು ಏನು ಸಮಸ್ಯೆ ಇಲ್ಲ. ಒಂದು ನೀರು ಹಾಕದಿದ್ರೆ ಆಯ್ತು, ಯಾಕೆಂದ್ರೆ ನೀರು ಹಾಕಿದ್ರೆ ಅಲ್ಲಿ ಒಂಥರ ಬಿಜಿ ಬೀಜ ಆಗಿದ್ರೆ ನಮಗೂ ನೋಡ್ಲಿಕ್ಕೆ ಸ್ವಲ್ಪ ಅಸಹ್ಯ, ಸ್ಮೆಲ್ ಕೆಲವೊಮ್ಮೆ ಬರೋ ಚಾನ್ಸ್ ಇರ್ತದೆ. ಮತ್ತೆ ನೀರು ಜಾಸ್ತಿ ಆದ್ರೆ ಹುಳಗಳು ಕೆಲವೊಮ್ಮೆ ಆ ಡ್ರೈ ಪ್ಲೇಸ್ ಅನ್ನು ಹುಡ್ಕೊಂಡು ಹೊರಗೆ ಬರೋ ಚಾನ್ಸ್ ಇರ್ತದೆ. ನೀರು ಒಂದು ಹಾಕದಿದ್ರೆ ಆಯ್ತು ಆ ಹುಳಗಳಿಗೆ ಇದಾಗುವಂತ. ಸೊ ಹುಳಗಳ ಬಗ್ಗೆ ಏನು ಟೆನ್ಷನ್ ಮಾಡ್ಬೇಕಾಗಿಲ್ಲ. ಪೈಲಟ್ ಪ್ಲಾಂಟ್ ಸ್ಕೇಲ್ ಅಲ್ಲಿ ಬಿಗ್ ಸ್ಕೇಲ್ ಅಲ್ಲಿ ಯಾವಾಗ ಮಾಡಿದ್ರೆ
ಯಾವ ತರ ಜಸ್ಟ್ ಸೇಮ್ ಈಗ ಒಂದು ಹೊಲದಲ್ಲಿ ಒಂದು ಎಕರೆ ಹೊಲ ಇದ್ದವು ಇದು ಇದಕ್ಕಿಂತ ಸ್ವಲ್ಪ ದೊಡ್ಡ ಸ್ಕೇಲ್ನಲ್ಲಿ ಏನಾದರೂ ಮಾಡಿ ಹೌದು ಸರ್ ನಾವೀಗ ಉಪ್ಪಿನ ಅಂಗಡಿಯಲ್ಲಿ ಮಾಡ್ತಾ ಇರೋದು ಇದೇ ರೀತಿಯಲ್ಲಿ ದೊಡ್ಡ ತರದಲ್ಲಿ ಮಾಡ್ತಾ ಇದ್ದೇವೆ ನಮ್ಮ ಆಶ್ರಮದಲ್ಲಿ ಕೂಡ ಇದು ಆಕ್ಚುಲಿ ಡಿಸೈನ್ ಮಾಡಿರುವಂಥದ್ದು ಒಂದು ಮನೆಗೆ ಒಂದು 5-7 ಮಂದಿರೋ ಮನೆಗೆ ಇದಾಗ್ತದೆ ಇಂಥ ಕ್ಯಾಂಪಸ್ಗಳಿಗೆಲ್ಲ ಅಂಥದ್ದಾಗಲ್ಲ ಸೊ ಅಂಥದಕ್ಕೆ ನಾವು ದೊಡ್ಡ ಪಿಟ್ ರೀತಿಯಲ್ಲಿ ಸಮಾಧಾನ ನೋಡಿದ್ರೆ ನಾವು ಒಂದು ಎಕರೆ ರೈತನಿಗೆ ನಮ್ಮ ವಿಶ್ವವಿದ್ಯಾಲಯ ಸರ್ ಸಹಾಯದಿಂದ ಒಂದು ಇದಕ್ಕಿಂತ ಸ್ವಲ್ಪ ದೊಡ್ಡದ ಸ್ಕೇಲ್ ಮಟ್ಟದಲ್ಲಿ ನಾವೇ ಮಾಡಿಕೊಟ್ಟು ಈ ರೀತಿ ಮಾಡಲಿಕ್ಕೆ ಬರಲಿಕ್ಕೆ ಸಾಧ್ಯತೆ ಉಂಟಾ ಖಂಡಿತ ಸಾಧ್ಯ ಇದೆ ಸರ್ ಈಗ ನೀವು ಹೇಳಿದಾಗೆ ಆ ರೈತರಿಗೆ ಇರಬಹುದು ಅವರವರೇ ಒಂದಾಗಿ ಮಾಡಿಕೊಳ್ಳೋದೇ ಹಸಿ ಕಲೆಕ್ಷನ್ ಇದೆಯಲ್ಲ ಮನೆಯಿಂದ ಅಲ್ಲಿ ತಂದು ಅವರೇ ಹಾಕ್ತಾರೆ ನಾವು ಅದರ ವ್ಯವಸ್ಥೆ ಮಾಡ್ತೀವಿ ಒಬ್ಬ ರೈತರಿಗೆ ನಾವು ಈ ರೀತಿ ಒಂದು ಎಕರೆ 2 ಎಕರೆ ಹೊಲ ಇದ್ದವರು ಹೆಚ್ಚಿಗೆ ಇಳುವರಿ ನೀವು ಪಡ್ಕೋಬಹುದು ನಮ್ಮ ವಿಶ್ವವಿದ್ಯಾಲಯ ನಿಮಗ ಜೊತೆನೆ ಇದೆ ನಾವು ಸಹಾಯ ಸಹಕಾರ ಮಾಡಬಹುದು ಸೊ ಇದು ಬಿಗ್ ಸ್ಕೇಲ್ದಲ್ಲಿ ಒಬ್ಬ ಮಡಿಕೆ ತೋಟದ ಮಡಿಕೆ ತಂದು ಒಂದು ರೈತರಿಗೆ ನಾವು ಮಾಡಿದ್ರೆ ಸಾಧ್ಯತೆ ಉಂಟು ಒಂದು ಏನು ಸಣ್ಣ ಇದ್ರಲ್ಲಿ ಹೇಳಿದ್ರೆ ಸರ್ ಈಗ ಒಂದು 4 ಮನೆಯಿಂದ ತಂದು ಹಾಕುದು ಹೇಳಿದ್ರೆ ಕೆಲವೊಮ್ಮೆ ಏನಂತಾರೆ ಪ್ಲಾಸ್ಟಿಕ್ ಮಿಕ್ಸ್ ಆಗಿ ಬಂದ್ರೆ ಅಥವಾ ನಾವು ಸೆಗ್ರಿಗೇಷನ್ ಪಾರ್ಟ್ ಇದೆಯಲ್ಲ ವಾಲಂಟರಿ ಆಗಿ ನಾವು ಮಾಡ್ತೀವಿ ಮುಂದೆ ಎಲ್ಲ ಪದಾರ್ಥ ಇದೆ ಅದೇ ಆಗ್ತ ಒಂದ್ ಎಕರೆ ಅಷ್ಟೇ ನಾವು ಒಂದು ವಾಲಂಟರಿ ಆಗಿ ಒಂದು ಡೆಮೋ ಆಗಿ ಒಂದು ಪೈಲಟ್ ಪ್ಲಾಂಟ್ ಸ್ಕೇಲ್ ಒಂದು ಅಡಿಯಲ್ಲಿ ಆಗಿ ಒಂದು ಮಾಡ್ಬೇಕಂತ ಸರ್ ಒಂದು ಕನಸಿದೆ ಒಂದು ಹಳ್ಳಿಗೆ ಆಶ್ರಮದಲ್ಲಿ ಕೂಡ 100 ಮಂದಿ ಇದ್ದೇವೆ ಒಂದು 70 ಮಂದಿ ಸ್ಟೂಡೆಂಟ್ಸ್ ಮತ್ತೆ ಸ್ವಾಮೀಜಿಗಳೆಲ್ಲ ಸೇರಿ ನಾವು ಯಾವುದೇ ಒಂದು ಕಸವನ್ನು ಕೂಡ ಹೊರಗೆ ಬಿಸಾಡ್ತಿಲ್ಲ ಅಲ್ಲಿ ದಿವಸಕ್ಕೆ ಒಂದು 20 ಕೆಜಿ ಕಸ ಬರ್ತದೆ ಸೊ ಆಲ್ಮೋಸ್ಟ್ ನೀವು ಹೇಳಿದಾಗ ಅಷ್ಟೇ ಇರ್ತದೆ ಒಂದು ಒಂದು ಹೌದು ಹೌದು ಸರ್ ಆ ಪ್ರಯತ್ನದಿಂದಲೇ ನಾವು ಉಪ್ಪಿನ ಅಂಗಡಿಯನ್ನು ಸ್ಟಾರ್ಟ್ ಮಾಡಿದ್ರು ಇವನ್ ಉಪ್ಪಿನ ಅಂಗಡಿಯಲ್ಲಿ ಅದೇ ಮಾಡೆಲ್ ನಿಮಗೆ ಏನು ಕೇಳ್ತಿದ್ದೀರಿ ಅದೇ ಮಾಡೆಲ್ ಅಲ್ಲಿ ಆ ಊರಿದ್ದು ಎಲ್ಲ ಕಸ ಎರಡು ಮಾಡ್ತಿದ್ದೇವೆ ಹಸಿ ಕಸವನ್ನು ಮತ್ತೆ ಒಣ ಕಸ ಸೋರ್ಸ್ ಇಂದಲೇ ಸೆಗ್ರಿಗೇಷನ್ ಮಾಡಿ ಕಲೆಕ್ಟ್ ಮಾಡ್ತಿದ್ದೇವೆ ಅದರೊಟ್ಟಿಗೆ ಹಸಿ ಕಸವನ್ನು ನಾವು ಈ ಮಡಿಕೆ ಅಂತ ಅದ್ರಲ್ಲಿ ಹಾಕಲ್ಲ ಪಿಟ್ ಮಾಡ್ತೇವೆ ಒಂದು 60 ಪಿಟ್ ಅನ್ನು ಮಾಡಿ ಆ ಪಿಟ್ ಮೂಲಕ ಈ ಮೆಥಡ್ ಅಲ್ಲೇ ಬ್ಲಾಕ್ ಸೋಲ್ಜರ್ ನ ಈ ಮೆಥಡ್ ಅಲ್ಲೇ ನಾವು ಮಾಡ್ತಿದ್ದೇವೆ ಅಡಿಗೆ ಮೆಶ್ ಸಿಂಟೆಕ್ಸ್ ಟ್ಯಾಂಕ್ಸ್ ಅಥವಾ ಬೇರೆ ಇದ್ರಲ್ಲಿ ಏನು ಒಂದು ಪ್ಲಾಸ್ಟಿಕ್ ಪರ್ಟಿಕ್ಯುಲರ್ ಮೆಥಡ್ ಅಲ್ಲಿ ಏನು ಇದಾಗ್ತದೆ ಸರ್ ಅದ್ರಲ್ಲಿ ನೀರು ಎಳ್ಕೊಳ್ಳಲ್ಲ ಸೊ ಹಾಗಾಗಿ ರಿಸಲ್ಟ್ ಅಷ್ಟು ಕೆಲವೊಮ್ಮೆ ಚೆನ್ನಾಗಿ ಬರಲ್ಲ ಸಮಸ್ಯೆಗಳು ಅದ್ರಲ್ಲಿ ಜಾಸ್ತಿ ಬರ್ತದೆ ಸ್ಮೆಲ್ ಬರೋ ಚಾನ್ಸ್ ಇರ್ತದೆ ಹಾಗಾಗಿ ನಾವು ಆ ಪ್ಲಾಸ್ಟಿಕ್ ಅನ್ನು ಅಷ್ಟು ಪ್ರಿಫರ್ ಮಾಡ್ತಿಲ್ಲ ಸೊ ಈ ರೀತಿಯಲ್ಲಿ ಆದ್ರೆ ಆಗ್ತದೆ ಯಾವ್ದು ಪಿಟ್ ಮಾಡಿ ಇವನ್ ಅಲ್ಲಿ ಡ್ರೈವೇಸ್ಟ್ ಕೂಡ ರೈತರ ಅಥವಾ ಹಳ್ಳಿಯಲ್ಲಿ ಡ್ರೈವೇಸ್ಟ್ ಕೂಡ ಸೆಗ್ರಿಗೇಷನ್ ಮಾಡಿ ಅದನ್ನು ಕೂಡ ನಾವು ರೀಸೈಕಲ್ ಕಳಿಸ್ತಾ ಇದ್ದೇವೆ ಉಪ್ಪಿನ ಅಂಗಡಿಯಲ್ಲಿ ಸೊ ನೀವು ಹೇಳಿದ ಅದೇ ಮಾಡೆಲ್ ಅನ್ನು ಸರ್ ಆಗ್ತದೆ ಖಂಡಿತ ಮಾಡ್ಲಿಕ್ಕೆ ಆಗ್ತದೆ ಸರ್ ಅದೇ ಸರ್ ಮನೆಯಲ್ಲಿ ಮನೆಯ ಈಗ ನಾರ್ಮಲ್ ಅಲ್ಲಿ ಫ್ಲಾಟ್ ಅಲ್ಲಿ ಹೇಳುದಾದ್ರೆ ಬಾಲ್ಕನಿ ಅಂತ ಏನಾದ್ರು ಇಡ್ಬೋದು ಅಥವಾ ಕೆಲವರು ಕಿಚನ್ ಅಲ್ಲಿ ಕೂಡ ಇಟ್ಕೊಳ್ಬೋದು ಕಿಚನ್ ಅಲ್ಲಿ ಕೂಡ ಇಟ್ಕೊಳ್ಬೋದು ಹೇಗೆ ಕಸದ ಬುಟ್ಟಿ ಇಡ್ತೇವೆ ಆ ರೀತಿಯಲ್ಲಿ ನಾರ್ಮಲ್ ಆಗಿ ಅಥವಾ ಮನೆಯ ಹೊರಗೆ ಜಾಗ ಇದೆ ಕಾರ್ ಪಾರ್ಕ್ ಮಾಡುವ ಏರಿಯಾ ಅಥವಾ ಸಪ್ರೇಟ್ ಲಿವಿಂಗ್ ಏರಿಯಾ ಇದ್ರೆ ಅಲ್ಲಿ ಕೂಡ ಇಟ್ಟು ಇದು ಮಾಡ್ಬೋದು ಸರ್ ಮ್ಯಾನೇಜ್ ಮಾಡಿ ಇವಾಗ ನಾನು ಗೊಬ್ಬರದ ಸ್ಯಾಂಪಲ್ ಅನ್ನು ಕೂಡ ಕಳಿಸ್ತೇನೆ ಮುಂದೆ ಸೊ ಮೆಲ್ಲೂರು ಮಾಡಿ ಇವನ್ ಆ ಗೊಬ್ಬರವನ್ನು ನಾವು MCF ಅಲ್ಲಿ ಅದರದ್ದು ಟೆಸ್ಟ್ ಕೂಡ ಮಾಡಿಸಿದ್ವಿ ಅದರಲ್ಲಿ ಏನು ಇನ್ಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿ ಅವರು ಕೂಡ ಅದರ ಬಗ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದರ NPK ಪ್ಯಾರಾಮೀಟರ್ಸ್ ಎಲ್ಲ ಏನಿದೆ ಅದೆಲ್ಲ ಕೂಡ ಆ ಸ್ಟ್ಯಾಂಡರ್ಡೈಸೇಷನ್ ಅನ್ನು ಮೀಟ್ ಆಗ್ತದೆ ಸೊ ಇಂಟ್ರೆಸ್ಟ್ ಇದ್ರೆ ನನ್ನ ಹತ್ರ ರಿಪೋರ್ಟ್ ಕೂಡ ಇದೆ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ಸೊ ನಿಮ್ಗೆ ಅನಲೈಸ್ ಮಾಡ್ಬೋದು ಅಂತ ಹೇಳಿ ಗಿಡಗಳಿಗೆ ಹೇಗೆ ಅದು ಹೆಲ್ಪ್ ಆಗ್ತದೆ ಮಣ್ಣಿಗೆ ಹೇಗೆ ಅದು ಫಲವತ್ತನ್ನು ಹೆಚ್ಚು ಮಾಡ್ತದೆ ಅಂತ ಹೇಳಿ ಸೊ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನು ಕೂಡ ಸಪೋರ್ಟ್ ಮಾಡಿದಾಗ ಅಷ್ಟೇ ಇನ್ನೊಂದು ಸೆಕೆಂಡ್ ಕ್ವೆಶನ್ ಈಗ ನಾನು ಪೇಟೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಹೌದು ಪೇಟೆಂಟ್ ಮಾಡಿ
ಎಕ್ಸ್ಕ್ಲೂಸಿವ್ ಆಗಿ ನಮ್ಮಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಅದ್ರ ಬಗ್ಗೆ ಒಂದು ಸ್ವಾಮೀಜಿಯವರು ಕೂಡ ಹಾಗೆ ಹೇಳಿದಾಗ ಅದರ ಬಗ್ಗೆ ಒಂದು ಇದೆ ಸರ್ ಆಸಕ್ತಿ. ಲಾಸ್ಟ್ ಟೈಮ್ ಪ್ರಶಾಂತ್ ಸರ್ ಬಂದಾಗ ಅವರ ಹತ್ರ ಸ್ವಾಮೀಜಿಯವರು ಮಾಹಿತಿ ಎಲ್ಲ ಕೇಳಿದ್ರು. ಸೊ ಖಂಡಿತವಾಗಿಯೂ ಮಾಡಲಿಕ್ಕೆ ನಮ್ಗೂ ಕೂಡ ಆಸಕ್ತಿ ಇದೆ ಸರ್ ಹೇಳಿದ್ರೆ. ಯಾಕೆಂದ್ರೆ ಈಗ ನಾವು ಪೇಟೆಂಟ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ರೆ ಏನು ಯಾವ ರೀತಿ ನಾವು ಡಾಟಾ ತಗೋಬೇಕು ಇನ್ನೂ ಬೇರೆ ಬೇರೆ ಪ್ರೊಸೆಸ್ ವಿಶ್ವವಿದ್ಯಾಲಯದ ಖಂಡಿತ ಸರ್. ಅದಕ್ಕೆ ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಆಗಿ ಎಲ್ಲ ಬೇಕಾದ ವ್ಯವಸ್ಥೆಗಳನ್ನು ನಿಮ್ಮ ಮಾರ್ಗದರ್ಶನ ಖಂಡಿತ ಬೇಕು ಸರ್. ಇನ್ನೇನಾದರೂ ಪ್ರಶ್ನೆ ಇದೆಯಾ? ಏನಾದರೂ ಪ್ರಶ್ನೆಗಳಿದ್ರೆ ಇಮೇಲ್ ಅಡ್ರೆಸ್ ನಾವು ಕಳಿಸ್ತೇವೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ತಗೊಳ್ಬೋದು, ಯಾಕಂದ್ರೆ ಈ ಪಾಟ್ ಕಾಂಪೋಸ್ಟಿಂಗ್ ಅಂತ ಹೇಳಿ ನಾವು ಹೆಲ್ಪ್ ಲೈನ್ ನಂಬರ್ ಇಟ್ಟಿದ್ದೇವೆ. ಯಾರಿಗಾದ್ರೂ ಪಾಟ್ ಬೇಕಿದ್ರೆ ಅಥವಾ ನಿಮ್ಮ ಅಥವಾ ಏನಾದ್ರೂ ಫ್ಲಾಟ್ ಇದ್ರೆ ಅಥವಾ ಸರ್ ಹೇಳಿದಾಗ ಏನಾದ್ರು ಗ್ರಾಮದಲ್ಲಿ ಇಂಥದ್ದೆಲ್ಲ ಮಾಡಬೇಕಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಅಥವಾ ಪ್ರಶಾಂತ್ ಸರ್ ಹತ್ರ ಕೂಡ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ಅದನ್ನು ಕಾಂಟ್ಯಾಕ್ಟ್ ಮಾಡಿ ನಮಗೆ ಇದಕ್ಕೆ ಬೇಕಾದಂತ ಏನು ಮಾಹಿತಿ ಬೇಕಾದ್ರೂ ನಮಗೆ ಕಾಲ್ ಮಾಡ್ಬೋದು ಯಾವ ಟೈಮ್ ಅಲ್ಲಿ. ಸೊ ಆ ಕಾಲ್ ಫೋನ್ ನಾನೇ ಹ್ಯಾಂಡಲ್ ಮಾಡೋದ್ರಿಂದ ನಾನು ಯಾವಾಗಲೂ ನಿಮಗೆ ಅವೈಲೇಬಲ್ ಇದ್ದೆ. ಬೇಕಾದ್ರೆ ಆ ನಂಬರನ್ನು ನಾನು ರಿಪೀಟ್ ಒಮ್ಮೆ ಹೇಳ್ತೇನೆ. ಸೊ ದೂರದಲ್ಲಿ ಗೂಗಲ್ ಮೀಟ್ ಅಥವಾ ಬೇರೆ ಇದರಲ್ಲಿ ಕೂಡ ಜಾಯ್ನ್ ಆದವರಿಗೆ ಕೂಡ ಇದರ ಬೆನಿಫಿಟ್ ಸಿಗಲಿ ಅಂತ ಹೇಳಿ. ಆ ನಂಬರ್ ಹೀಗಿದೆ, 9353018334. ನಮಗೆ ರಿಪೀಟ್ ಮಾಡ್ತೇನೆ, 9353018334. ನಿರ್ವಹಣೆ ಕಸ ನಿರ್ವಹಣೆ ನಾವು ಏನ್ ಮಾಡ್ತೇವೆ, ಹಸಿ ಕಸ ಮತ್ತು ಒಣ ಕಸ ಮಿಕ್ಸ್ ಮಾಡ್ತೇವೆ. ಪರ್ಟಿಕ್ಯುಲರ್ಲಿ ಮನೆಯಲ್ಲಿ ಈಗ ಬೇರೆ ಬೇರೆ ಕಸದ ಪೇಪರ್ ಇರ್ತದೆ, ಬ್ಯಾಟ್ರಿ ಶೆಲ್ ಇರ್ತದೆ, ಪ್ಲಾಸ್ಟಿಕ್ ಐಟಮ್ ಇರ್ತದೆ, ಅವುಗಳೆಲ್ಲ ಒಣ ಕಸಗಳು ಏನ್ ಮಾಡ್ತೇವೆ ಕಿಚನ್ ವೇಸ್ಟ್ ಅದಕ್ಕೆ ಹಾಕ್ತೇವೆ. ಆವಾಗ ಅಲ್ಲಿ ಸೆಂಟ್ರಲ್ ಅಲ್ಲಿ ಅದನ್ನ ಸಪರೇಟ್ ಮಾಡಲಿಕ್ಕೆ ತುಂಬಾ ಸಮಸ್ಯೆ ಆಗ್ತದೆ. ಓಕೆ, ಎಲ್ಲರೂ ಕೂಡ ರೀಸೈಕಲ್ ಮಾಡುವಂಥದ್ದು. ಸೊ ಈ ನಮ್ಮ ಕಿಚನ್ ವೇಸ್ಟ್ ಏನಿದೆ ಅಡಿಗೆ ಮನೆ ತ್ಯಾಜ್ಯ, ಅದು ತ್ಯಾಜ್ಯ ಅಲ್ಲ, ಅದು ನಿಜವಾಗಿ ಒಂದು ನಮಗೆ ಅನ್ನ ಕೊಡುವಂತ ಒಂದು ವಸ್ತು, ಗೊಬ್ಬರವಾಗಿ. ಸೊ ಅದನ್ನ ಯಾವ ರೀತಿ ಮಾಡುವಂತ ಸಚಿನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ಮೇಡಮ್ ಹೇಳಿದಾಗೆ ಅವರು ನ್ಯೂಟ್ರಿಷನ್ ಅನ್ನ ಅನಲೈಸ್ ಮಾಡಿದ್ರೆ ನನಗೂ ಕೂಡ ರಿಸಲ್ಟ್ ಕಳಿಸಿದ್ದಾರೆ, ನನ್ನ ಹತ್ರ ಇದೆ. ಆ ನ್ಯೂಟ್ರಿಷನ್ ಹೇಗಿದೆ ಅಂತ ಹೇಳಿದ್ರೆ ಅವರು ಎನ್ಎಟಿಗೆ ಒಳ್ಳೆ ಲ್ಯಾಬಲ್ಲಿ ಮಾಡಿಸಿದ್ದಾರೆ ಆ ಗೊಬ್ಬರವನ್ನು, ಅನಾಲಿಸಿಸ್, ಕೆಮಿಕಲ್ ಅನಾಲಿಸಿಸ್. ಈ ಪ್ಲಾಂಟ್ಸ್ಗಳಿಗೆ ಒಳ್ಳೆ ಒಂದು ಎಲ್ಲ ಅಂಶಗಳು, ನೈಟ್ರೋಜನ್, ಫಾಸ್ಫರಸ್, ಪೊಟಾಷಿಯಂ ಏನು ಇರ್ತವೆ ಮತ್ತು ಇತರ ಮಿನರಲ್ಸ್, ಮೆಗ್ನೀಷಿಯಂ, ಅದೆಲ್ಲವೂ ಕೂಡ ಏನು ಯಥೇಚ್ಛವಾಗಿದೆ. ಓಕೆ, ಅಂದರೆ ಸಸ್ಯಗಳ ಬೆಳವಣಿಗೆಗೆ ಒಳ್ಳೆ ಈಟಿಗೆ ಒಳ್ಳೆಯ ಒಂದು ಅಂಶ ಇರುವಂಥ ಗೊಬ್ಬರ. ಮತ್ತು ಹೆಚ್ಚಿನ ಮಾಹಿತಿ ಸಚಿನ ಅವರ ಭೇಟಿಗೆ ತೆಗೆದುಕೊಳ್ಬೋದು. ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೆ ಒಂದು ಆಲೋಚನೆ ಮಾಡುವ ಗೊತ್ತಿಲ್ಲ, ಇಡೀ ಮಂಗಳೂರು ನಮ್ಮಿಂದ ಸ್ವಚ್ಛ ಮಾಡ್ಲಿಕ್ಕೆ ಆಗ್ತದ, ನನ್ನ ಒಬ್ಬನಿಂದ ಸ್ವಚ್ಛ ಮಾಡ್ಲಿಕ್ಕೆ ಆಗ್ತದ ಅಂತ ಹೇಳಿ. ಬಟ್ ನಮ್ಮ ಮನೆಯ ಕಸವನ್ನು ನಮ್ಮಿಂದ ಖಂಡಿತವಾಗಿಯೂ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತದೆ. ಈ ದಿಕ್ಕಿನಲ್ಲಿ ನೀವು ಕೂಡ ಆಲೋಚಿಸಿ. ಏನು ಲಾಭ ಅಂತ ಕೇಳಿದ್ರೆ ಸರ್ ಹೇಳಿದಾಗ ಒಂದು ಅತ್ಯುತ್ತಮ ಗುಣಮಟ್ಟದ ಗೊಬ್ಬರ ಸಿಗ್ತದೆ. ಸೊ ತುಂಬಾ ಮಂದಿ ಅವರವರ ಮನೆಯಲ್ಲೇ ಯೂಸ್ ಮಾಡ್ತಿದ್ದಾರೆ, ಫ್ಲಾಟ್ ಅಲ್ಲಿರುವವರು ಅವ್ರ ಬಾಲ್ಕನಿಯಲ್ಲಿ ಗಿಡ ಎಲ್ಲ ಹಾಕಿ ಆತರ ಯೂಸ್ ಮಾಡ್ತಿದ್ದಾರೆ. ಒಬ್ರು ಮೊನ್ನೆ ಕಾಲ್ ಮಾಡಿದಾಗ ಹೇಳ್ತಾ ಇದ್ರು ಅವ್ರು 4 ಚಟ್ಟಿಯಲ್ಲಿ ಬಸಳೆ ಹಾಕಿದ್ದಾರಂತೆ, ಇದೇ ಗೊಬ್ಬರ ಹಾಕಿ ಆ ಬಸಳೆಯನ್ನು ಬೆಳೀತಿದ್ದಾರಂತೆ, ಒಂದು ಅಂಗೈ ಎಷ್ಟು ದೊಡ್ಡ ದೊಡ್ಡ ಎಲೆ ಆಗ್ತಾ ಇದೆ ಈಗ ಅಂತ ಹೇಳಿದ್ರು. ಸೊ ನಿಮ್ಮ ಮನೆಯಲ್ಲಿ ಕೂಡ ಒಂದು ಕೃಷಿಗೆ ಕೂಡ ಯೋಗ್ಯವಾಗಿ ಅದು ಆಗ್ತದೆ. ಮತ್ತೇನೋ ಒಂದು ಲಾಭ ಅಂತ ಹೇಳಿದ್ರೆ ನಮ್ಮಿಂದಾಗಿ ನಮ್ಮ ಮನೆಯ ಕಸ ಪಚ್ಚನಡಿಯ ಡಂಪಿಂಗ್ ಯಾರ್ಡಿಗೆ ಹೋಗಲ್ಲ. ಅಲ್ಲಿ ಈಗ ಏನು ಸ್ವಾಮೀಜಿಯವರು ಹೇಳಿದ್ರು, ಆ ಮಂದರ ಬೈಲು ಒಂದು ಊರು ನಾಶ ಆಯಿತು, ಒಂದು ಮೊನ್ನೆ ಕಸದ ಗುಡ್ಡೆ ಕೆಳಗೆ ಜರಿದು ಬಂದು. ಸೊ ಅದಕ್ಕೆ ಆ ಪಾಪದಲ್ಲಿ ನಮ್ಮ ಇದಿರಲ್ಲ. ಸೊ ನಮ್ಮ ಮನೆಯ ಕಸವನ್ನು ನಾವು ಹ್ಯಾಂಡಲ್ ಮಾಡ್ತಾ ನಾವೇ ನಿರ್ವಹಿಸುತ್ತಾ ಈ ದೇಶದ ಸ್ವಚ್ಛತೆಗೆ ಹಾಗೂ ಮಂಗಳೂರಿನ ಸ್ವಚ್ಛತೆಗೆ ಕೊಡುಗೆ ಕೊಡು ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಯೂಟ್ಯೂಬ್ ಹಬ್ಬಕ್ಕೆ ಟಿವಿ ಚಾನಲ್ ಇದ್ದು ಇನ್ನೊಂದು ಹೊಸ ಯೂಟ್ಯೂಬ್ ಕೂಡ ಇದರಲ್ಲೂ ಸಿಗ್ತದೆ. ಅಥವಾ ಮಂಗಳೂರು ವಿಶ್ವವಿದ್ಯಾಲಯ ರಾಮಕೃಷ್ಣ ಮಿಷನ್ ಸ್ವಚ್ಛ ಮಂಗಳೂರು ಅಭಿಯಾನ ಈ ತರ ಗೂಗಲ್ ಕೀವರ್ಡ್ ಕೊಟ್ಟರು ಕೂಡ ನಿಮಗೆ ಸಿಗ್ತದೆ. ಈ ಕಾರ್ಯಕ್ರಮ ಸಂಪೂರ್ಣ ಕಾರ್ಯಕ್ರಮ ಸಿಗ್ತದೆ, ಎನಿ ಟೈಮ್ ನೋಡಲಿಕ್ಕೆ ಅವಕಾಶ ಇದೆ. ನಮಸ್ಕಾರ ಮಾನ್ಯರೇ, ಮಂಗಳೂರು ವಿಶ್ವವಿದ್ಯಾನಿಲಯ ಪರಿಸರ ವಿಜ್ಞಾನ ಪರಿಸರ ವಿಜಯ ಬ್ಯಾಂಕ್ ಪೀಠ ಇದರ ಆಶ್ರಯದಲ್ಲಿ ರಾಮಕೃಷ್ಣ ಮಿಷನ್ ಸ್ವಚ್ಛ ಮಂಗಳೂರು ಅಭಿಯಾನ ಸಹಭಾಗಿತ್ವದಲ್ಲಿ
ಈ ಕಾರ್ಯಕ್ರಮವನ್ನು ನಾವು ಮಾಡುತ್ತಿದ್ದೇವೆ. ಪರಿಸರ ಸ್ನೇಹಿ ಮಡಿಕೆ ಗೊಬ್ಬರ ತಯಾರಿಕೆ ಹಾಗೂ ವಾಣಿಜ್ಯ ಬೆಳೆಗಳ ಕಸಿ ಕಟ್ಟುವಿಕೆ ಮತ್ತು ಕೃಷಿ ಕಾರ್ಯಕ್ರಮವನ್ನು ನಾವು ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾವು ಇವತ್ತು ಉಡುಪಿ ಜಿಲ್ಲಾ ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕರ ಇಲಾಖೆ ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಜೊತೆ ಶ್ರೀ ನಿಧೀಶ್ ಕೆಜೆ ಅವರು ಇಲ್ಲಿ ಇದ್ದಾರೆ. ದಯವಿಟ್ಟು ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ಅವರು ಇವತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ನಮಗೆ ಕೆಲವು ವಾಣಿಜ್ಯ ಬೆಳೆಗಳ ಕಸಿ ಕಟ್ಟುವಿಕೆ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನು ತಮ್ಮ ಮುಂದೆ ಇಡಲಿದ್ದಾರೆ. ಹಾಗೆ ಅದರ ಕೃಷಿಯನ್ನು ಹೇಗೆ ಮಾಡುವುದು ಅನ್ನೋದು ಕೂಡ ಒಂದು ನಿಮಗೆ ವಿವರನ್ನು ನೀಡಲಿದ್ದಾರೆ. ಅವರ ಜೊತೆಗೆ ಅವರ ಸಹಾಯಕರು ಇದ್ದಾರೆ. ಶ್ರೀ ನಿಧೀಶ್ ಕೆಜೆ ಅವರು ಇಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ತಮ್ಮ ಶಿಕ್ಷಣವನ್ನು ಕೃಷಿ ಶಿಕ್ಷಣವನ್ನು ಮೂಡಿಗೆರೆ ತೋಟಗಾರಿಕಾ ಕಾಲೇಜಿನಿಂದ ಪಡೆದುಕೊಂಡು ಸುಮಾರು ಒಂದು 15-20 ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಾತ್ರವಲ್ಲ, ತುಂಬ ಆಸಕ್ತಿಯಿಂದ ಜನರಿಗೆ, ಸಾರ್ವಜನಿಕರಿಗೆ ಮತ್ತು ಸಮಾಜಕ್ಕೆ ರೀಚ್ ಆಗುವ ಹಾಗೆ ತೋಟಗಾರಿಕೆಯ ಬಗ್ಗೆ, ತೋಟಗಾರಿಕೆ ಕೃಷಿ ಬಗ್ಗೆ ಅವರು ತಿಳಿ ಹೇಳ್ತಾ ಇದ್ದಾರೆ. ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ನಮ್ಮ ಸಂಪನ್ಮೂಲ ವ್ಯಕ್ತಿಯಾಗಿ ಸಿಕ್ಕಿರುವಂಥದ್ದು ನಾವೆಲ್ಲರೂ ಅದೃಷ್ಟಶಾಲಿಗಳು. ಅವರು ಇನ್ನು ಮುಂದೆ ನಮಗೆ ಇದರ ಬಗ್ಗೆ ಕಸಿ ಕಟ್ಟುವಿಕೆಯ ಬಗ್ಗೆ ವಿವರವನ್ನು ನೀಡಲಿದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಎಲ್ಲರಿಗೂ ನಮಸ್ಕಾರ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಇವತ್ತಿನ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುತ್ತಾ, ಮುಖ್ಯವಾಗಿ ಇವತ್ತಿನ ಒಂದು ನಮ್ಮ ದೇಶದ ವಿಷಯಕ್ಕೆ ಸಂಬಂಧಪಟ್ಟಂತೆ ರೈತ ದೇಶದ ಬೆನ್ನೆಲುಬು ಅನ್ನುವಂಥದ್ದನ್ನು ಎಲ್ಲರೂ ಹೇಳುವಂಥ ವಿಷಯ ಆಗಿದೆ. ಪ್ರಸ್ತುತ ಕೊರೋನಾ ಏನು ನಮ್ಮ ಕೊರೋನಾ ಕಾಯಿಲೆಯಿಂದಾಗಿ ಲಾಕ್ಡೌನ್ ಆಯಿತು. ಇದರಿಂದ ಹಲವಾರು ಸಮಸ್ಯೆಗಳು ಹಲವಾರು ಜನರಿಗೆ ಬಂದಿದೆ. ಆದರೆ ಇಂಥ ಸಮಯದಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಭೀತಿ ಇಲ್ಲದೆ ಪ್ರತಿಯೊಂದು ಚಟುವಟಿಕೆಗಳನ್ನು ಸಕ್ರಿಯವಾಗಿ ಕೈಗೊಂಡಂಥ ಕ್ಷೇತ್ರ ಇದ್ದರೆ ಅದು ಕೃಷಿ ಕ್ಷೇತ್ರ. ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೈತರಿಗೂ ಸಹ ಈ ಕೊರೋನಾ ಲಾಕ್ಡೌನಿಂದಾಗಿ ಯಾವುದೇ ರೀತಿಯಾದ ಒಂದು ಆರ್ಥಿಕ ಚಟುವಟಿಕೆಗಳಿಗೆ ತೊಂದರೆ ಆಗಲಿಲ್ಲ. ಇದರಿಂದ ನಾವು ತಿಳಿಯೋದೇನಂತಂದರೆ, ಫೈನಲಿ ನಮ್ಮ ದೇಶಕ್ಕೆ ಮುಖ್ಯವಾಗಿ ಕೃಷಿಯೇ ಆಧಾರ, ಕೃಷಿಯೇ ಮೂಲ. ಹಾಗಾಗಿ ನಿಮ್ಮೆಲ್ಲರ ಹತ್ರ ಎಲ್ಲರಿಂದಲೂ ಒಂದು ವಿನಂತಿ ಏನಂತಂದರೆ, ಕೃಷಿ ಎನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಒಂದು ವ್ಯಾವಹಾರಿಕ ಒಂದು ಭಾಷೆ ಆಗಬೇಕು ಅನ್ನುವಂಥದ್ದು ನಮ್ಮ ಎಲ್ಲರ ಆಶಯ. ಮುಖ್ಯವಾಗಿ ಇವತ್ತು ನಾವು ತೋಟಗಾರಿಕೆ ಇಲಾಖೆಯ ಶಿವಳ್ಳಿ ಮಾದರಿ ತೋಟಗಾರಿಕೆ ಕ್ಷೇತ್ರದ ಆವರಣದಲ್ಲಿ ಕೆಲವೊಂದು ರೈತರಿಗೆ ಅನುಕೂಲವಾಗುವಂತಹ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಆ ಅನುಕೂಲಗಳ ಬಗ್ಗೆ ಹಾಗೂ ಕೆಲವೊಂದು ಮಾಹಿತಿಗಳನ್ನು ನಾವು ತಿಳಿಯುವಂಥ ಒಂದು ಸಂದರ್ಭ ಈಗ ನಮಗೆ ಸಿಕ್ಕಿದೆ. ಈ ಒಂದು ಸಂದರ್ಭಕ್ಕೆ ನಮಗೆ ಸಹಕಾರ ನೀಡಿದಂತಹ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ನಾನು ಪ್ರಪ್ರಥಮವಾಗಿ ಅರ್ಪಿಸ್ತಾ ಇದ್ದೇನೆ. ನಮ್ಮ ಜೊತೆಗೆ ನಮ್ಮ ಇಲಾಖೆಯ ಮಾದಪ್ಪ ಅವರು ಇವತ್ತು ಈ ಒಂದು ಕೆಲವೊಂದು ಡೆಮಾನ್ಸ್ಟ್ರೇಷನ್ಗಳನ್ನು ಅವರು ಮಾಡಲಿಕ್ಕಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಕೆಲವೊಂದು ವಿಶ್ಲೇಷಣೆಗಳನ್ನು ಅಥವಾ ವಿಷಯಗಳನ್ನು ನಾನು ಹೇಳ್ಕೊಳ್ತಾ ಹೋಗ್ತೇನೆ. ಮುಖ್ಯವಾಗಿ ಕೃಷಿ ಎಂದ ಕೂಡಲೇ ಅದಕ್ಕೆ ಬೇಕಾಗುವಂತಹ ಪ್ರಪ್ರಥಮ ಮೂಲ ವಸ್ತು ಮಣ್ಣು. ಮಣ್ಣು ಚೆನ್ನಾಗಿದ್ದರೆ ಕೃಷಿ ಚೆನ್ನಾಗಿರುತ್ತದೆ. ಆ ಮಣ್ಣು ಯಾವ ರೀತಿ ಇರಬೇಕು ಎನ್ನುವಂಥದ್ದು ಮುಖ್ಯವಾದಂತಹ ಒಂದು ಅಂಶ. ಮಣ್ಣು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾನಾ ರೀತಿಯಾದಂತಹ ಒಂದು ಬಣ್ಣದಲ್ಲಿರ್ಬೋದು ಅಥವಾ ಅದಕ್ಕೆ ಇರತಕ್ಕಂತಹ ಒಂದು ಫಲವತ್ತತೆಯಲ್ಲಿ ಒಂದು ಪ್ರದೇಶಕ್ಕೆ ಬದಲಾವಣೆ ಆಗ್ತಾ ಹೋಗ್ತದೆ. ಆದ್ದರಿಂದಾಗಿಯೇ ಸಹ ನಮ್ಮ ಒಂದು ಬೇರೆ ಬೇರೆ ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಕೊಡಗು ಜಿಲ್ಲೆ, ಹಾಗೆ ಬೇರೆ ಬೇರೆ ಕರ್ನಾಟಕದಲ್ಲೇ ಇರತಕ್ಕಂತಹ 30 ಜಿಲ್ಲೆಗಳಲ್ಲಿ ಯಾವುದೇ ರೀತಿಯಾಗಿ ಮಣ್ಣು ಒಂದೇ ಸಮನಾಗಿ ಇರುವುದಿಲ್ಲ. ಹಾಗೆ ಬರ್ತಕ್ಕಂತಹ ಬೆಳೆಗಳು ಸಹ ಒಂದೇ ಸರನಾಗಿ ಇರುವುದಿಲ್ಲ. ಆಯಾ ಭಾಗಕ್ಕೆ ತಕ್ಕಂತೆ ಅದು ಬದಲಾವಣೆ ಮತ್ತು ಪರಿವರ್ತನೆಯನ್ನು ಪಡ್ಕೊಳ್ತಾ ಹೋಗ್ತದೆ. ಇದು ಒಂದು ಮಣ್ಣಿನ ಮುಖ್ಯ ಒಂದು ಗುಣಧರ್ಮ. ಆ ಮಣ್ಣಿಗೆ ಸಂಬಂಧಪಟ್ಟಂತಹ ಗುಣಧರ್ಮದ ಅನುಸಾರವಾಗಿ ನಾವು ಬೆಳೆಗಳನ್ನು ಬೆಳೆಯುವಂಥದ್ದು ಪ್ರಾಪ್ರಥಮಿಕವಾಗಿ ನಾವು ಅನುಸರಿಸಬೇಕಾದಂತಹ ಒಂದು ಕ್ರಮ.
ಮುಖ್ಯ ನಮ್ಮ ಉಡುಪಿ ಜಿಲ್ಲೆಗೆ ಮತ್ತು ದಕ್ಷಿಣ ಕನ್ನಡ ಕರಾವಳಿ ಭಾಗಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ತೋಟಗಾರಿಕೆ ಬೆಳೆಗಳೇ ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ತೋಟಗಾರಿಕೆ ಜಿಲ್ಲೆ ಎನ್ನುವಂಥದ್ದು ಸಹ ಮುಖ್ಯವಾಗಿ ಹೆಸರಿದೆ. ನಮ್ಮ ಇಲ್ಲಿ ಇರತಕ್ಕಂತಹ ಒಟ್ಟು 100,000 ಹೆಕ್ಟೇರ್ ಸಾಗುವಳಿ ಪ್ರದೇಶದಲ್ಲಿ 70,000 ಹೆಕ್ಟೇರ್ ತೋಟಗಾರಿಕೆ ಪ್ರದೇಶವನ್ನೇ ಉಡುಪಿ ಜಿಲ್ಲೆ ಹೊಂದಿದೆ. ಅದರಲ್ಲಿ ಮುಖ್ಯವಾಗಿ ಅಡಿಕೆ ಬೆಳೆಯನ್ನು 20,000 ಹೆಕ್ಟೇರಲ್ಲಿ ಅಡಿಕೆ ಬೆಳೆ, 24,000 ಹೆಕ್ಟೇರು ತೆಂಗಿನ ಬೆಳೆ, ಹಾಗೆ ಬೇರೆ ಬೇರೆ ಬಾಳೆ, ಆನಂತರ ಕಾಳುಮೆಣಸು, ಈ ರೀತಿ ತೋಟಕ್ಕೆ ಸಂಬಂಧಪಟ್ಟಂತಹ ಬೆಳೆಗಳೇ ಹೆಚ್ಚಾಗಿ ಇದೆ. ಕರಾವಳಿಯಲ್ಲಿ ಮುಖ್ಯವಾದ ಇನ್ನು ವಿಶೇಷವಾದ ಬೆಳೆ ಅಂತಂದರೆ ಗೇರು. ಈ ಗೇರು ಸಹ ಅತ್ಯಂತ ಹೆಚ್ಚಿನ ಒಂದು 17,000 ಹೆಕ್ಟರ್ ಪ್ರದೇಶದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಬೆಳೆಸ್ತಾ ಇದ್ದಾರೆ. ಈ ಎಲ್ಲ ಒಂದು ವಾಣಿಜ್ಯ ತೋಟಗಾರಿಕಾ ಬೆಳೆಗಳಿಗೆ ಮುಖ್ಯವಾದಂತಹ ಒಂದು ಉದ್ದೇಶ ಏನಂತಂದರೆ ಇಲ್ಲಿ ವಾಣಿಜ್ಯಾತ್ಮಕವಾದಂತಹ ದೃಷ್ಟಿ. ತೋಟಗಾರಿಕೆ ಬೆಳೆಗಳು ಯಾವಾಗಲೂ ವಾಣಿಜ್ಯಾತ್ಮಕವಾಗಿ ಅಂದರೆ ರೈತನಿಗೆ ಆದಾಯವನ್ನು ತಂದುಕೊಡುವಂತಹದ್ದು. ಇತ್ತೀಚಿನ ದಿನಗಳಲ್ಲಿ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅನ್ನುವಂತಹ ಕೂಗು ಸಾಕಷ್ಟು ಜನರಲ್ಲಿ ಕೇಳಿಬರ್ತಾ ಇದೆ. ಈ ಆದಾಯ ದ್ವಿಗುಣಗೊಳಿಸುವಂತಹ ಒಂದು ಅಭಿಪ್ರಾಯದಲ್ಲಿ ಯಾವ ರೀತಿಯಲ್ಲಾಗಿ ಆದಾಯವನ್ನು ರೈತನ ಒಂದು ಆದಾಯವನ್ನು ದ್ವಿಗುಣಗೊಳಿಸಬಹುದು ಅನ್ನೋ ಬಗ್ಗೆ ಹೇಳಬೇಕಂತಂದರೆ ಮುಖ್ಯವಾಗಿ ನಮ್ಮಲ್ಲಿ ನಮ್ಮ ಒಂದು ಬೇಸಾಯಕ್ಕೆ ಇರತಕ್ಕಂತಹ ಒಂದು ಮಣ್ಣಿನ ಒಂದು ಗುಣಧರ್ಮವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಮಣ್ಣಿನಲ್ಲಿ ಮುಖ್ಯವಾಗಿ ಕ್ಷಾರೀಯ ಮಣ್ಣು ಹಾಗೂ ಹುಳಿ ಮಣ್ಣು ಎರಡು ರೀತಿಯಾದ ಮಣ್ಣುಗಳು ಇರ್ತವೆ. ಆ ಹುಳಿ ಮಣ್ಣು ಮತ್ತು ಕ್ಷಾರೀಯ ಮಣ್ಣನ್ನು ನಾವು ಮುಖ್ಯವಾಗಿ ಬಫರ್ ಅಂತಂದರೆ ಅವೆರಡರ ಮಧ್ಯದ ಒಂದು ಹಂತ ಏನಿರ್ತದೆ ಆ ಒಂದು ಗುಣಧರ್ಮಕ್ಕೆ ಮಣ್ಣನ್ನು ತಂದಾಗ ಅಷ್ಟೇ ನಾವು ಮುಖ್ಯವಾಗಿ ಬೆಳೆಗಳನ್ನು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಬೆಳೆಸಲಿಕ್ಕೆ ಸಾಧ್ಯ. ಅಂತಂದರೆ pH ಅಂತ ಕರಿತೇವೆ. pH ಅನ್ನುವಂಥದ್ದು 7.6-7.5 ಮಣ್ಣಲ್ಲಿ ಇರಬೇಕು ಅನ್ನುವಂಥದ್ದು. ಇದನ್ನೆಲ್ಲ ನೀವು ಹೇಗೆ ತಿಳ್ಕೊಳ್ಬೋದು ಅಂದರೆ ಮಣ್ಣಿನ ಪರೀಕ್ಷೆಯನ್ನು ಆಯಾ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು ಅಥವಾ ಮಣ್ಣು ಪರೀಕ್ಷಾ ಪ್ರಯೋಗಾಲಯಗಳಿರ್ಬೋದು ಅಲ್ಲಿಯೆಲ್ಲ ನೀವು ಅದನ್ನು ಮಣ್ಣನ್ನು ನಿಮ್ಮಲ್ಲಿರ್ತಕ್ಕಂತಹ ಮಣ್ಣನ್ನು ನೀವು ಪರೀಕ್ಷೆ ಮಾಡಿದಾಗ ಅದರಲ್ಲಿರ್ತಕ್ಕಂತಹ ಗುಣಧರ್ಮಗಳೇನಂತಂದರೆ ಅದು ವಿಶ್ಲೇಷಣೆಯನ್ನು ಕೊಡ್ತಾರೆ. ಅದರ ತಕ್ಕನಾಗೆ ನೀವು ಮುಖ್ಯವಾಗಿ ನೀವು ಮಣ್ಣನ್ನು ಸುಧಾರಣೆ ಮಾಡಿಕೊಳ್ಬೇಕಾಗ್ತದೆ. ಇಲ್ಲಿ ನಮ್ಮ ಉಡುಪಿ ಜಿಲ್ಲೆ ಇರ್ಬೋದು ಅಥವಾ ಕರಾವಳಿ ಭಾಗಗಳಿಗೆ ಅಥವಾ ಪಶ್ಚಿಮ ಘಟ್ಟದ ಏನು ಈ ಕೆಳಗಿನ ಜಿಲ್ಲೆಗಳಿದ್ದಾವೆ ಇಲ್ಲಿ ಹೆಚ್ಚಿನ ಮಳೆಯಾಗುವಂಥ ಪ್ರದೇಶ. ಆದ್ದರಿಂದ ಇಲ್ಲಿ ಹುಳಿ ಮಣ್ಣು ಹೆಚ್ಚಾಗಿ ಕಂಡುಬರ್ತದೆ. ಮಳೆಗಾಲದಲ್ಲಿ ಮಣ್ಣಿನ ಮೇಲ್ಪದರ ಕೊಚ್ಚಿಕೊಂಡು ಹೋಗೋದ್ರಿಂದ ಇಲ್ಲಿ ಹುಳಿ ಮಣ್ಣಿನ ಅಂಶ ಹುಳಿಯಾಗುವಂಥದ್ದು ಹೆಚ್ಚಾಗಿ ಕಂಡುಬರ್ತದೆ. ಇದಕ್ಕೆ ನಾವು ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ ಒಂದು ಹೆಕ್ಟೇರಿಗೆ ಕನಿಷ್ಠ 250 kg ಸುಣ್ಣವನ್ನು ನಾವು ಬೆರೆಸಬೇಕಾಗ್ತದೆ. ಒಂದು ಹೆಕ್ಟೇರ್ ಅಂತಂದರೆ 2.5 ಎಕರೆ ಅಂದರೆ 250 cents, ಇಲ್ಲಿಯ ಲೆಕ್ಕಾಚಾರ ಪ್ರಕಾರ 250 cents ಆಗುತ್ತೆ. ಇದಕ್ಕೆ ಕನಿಷ್ಠ ಪಕ್ಷ 250 kg ನಾವು ಸುಣ್ಣವನ್ನು ನಾವು ಬೆರೆಸಿ ನಂತರದಲ್ಲಿ ನಾವು ನಮ್ಮ ಕೃಷಿ ಚಟುವಟಿಕೆಗಳನ್ನ ತೋಟಗಾರಿಕೆ ಬೆಳೆಗಳಿರ್ಬೋದು ಕೃಷಿ ಬೆಳೆ ಇರ್ಬೋದು ಅದನ್ನು ನಾವು ಮಾಡಬೇಕಾದಂಥದ್ದು ಮುಖ್ಯವಾದ ಅನಿವಾರ್ಯ ಸಹ. ಯಾವುದು ಯಾಕೆ ಹೇಳ್ತಾ ಇದ್ದೇವೆ ಅಂತಂದರೆ ಮಣ್ಣಿನಲ್ಲಿ ಇರತಕ್ಕಂತಹ ಪೋಷಕಾಂಶಗಳಲ್ಲಿ ಲಘು ಪೋಷಕಾಂಶಗಳು ಹಾಗೂ ಪ್ರಧಾನ ಪೋಷಕಾಂಶಗಳು ಅಂತ. ಪ್ರಧಾನ ಪೋಷಕಾಂಶಗಳು ಅಂತಂದರೆ ಸಾರಜನಕ, ರಂಜಕ, ಪೊಟ್ಯಾಷ್. ಲಘು ಪೋಷಕಾಂಶಗಳು ಅಂತಂದರೆ ಇದು ನಿಮ್ಮ ಜಿಂಕ್ ಇರ್ಬೋದು, ಬೋರಾನ್ ಇರ್ಬೋದು, ಮೆಗ್ನೇಷಿಯಂ ಸಲ್ಫೇಟ್ ಇರ್ಬೋದು, ಹೀಗೆ ನಾನಾ ರೀತಿಯಾದಂತಹ ಒಂದು ಲಘು ಪೋಷಕಾಂಶಗಳು ಮಣ್ಣಿನಲ್ಲಿ ಇರತಕ್ಕಂಥದ್ದು. ಈ ಮಣ್ಣಿನಲ್ಲಿ ಇರತಕ್ಕಂಥ ಎಲ್ಲ ಪೋಷಕಾಂಶಗಳು ಮುಖ್ಯವಾಗಿ ಬೇರಿಗೆ ಬೆಳೆದಿರ್ತಕ್ಕಂಥ ಗಿಡಗಳ ಬೇರಿಗೆ ಸಿಗಬೇಕು ಅಂತಂದರೆ ನಮ್ಮ ಮಣ್ಣು ಉತ್ತಮವಾಗಿ pH 6.5-7.5 ಹಾಗೆ ಕ್ಷಾರೀಯ ಮಣ್ಣು ಆಗಿರಬಾರ್ದು, ಹುಳಿ ಮಣ್ಣು ಆಗಿರಬಾರ್ದು. ಇದರಿಂದ ಏನಾಗ್ತದೆ, ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅಂದರೆ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಹೀರಿಕೊಳ್ಳಲಿಕ್ಕೆ ಗಿಡಗಳಿಗೆ ಅನುಕೂಲ ಆಗ್ತದೆ. ಇದು ನಮಗೆ ಪ್ರಪ್ರಥಮವಾಗಿ ಯಾವುದೇ ಬೆಳೆಯನ್ನು ಬೆಳೆಸಬೇಕಾದರೂ ಮಣ್ಣಿನ ಗುಣಧರ್ಮವನ್ನು ಕಂಡುಹಿಡಿಯಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮುಖ್ಯವಾಗಿ ಈಗ ಡೆಮಾನ್ಸ್ಟ್ರೇಷನಲ್ಲಿ ನಿಮಗೆ ಹೇಳಬೇಕು ಅಂತಂದರೆ ಮಣ್ಣಿನಲ್ಲಿರತಕ್ಕಂತಹ ಪೋಷಕಾಂಶಗಳು ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಪೊಟ್ಯಾಷ್ ಇರ್ಬೋದು, ಇದನ್ನು ಸಪೋಸ್ ನಾವು ಮಣ್ಣಿನ ಒಂದು ಪರೀಕ್ಷೆಯಲ್ಲಿ ಕಡಿಮೆ ನಮ್ಮ ಮಣ್ಣಿನಲ್ಲಿ ಕಡಿಮೆ ಇದೆ ಎನ್ನುವಂಥದ್ದು ನಾವು ಕಂಡು ಬಂತಂದರೆ ಅದಕ್ಕೆ ನಾವು ಗೊಬ್ಬರಗಳನ್ನು ಮಣ್ಣಿಗೆ ಮಿಕ್ಸ್ ಮಾಡಬೇಕಾಗ್ತದೆ ಅಂದರೆ ಬೆರೆಸಬೇಕಾಗ್ತದೆ. ಅದು ಯಾವ ರೀತಿ ಇರ್ತದೆ, ಸಾರಜನಕ, ರಂಜಕ, ಪೊಟ್ಯಾಷ್ ಅನ್ನುವಂಥದ್ದು ಮಾರ್ಕೆಟಲ್ಲಿ ಯಾವ ರೀತಿ ಸಿಗ್ತದೆ ಅನ್ನೋ ಬಗ್ಗೆ ಒಂದು ಸಣ್ಣ ಒಂದು ಡೆಮಾನ್ಸ್ಟ್ರೇಷನ್ ಹೇಳ್ತೇನೆ. ಅದರ ಬಣ್ಣಗಳು ಯಾವುದು ಇರ್ತಿರ್ಬೋದು, ಅದು ಯಾವ ರೀತಿ ಸಿಗ್ತದೆ ಅನ್ನುವಂಥದ್ದನ್ನ ನಾನು ಹೇಳ್ತೇನೆ. ಗಿಡಗಳ ಒಂದು ಹಸಿರು ಭಾಗ ಅಂತಂದರೆ ವೆಜಿಟೇಟಿವ್ ಗ್ರೋತ್, ಇದು ಆಗಲಿಕ್ಕೆ ಮುಖ್ಯವಾಗಿ ಬೇಕಾಗುವಂತಹ ಪ್ರಧಾನ ಪೋಷಕಾಂಶ ಸಾರಜನಕ. ಸಾರಜನಕ ಅಂತಂದರೆ ನೈಟ್ರೋಜನ್. ಇದು ಗಾಳಿಯಲ್ಲಿ ಸಾಕಷ್ಟು ಇರ್ತದೆ, ಮಣ್ಣಲ್ಲಿಯೂ ಸಹ ಗಾಳಿಯಲ್ಲಿದ್ದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಈ ಕಡಿಮೆ ಪ್ರಮಾಣದಲ್ಲಿ ಇರತಕ್ಕಂತಹ ಮಣ್ಣಲ್ಲಿ ಸಾರಜನಕವನ್ನು ನಾವು ಬೆರೆಸಬೇಕಾದಂತಹ ಒಂದು ಅವಶ್ಯಕತೆ ಇರ್ತದೆ. ಇದು ಯೂರಿಯಾ,
ಇದು ಯಾವುದೇ ಒಂದು ಗೊಬ್ಬರದ ರಾಸಾಯನಿಕ ಅಂಗಡಿಗಳಲ್ಲಿ ಸಹ ಸಿಗ್ತದೆ. ಈ ಯೂರಿಯಾದ ಮುಖ್ಯ ಗುಣಧರ್ಮ ಅಂತಂದರೆ ಇದರಲ್ಲಿ ಶೇಕಡ 40% ಭಾಗ ಸಾರಜನಕ ಇರ್ತದೆ. ಈ ಸಾರಜನಕವನ್ನು ಇದು ಭೂಮಿಯಲ್ಲಿ ಹಾಕಿದ ನಂತರದಲ್ಲಿ ಈ ಯೂರಿಯಾ ಅನ್ನುವಂಥದ್ದು ಕರಗಿ ಸಾರಜನಕವನ್ನು ಬೇರಿಗೆ ಕೊಟ್ಟು ಗಿಡಗಳ ಒಂದು ಹಸಿರು ಬೆಳವಣಿಗೆ ಅಂದರೆ ವೆಜಿಟೇಟಿವ್ ಗ್ರೋತನ್ನು ಹೆಚ್ಚುವರೆಗೆ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಡ್ತದೆ. ಇದು ಒಂದು ಪ್ರಧಾನ ಪೋಷಕಾಂಶಗಳಲ್ಲಿ ಇದು ಒಂದಾಗಿರ್ತದೆ. ನಂತರದಲ್ಲಿ ಸಾರಜನಕ, ಈಗ ಆಲ್ರೆಡಿ ಹೇಳಿದ್ದೇನೆ, ಸಾರಜನಕ ರಂಜಕ ಪೊಟ್ಯಾಷ್ ಅಂತ. ಇದು ಪೊಟ್ಯಾಷ್ ಕೆಂಪು ಕಲ್ಲರಿನ ಒಂದು ಕೆಂಪು ಬಣ್ಣದ ಒಂದು ಕಿತ್ತಳೆ, ಕೆಂಪು ಬಣ್ಣ ಅಂತಲೂ ಹೇಳಲಿಕ್ಕಿಲ್ಲ, ಕಿತ್ತಳೆ ಬಣ್ಣದ ಒಂದು ರೀತಿಯಲ್ಲಿರ್ತದೆ. ಇದು ನೀವು ಗೊಬ್ಬರದ ಅಂಗಡಿಯಲ್ಲಿ ಹೋದರೆ ನಿಮಗೆ ಪರಿಚಯ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ಒಂದು ಸ್ಯಾಂಪಲ್ಗಳನ್ನು ತರಿಸಿ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ಒಂದು ಪೊಟ್ಯಾಷ್ ಅನ್ನುವಂಥದ್ದು ಮುಖ್ಯವಾಗಿ ನಮ್ಮ ತೋಟಗಾರಿಕೆ ಬೆಳೆಗಳಿಗೆ ಅತಿ ಅಮೂಲ್ಯವಾದದ್ದು. ಹಾಗೆ ಕರಾವಳಿ ಭಾಗದಲ್ಲಿ ಪೊಟ್ಯಾಷ್ನ ಅಂಶ ಮಣ್ಣಿನಲ್ಲಿ ತೀರಾ ಕಡಿಮೆ ಇದೆ. ಆದ್ದರಿಂದ ಪ್ರತಿಯೊಬ್ಬ ಬೆಳೆಗಾರರು ಸಹ ಮುಖ್ಯವಾಗಿ ನಾವು ನಮ್ಮ ಒಂದು ವೆಜಿಟೇಟಿವ್ ಗ್ರೋತಿಂದ ರಿಪ್ರೊಡಕ್ಟಿವ್ ಗ್ರೋತ್, ಯಾಕಂದರೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಂದಾಗ ನಮಗೆ ಅಲ್ಟಿಮೇಟ್ ಬೇಕಾಗುವಂಥದ್ದು ಕಾಯಿಗಳು ಅಥವಾ ಹಣ್ಣು ಅಥವಾ ಅಡಿಕೆ ಇಲ್ಲಾದರೆ ಅಡಿಕೆ ಗೊನೆ ಇವೆಲ್ಲ ಬಿಡಬೇಕು, ಚೆನ್ನಾಗಿ ಬರಬೇಕು, ಯಾವುದೇ ರೀತಿಯಾದ ಕಾಯಿಗಳು ಉದುರಿ ಹೋಗಬಾರ್ದು, ಕಾಯಿಗಳು ಅತ್ಯಂತ ಹೆಚ್ಚಿನದಾಗಿ ಫಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡುವಾಗ ಈ ಪೊಟ್ಯಾಷನ್ನು ನಾವು ಮುಖ್ಯವಾಗಿ ಹಾಕಬೇಕು. ಮತ್ತು ನಮ್ಮ ಕರಾವಳಿ ಮಣ್ಣಲ್ಲಿ ತೀರಾ ಕಡಿಮೆ ಇರತಕ್ಕಂಥ ಪೋಷಕಾಂಶ ಇದು ಪ್ರಧಾನ ಪೋಷಕಾಂಶಗಳಲ್ಲಿ ಒಂದಾಗಿರೋದ್ರಿಂದ ಇದನ್ನು ರೈತರೆಲ್ಲರೂ ಸಹ ಪ್ರಮುಖವಾಗಿ ಆಲೋಚಿಸಿ ಪ್ರತಿಯೊಂದು ಮರಗಳಿಗೂ ಕಡ್ಡಾಯವಾಗಿ ಹಾಕಬೇಕಾದಂತಹ ಒಂದು ಪೋಷಕಾಂಶ ಆಗಿದೆ. ಇದನ್ನು ನೀವು ಯಾವುದೇ ರೀತಿಯಾದ ಅಂಗಡಿಗಳಲ್ಲಿ, ಯಾಕಂದರೆ ಒಂದೊಂದು ಬೆಳೆಗೆ ಒಂದೊಂದು ರೀತಿಯಲ್ಲಿ ಇರ್ತದೆ, ನಾವು ಅಡಿಕೆಗಾದರೆ 1.5 kg ಹೇಳ್ತೇವೆ, ತೆಂಗಿಗಾದರೆ 2.5 kg ಪೊಟ್ಯಾಷ್ ಹಾಕಿ ಅಂತ ಹೇಳ್ತೇವೆ. ಬೇರೆ ಬೇರೆ ವೇದಕ್ಕೆ ಬೇರೆ ಬೇರೆ ರೀತಿಯಾದ ಡೋಸೇಜನ್ನು ನಾವು ನಮ್ಮ ಇಲಾಖಾ ಅಧಿಕಾರಿಗಳಿರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಿರ್ಬೋದು ಅವರು ಬರೆದು ಹೇಳ್ತಾರೆ, ಕೊಡ್ತಾರೆ. ಅಂಥದ್ದನ್ನು ನೀವು ಕಡ್ಡಾಯವಾಗಿ ಹಾಕಬೇಕಾಗ್ತದೆ. ಇವೆಲ್ಲವೂ ಸಹ ನಿಮ್ಮ ಒಂದು ಬೆಳೆ ಉತ್ತಮವಾದಂತಹ ಫಸಲನ್ನು ಹಿಡಿಯುವಲ್ಲಿ ಅನುಕೂಲವನ್ನು ಕಂಡುಕೊಡ್ತದೆ. ಇನ್ನು ಮೂರನೆಯದಾಗಿ ರಂಜಕ. ರಂಜಕ ಎನ್ನುವಂಥದ್ದು ಮುಖ್ಯವಾಗಿ ಗಿಡಗಳ ಬೇರಿನ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡ್ತದೆ. ಭಾರಿ ಮುಖ್ಯವಾದಂತಹ ಒಂದು ಅಂಶ ಈ ರಂಜಕ ಎನ್ನುವಂಥದ್ದು. ನಮ್ಮ ಮಣ್ಣಿನಲ್ಲಿ, ಇಲ್ಲಿನ ಒಂದು ಕರಾವಳಿ ಮಣ್ಣಿನಲ್ಲಿ ಸ್ವಲ್ಪ ಜಾಸ್ತಿ ಪೊಟ್ಯಾಷಿಯಂಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಪ್ರಮಾಣದಲ್ಲಿದೆ, ಅದಕ್ಕೆ ಕಡಿಮೆ ಪ್ರಮಾಣದಲ್ಲಿ ನಾವು ಬೆರೆಸಬೇಕಾದಂಥ ಒಂದು ಅವಶ್ಯಕತೆ ಇದೆ. ಇದರಿಂದಾಗಿ ಏನಾಗ್ತದೆ ಅಂದರೆ ಬೇರಿನ ಬೆಳವಣಿಗೆ ಹೆಚ್ಚಾಗ್ತದೆ. ಬೇರಿನ ಬೆಳವಣಿಗೆ ಹೆಚ್ಚಾದಷ್ಟಕ್ಕೂ ಗಿಡದ ಒಂದು ಹಸಿರಿನ ಭಾಗ ಇರ್ಬೋದು ಅಥವಾ ಏನು ಕಾಯಿಗಳ ಬೆಳವಣಿಗೆ ಇರ್ಬೋದು ಅದು ತುಂಬ ಹೆಚ್ಚಿನ ಒಂದು ಮಹತ್ವವನ್ನು ಪಡೀತದೆ. ಸೊ ಇದು ಈ ಒಂದು ಬಣ್ಣದಲ್ಲಿ ರಂಜಕ ಇರುತ್ತದೆ. ಇದು ಪ್ರಧಾನ ಪೋಷಕಾಂಶಗಳಲ್ಲಿ ಒಂದು. ನೀವು ಯಾವುದೇ ರೀತಿಯಾದ ಗೊಬ್ಬರದ ಅಂಗಡಿಗಳಿಗೆ ಹೋದಾಗ ಈ ಥರದ ನೀವು ಡಿಮಾರ್ಕೇಷನನ್ನು ಮಾಡಿ, ಮತ್ತು ಮುಖ್ಯವಾಗಿ ಗೊಬ್ಬರದ ಒಂದು ಅಂಗಡಿಗಳಿಗೆ ಹೋದಾಗ ಡೈರೆಕ್ಟ್ ಫರ್ಟಿಲೈಸರ್ಸನ್ನು ಕೊಡ್ತಾರೆ. ಡೈರೆಕ್ಟ್ ಫರ್ಟಿಲೈಸರ್ಸ್ ಅಂತಂದರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್, ಈ ಮೂರು ಅಂಶಗಳು ಒಟ್ಟಿಗೆ ಇರತಕ್ಕಂತಹ ಒಂದು ಗೊಬ್ಬರಗಳನ್ನು ಕೊಡ್ತಾರೆ. ದಯಮಾಡಿ ಕರಾವಳಿ ಭಾಗಕ್ಕೆ ಆ ಥರದ ಒಂದು ಗೊಬ್ಬರಗಳು ಸೂಕ್ತ ಅಲ್ಲ. ಹೆಚ್ಚಾಗಿ ಬಯಲುಸೀಮೆಯಲ್ಲಿ ಅದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಅಲ್ಲಿ ಏನಂತಂದರೆ ಮಣ್ಣು ಹುಳಿ ಮಣ್ಣಾಗಿರೋದಿಲ್ಲ, ಕ್ಷಾರೀಯವಾಗಿರ್ತದೆ, ಮತ್ತು ಅಲ್ಲಿ ಮಣ್ಣಲ್ಲಿ ಈ ಗೊಬ್ಬರಗಳಿರ್ತಕ್ಕಂತಹ ಪೋಷಕಾಂಶಗಳನ್ನು ಬಿಡುಗಡೆ ಮಾಡುವಂಥ ವಿಧಾನ ತುಂಬ ನಿಧಾನವಾಗಿರ್ತದೆ. ಅಂಥ ಸಂದರ್ಭದಲ್ಲಿ ಡೈರೆಕ್ಟ್ ಫರ್ಟಿಲೈಸರ್ಸ್ಗಳು ಯೂಸ್ ಆಗ್ತದೆ. ಆದರೆ ನಮ್ಮಲ್ಲಿ ಏನಂತಂದರೆ ನಾವು ಹಾಕಿರ್ತಕ್ಕಂಥ ಗೊಬ್ಬರದಿಂದ ಪ್ರತಿಯೊಂದು ಪೋಷಕಾಂಶಗಳು ಬೇರು ಬಹಳ ಬೇಗ ನಮ್ಮ ಕರಾವಳಿ ಭಾಗದಲ್ಲಿ ಹೀರೋದ್ರಿಂದ ನಾವು ಡೈರೆಕ್ಟ್ ಫರ್ಟಿಲೈಸರ್ ಯೂಸ್ ಮಾಡಿದ್ರೆ ಗಿಡಗಳಿಗೆ ತೊಂದರೆ, ಹಾನಿಯ ಪ್ರಮಾಣ ಜಾಸ್ತಿ ಆಗ್ತದೆ. ಆದ್ದರಿಂದ ಪ್ರತ್ಯೇಕವಾದಂತಹ ಸಾರಜನಕ, ರಂಜಕ, ಪೊಟ್ಯಾಷನ್ನು ಖರೀದಿ ಮಾಡಿ ಇದನ್ನು ನೀವು ಮಣ್ಣಿಗೆ ಬೆರೆಸಬೇಕಾದಂತಹ ಒಂದು ಅವಶ್ಯಕತೆ ಇದೆ. ಆದ್ದರಿಂದ ಕರಾವಳಿ ಭಾಗದ ಜನರಿಗೆ ಮುಖ್ಯ ಹೇಳೋದಂತಂದರೆ ಪ್ರತ್ಯೇಕವಾಗಿ ನಿಮ್ಮ ಈ ಒಂದು ಪ್ರಧಾನ ಪೋಷಕಾಂಶಗಳನ್ನು ಖರೀದಿಸಿ ಮಣ್ಣಿಗೆ ನೀವು ಹಾಕಬೇಕು ಅನ್ನುವಂಥದ್ದು. ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಸಾವಯವ ಎನ್ನುವಂಥ ಒಂದು ಕೂಗು ಜಾಸ್ತಿ ಕೇಳಿ ಬರ್ತಾ ಇದೆ. ಸಾವಯವ 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 ಏನಿದು ಸಾವಯವ ಅಂತಂದರೆ ಏನು, ನಮಗೆ ಎಷ್ಟು ದಿವಸ ಗೊತ್ತಿಲ್ಲದಿರುವಂಥ ಕಾನ್ಸೆಪ್ಟ ಎಲ್ಲ ಗೊತ್ತಿರುವಂಥದ್ದೇ. ಸಾವಯವ ಅಂತಂದರೆ ಈಗ ಏನು ಪ್ರಧಾನ ಪೋಷಕಾಂಶಗಳ ಬಗ್ಗೆ ಸಾರಜನಕ, ರಂಜಕ, ಪೊಟ್ಯಾಷ್ ಅಂತ ಯೂರಿಯಾ, ರಂಜಕ, ಪೊಟ್ಯಾಷ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅದರಲ್ಲಿ ಅದು ರಾಸಾಯನಿಕವಾದಂತಹ ಒಂದು ಅಂಶ. ಸಾವಯವ ಅಂತಂದರೆ ಮುಖ್ಯವಾಗಿ ಹಟ್ಟಿ ಗೊಬ್ಬರ ಇರ್ಬೋದು, ಇಲ್ಲಿದೆ ಎರೆಹುಳು ಗೊಬ್ಬರ ಇರ್ಬೋದು, ಅಥವಾ ಬಯೋ ಫರ್ಟಿಲೈಸರ್ಸ್ ಅಂತ ಕರೀತೇವೆ. ಬಯೋ ಫರ್ಟಿಲೈಸರ್ಸ್ ಅಂದರೆ
ಜೀವಾಣುಗಳು ಇರತಕ್ಕಂತಹ ಗೊಬ್ಬರ. ಜೀವಾಣುಗಳು ಅಂತಂದರೆ ಅದರಲ್ಲಿ ಸಾಕಷ್ಟು ಜೀವಾಣುಗಳು ಬರ್ತದೆ. ಒಂದನೇದಾಗಿ ಅಜೋಲಾ ಬರ್ಬೋದು, ಅಜಿಟೋಬ್ಯಾಕ್ಟರ್ ಬರ್ಬೋದು, ಅಥವಾ ಈ ಸಾರಜನಕವನ್ನು ಸ್ಥಿರೀಕರಣ ಮಾಡುವಂತಹದ್ದಿರ್ಬೋದು, ರಂಜಕವನ್ನು ಸ್ಥಿರೀಕರಣ ಮಾಡುವಂಥದ್ದಿರ್ಬೋದು, ಪೊಟ್ಯಾಶ್ ಅಂಶವನ್ನು ಸ್ಥಿರೀಕರಣ ಮಾಡುವಂಥದ್ದು ಅಂದರೆ ಮಣ್ಣಿನಲ್ಲಿ ಸ್ಥಿರೀಕರಣ ಮಾಡುವಂಥದ್ದಿರ್ಬೋದು, ಇವೆಲ್ಲವೂ ಸಹ ಜೈವಿಕ ಗೊಬ್ಬರಗಳಾಗಿರ್ತವೆ. ಜೈವಿಕ ಗೊಬ್ಬರಗಳನ್ನು ನಾವು ಹಾಕಿ ತಿಂದರೆ ನಮಗೆ ಮುಖ್ಯವಾಗಿ ಯಾವುದೇ ರೀತಿಯಾದ ಕಾಯಿಲೆಗಳು ಬರುವುದಿಲ್ಲ ಎನ್ನುವಂಥದ್ದು ಇತ್ತೀಚಿನ ದಿವಸದಲ್ಲಿ ಬರ್ತಕ್ಕಂತಹ ಒಂದು ಕಾನ್ಸೆಪ್ಟ್. ಈ ಆರ್ಗ್ಯಾನಿಕ್ ಎನ್ನುವ ಅಂಶದಲ್ಲಿ ನನ್ನ ಒಂದು ಅಭಿಪ್ರಾಯದಂತೆ ಬಳಸತಕ್ಕಂತಹ ಕೆಮಿಕಲ್ಸ್ ಅಂದರೆ ಪೆಸ್ಟಿಸೈಡ್ಸ್, ನಾವೇನು ಕೀಟಗಳಿಗೆ ಮತ್ತು ರೋಗಗಳಿಗೆ ನಾವು ಯೂಸ್ ಮಾಡ್ತೇವೆ ಆ ಪೆಸ್ಟಿಸೈಡ್ಗಳನ್ನು ಯೂಸೇಜನ್ನು ಕಡಿಮೆ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ಬೇರೆ ಬೇರೆ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ಗಳು ಮಾರ್ಕೆಟಲ್ಲಿ ಲಭ್ಯ ಇದೆ, ಅದನ್ನು ನೀವು ಬಳಕೆ ಮಾಡ್ಬೋದು. ಮತ್ತು ಮಣ್ಣಿಗೆ ಏನು ನೀವು ಬೆರೆಸ್ತೀರಿ, ಸಾರಜನಕ ರಂಜಕ ಪೊಟ್ಯಾಶ್, ಯೂರಿಯಾ ರಂಜಕ ಪೊಟ್ಯಾಶ್ ಅವನ್ನೆಲ್ಲ ಹಾಕ್ಬೋದು. ಯಾವುದೇ ರೀತಿಯಾದ ಸಮಸ್ಯೆಗಳಿಲ್ಲ ಆರ್ಗ್ಯಾನಿಕ್ ಅಂತ ಮಾಡುವಂಥ ಸಂದರ್ಭದಲ್ಲಿ, ಅದರಿಂದ ಯಾವುದೇ ರೀತಿಯಾದ ಮನುಷ್ಯನ ಜೀವಕ್ಕೆ ಹಾನಿಯಾಗುವುದಿಲ್ಲ. ಪೆಸ್ಟಿಸೈಡ್ಸ್ ಅಂತ ನಾವೇನು ಯೂಸ್ ಮಾಡ್ತೇವೆ ಅದು ಸಹ ರೆಸಿಡ್ಯುವಲ್ ಎಫೆಕ್ಟ್ ಅಂತ ಕರಿತೇವೆ. ಅಂದರೆ ನಾವು ಹಾಕಿರ್ತಕ್ಕಂಥದ್ದು ಏನು ಸ್ಪ್ರೇ ಇದೆ ಅದು ನಮ್ಮ ಒಂದು ಕಾಯಿಗಳ ಮೇಲೆ, ಅಂದರೆ ನಮ್ಮ ಗಿಡಗಳಲ್ಲಿ ಇರ್ತಕ್ಕಂಥ ಕಾಯಿಗಳ ಮೇಲೆ 15 ದಿವಸ 20 ದಿವಸ 30 ದಿವಸ ಈ ರೀತಿ ಅದರ ಅಂಶ ಉಳಿದಿರ್ತದೆ. ನಮ್ಮ ರೈತರು ಏನಂತಂದರೆ ವೆಜಿಟೇಬಲ್ಲು ಅಥವಾ ಯಾವುದೇ ಒಂದು ಇದನ್ನು ಕಾಯಿಗಳನ್ನು ಕೊಯ್ಯುವ ಸಂದರ್ಭದಲ್ಲಿ ಪೆಸ್ಟಿಸೈಡನ್ನು ಹೊಡೆದಿದ್ದು ಅದು ಮಾರ್ಕೆಟಿಗೆ ಬರುವಾಗ 15 ದಿವಸದ ಒಳಗೆ ಇದ್ದಿದ್ದರೆ ಆ ರೆಸಿಡ್ಯುವಲ್ ಎಫೆಕ್ಟ್ ಅನ್ನುವಂಥದ್ದು ನಮಗೂ ಸಹ ಅದರ ಆ ಅಂಶಗಳು ಸಹ ನಾವು ತರಕಾರಿಯನ್ನು ಸ್ವತಃ ಪದಾರ್ಥ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ದೇಹದ ಒಳಗೂ ಹೋಗ್ತದೆ ಅನ್ನೋದನ್ನು ನಾವು ಮನಸ್ಸಿನ ಇಟ್ಕೊಳ್ಬೇಕು. ಇದು ರೆಸಿಡ್ಯುವಲ್ ಎಫೆಕ್ಟ್. ಆದ್ದರಿಂದ ರೈತರು ಯಾವಾಗಲೂ ಸಹ ಮಾರ್ಕೆಟಿಗೆ ತಮ್ಮ ಒಂದು ಪ್ರಧಾನವಾದಂತಹ ಒಂದು ಗಿಡಗಳನ್ನು ಕಾಯಿಗಳನ್ನು ಮಾರುಕಟ್ಟೆಗೆ ಹಾಕುವ ಸಂದರ್ಭದಲ್ಲಿ ಇದನ್ನು ಗಮನದಲ್ಲಿಟ್ಟುಕೊಂಡು ಸ್ಪ್ರೇಯನ್ನು 15 ದಿವಸದ ಪೂರ್ವದಲ್ಲೇ ಅಥವಾ ಅದಕ್ಕೂ ಹಿಂದಿನ ಪೂರ್ವದಲ್ಲೇ ಕೊಟ್ಟು ಮುಗಿಸಿ ಆ ರೆಸಿಡ್ಯುವಲ್ ಎಫೆಕ್ಟನ್ನು ಕಡಿಮೆ ಮಾಡಿದಲ್ಲಿ ನಮ್ಮ ಜನರಿಗೆ ಸಿಗ್ತಕ್ಕಂತಹ ಒಂದು ಏನು ತರಕಾರಿಗಳಿರ್ಬೋದು ಅಥವಾ ನಮ್ಮ ಕೃಷಿ ಸಲಕರಣೆಗಳಿರ್ಬೋದು ಇವೆಲ್ಲ ರಾಸಾಯನಿಕ ಮುಕ್ತ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಮೊದಲೇ ಮುಖ್ಯವಾಗಿ ಗೊಬ್ಬರವನ್ನು ನಾವು ಯಾವ ರೀತಿ ಮಿಶ್ರಣ ಮಾಡುವುದನ್ನು ಬಗ್ಗೆ ನಾವು ಹೇಳ್ತೇವೆ. ಯೂರಿಯಾ ರಾಕ್ ಫಾಸ್ಫೇಟು ಯಾವುದೇ ರೀತಿಯಾದ ನೀವು ಮಣ್ಣಲ್ಲಿ ಗೊಬ್ಬರವನ್ನು ಮಿಶ್ರಣ ಮಾಡುವಂಥ ಸಂದರ್ಭದಲ್ಲಿ 1:1:1 ರೇಷ್ಯದಲ್ಲಿ ನಾವು ಸಾವಯವ ಗೊಬ್ಬರಗಳನ್ನು ನಾವು ಹಾಕ್ತೇವೆ. ಮಣ್ಣು ಮರಳು ಗೊಬ್ಬರ ಇವು 1:1:1 ಅಂತಂದರೆ ಎಲ್ಲದೂ ಸಮ ಪ್ರಮಾಣದಲ್ಲಿ ಇರಬೇಕಂತ. ಗೊಬ್ಬರ ಒಂದು ಪ್ರಮಾಣದಲ್ಲಿ, ಮಣ್ಣು ಒಂದು ಪ್ರಮಾಣದಲ್ಲಿ, ಹಾಗೂ ಮರಳು ಒಂದು ಪ್ರಮಾಣದಲ್ಲಿ. ಇದು ನಾವು ಈ ಥರ ಮಿಶ್ರಣ ಮಾಡಿ ಈ ಗೊಬ್ಬರವನ್ನು ಸಹ ನಾವು ನರ್ಸರಿಗಳಿಗೆ ನಾವು ಪ್ರಪ್ರಥಮವಾಗಿ ಗಿಡಗಳನ್ನು ನಾವು ತಯಾರು ಮಾಡುವಂಥ ಸಂದರ್ಭದಲ್ಲಿ ತೊಟ್ಟೆಗಳಿಗೆ ಹಾಕ್ತೇವೆ. ಆ ನಂತರದಲ್ಲಿ ಆ ಗಿಡಗಳು ಬಂದ ನಂತರದಲ್ಲಿ ಆ ತೊಟ್ಟೆಗಳು ಕೊಡಿ ಗಿಡಗಳು ಬಂದ ನಂತರದಲ್ಲಿ ಹಾಕಿ ಸಮ ಪ್ರಮಾಣದಲ್ಲಿ ಬೆರೆಸಿರ್ತಕ್ಕಂತಹ ಒಂದು ಪಾಲಿಥಿನ್ ಬ್ಯಾಗಿನಲ್ಲಿ ಮಣ್ಣನ್ನು ನಾವು ತಗೊಂಡು ಇದರಲ್ಲಿ ನಾವು ನಮಗೆ ನಮ್ಮ ನರ್ಸರಿಗಳಲ್ಲಿ ಅಂತಂದರೆ ಈಗ ರೈತರಿಗೆ ಜಮೀನಿಗೆ ಬೇಕಾಗುವಂತಹ ಒಂದು ಗಿಡಗಳನ್ನು ತಯಾರು ಮಾಡಲಿಕ್ಕೆ ಪ್ರಾಥಮಿಕವಾಗಿ ನಾವು ಈ ರೀತಿಯಾದಂಥ ಒಂದು ಉತ್ಪನ್ನವನ್ನು ಮಾಡ್ತೇವೆ. ಮುಖ್ಯವಾಗಿ ಈಗ ಸಸ್ಯಾಭಿವೃದ್ಧಿಗಳಲ್ಲಿ ಸಾಕಷ್ಟು ವಿಧಗಳಿದೆ. ಒಂದು ಬೀಜದಿಂದ ಮಾಡುವಂಥದ್ದು ಸಸ್ಯಾಭಿವೃದ್ಧಿ, ಕಡ್ಡಿಯಿಂದ ಗಿಡದ ಕಡ್ಡಿಯಿಂದ ಮಾಡುವಂಥ ಕಾಂಡದಿಂದ ಮಾಡುವಂಥದ್ದು, ಆನಂತರ ಕಸಿ ಕಟ್ಟುವಂಥದ್ದು, ನಂತರದಲ್ಲಿ ಪಾಲಿನೇಷನ್ ಅಂದರೆ ಹೈಬ್ರಿಡೈಸೇಷನ್ ಅಂತ ಈ ಥರ ಬೇರೆ ಬೇರೆ ರೀತಿಯಲ್ಲಿ ವಿಧಾನಗಳಿದೆ ನರ್ಸರಿಯಲ್ಲಿ ನಮ್ಮ ಒಂದು ಗಿಡಗಳನ್ನು ತಯಾರು ಮಾಡುವಂಥದ್ದು. ಮುಖ್ಯವಾಗಿ ಅಡಿಕೆ, ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಅಡಿಕೆ ಅನ್ನುವಂಥದ್ದು ಪ್ರಧಾನ ಬೆಳೆ. ಅಡಿಕೆ ಅನ್ನುವಂಥದ್ದು ನಾವು ಏನು ಮಾಡ್ತೇವೆ ಅಂತಂದರೆ ಯಾವುದೆಲ್ಲ ಒಂದು ಉತ್ತಮವಾದಂತಹ ತೋಟದಿಂದ ಅಡಿಕೆ ಬೀಜಗಳನ್ನು ನಾವು ಪಡೆದುಕೊಂಡು ಅದನ್ನು ನಾಟಿ ಈ ಗೊಬ್ಬರದ ಒಂದು ಮಿಶ್ರಣದಲ್ಲಿರತಕ್ಕಂತಹ ಪಾಲಿಬ್ಯಾಗಿಗೆ ನಾಟಿ ಮಾಡಿ ನಂತರದಲ್ಲಿ ಸ್ವಲ್ಪ ಭಾಗದ ಮಣ್ಣನ್ನು ಮುಚ್ಚಿ ನಾವು ಈ ರೀತಿ ಗಿಡಗಳಿಗೆ ಪ್ರತಿದಿನದಂತೆ ನೀರನ್ನು ಕೊಟ್ಟು ನಂತರದಲ್ಲಿ ಏನು ಇದು ಬರ್ತದೆ ಕಳೆಗಳು ಬರ್ಬೋದು, ಹುಲ್ಲು ಅಥವಾ ಇನ್ನಿತರ ಇದು ಅನ್ವಾಂಟೆಡ್ ಥಿಂಗ್ಸ್ಗಳನ್ನು ತೆಗೆದು ಚಿಗುರು ಬಂದ ನಂತರದಲ್ಲಿ ನೀರಾವರಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟು ಗಿಡಗಳನ್ನು ಬೆಳೆಸುವಂಥದ್ದು. ಇದು ಒಂದು ಅಡಿಕೆ ಸಸ್ಯಾಭಿವೃದ್ಧಿಯ ಕ್ರಮ. ಹಾಗೆ ಇನ್ನು ಕಡ್ಡಿಯ ವಿಷಯದಲ್ಲಿ ಬಂತಂದರೆ ಕಾಳುಮೆಣಸಿನಲ್ಲಿ ಕಾಳುಮೆಣಸಿನ ಕಡ್ಡಿಗಳನ್ನು ನಾವು ನಾಟಿ ಮಾಡಬೇಕಾಗ್ತದೆ. ಸಾಕು ಕಾಳುಮೆಣಸಿನ
ಇದು ಕಡ್ಡಿಯ ವಿಧಾನದಲ್ಲಿ ಪ್ರಪಗೇಷನ್ ಅಂತಂದರೆ ಸಸ್ಯ ಅಭಿವೃದ್ಧಿ. ಈ ಕಡ್ಡಿಯಾದಂಥದ್ದು ಕಾಳು ಮೆಣಸಿನಲ್ಲಿ ಒಂದು ಮಿನಿಮಮ್ಮು ಒಂದರಿಂದ ಎರಡು ನೋಡು ಇರಬೇಕು. ಈ ಎರಡು ನೋಡು ಇದ್ದರೆ ಇದನ್ನು ನಾವು ಈ ಥರ ನಾವು ಮಣ್ಣು ಮರಳು ಗೊಬ್ಬರ ಮಿಶ್ರಣ ಮಾಡಿರ್ತಕ್ಕಂತಹ ಗ್ರೋ ಬ್ಯಾಗ್ಗಳಿಗೆ ಚುಚ್ಚಿ ಈ ರೀತಿಯಾಗಿ ನಾವು ಕಡ್ಡಿಯ ವಿಧಾನದಲ್ಲಿ ಸಸ್ಯಾಭಿವೃದ್ಧಿಯನ್ನು ನಾವು ಮಾಡ್ಬೋದಾಗಿದೆ. ನಂತರದಲ್ಲಿ ಕಸಿ ಕಟ್ಟುವಂಥದ್ದು. ಈ ಒಂದು ಸಸ್ಯಾಭಿವೃದ್ಧಿ ನಾವು ಯಾಕೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೇವೆ ಅಂತಂದರೆ, ಅಡಿಕೆಯಲ್ಲಿ ಯಾವುದೇ ರೀತಿಯಾದ ಕ್ರಾಸ್ ಪಾಲಿನೇಷನ್ ಆಗೋದಿಲ್ಲ, ಅಂದರೆ ಅದರಲ್ಲಿ ಮಿಕ್ಸಿಂಗ್ ಆಗೋದಿಲ್ಲ. ನಾವು ಏನು ತಾಯಿ ಮರ ಯಾವ ರೀತಿ ಇರ್ತದೋ ಆ ಬೀಜದ ಹಾಗೆ ಇರ್ತದೆ. ಆ ಬೀಜದಿಂದ ಬರ್ತಕ್ಕಂಥ ಗಿಡನೂ ತಾಯಿ ಮರದ ಗುಣಗಳನ್ನೇ ಹೋಲ್ತದೆ. ಹಾಗಾಗಿ ಡೈರೆಕ್ಟ್ ನೇರವಾಗಿ ಬೀಜದ ಮುಖಾಂತರ ನಾವು ಸಸ್ಯಾಭಿವೃದ್ಧಿಯನ್ನು ಮಾಡ್ಬೋದು. ಇನ್ನು ಕಡ್ಡಿಯ ಮುಖಾಂತರ ನಾವು ಕಾಳುಮೆಣಸನ್ನು ಸಸ್ಯಾಭಿವೃದ್ಧಿ ಮಾಡುವಾಗ ಏನಂತಂದರೆ, ಕಾಳುಮೆಣಸಿನ ಬೀಜ ಅನ್ನುವಂಥದ್ದು ಅದು ಹೈಲಿ ಕ್ರಾಸ್ ಪಾಲಿನೇಟೆಡ್. ಆ ಬೀಜದಿಂದ ನಾವು ಕಾಳುಮೆಣಸಿನ ಗಿಡಗಳನ್ನು ನಾವು ತಯಾರು ಮಾಡಲಿಕ್ಕೆ ಹೋದರೆ ತುಂಬ ನಿಧಾನವಾಗಿ ಬರ್ತದೆ, ಮತ್ತು ತಾಯಿ ಮರದ ಗುಣವನ್ನು ಅದು ಹೋಲಿಕೆ ಆಗುವುದಿಲ್ಲ. ಆದ್ದರಿಂದ ನಾವು ಕಡ್ಡಿಯ ಮುಖಾಂತರ ಇದರದ ಸಸ್ಯಾಭಿವೃದ್ಧಿಯನ್ನು ನಾವು ಹೆಚ್ಚಾಗಿ ಮಾಡ್ತೇವೆ. ಮತ್ತು ರ್ಯಾಪಿಡ್, ನಾವು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಕಾಳುಮೆಣಸಿನ ಗಿಡಗಳನ್ನು ಸಸ್ಯಾಭಿವೃದ್ಧಿ ಮಾಡಬೇಕಂತಂದರೆ ಕಡ್ಡಿಗಳ ಮೇಲೆ ನಾವು ಅವಲಂಬಿತರಾಗಿದ್ದೇವೆ. ಹಾಗಾಗಿ ಕಡ್ಡಿಯ ಮುಖಾಂತರ ನಾವು ಸಸ್ಯಾಭಿವೃದ್ಧಿಯನ್ನು ಕಾಳುಮೆಣಸಲ್ಲಿ ಮಾಡ್ತೇವೆ. ಇನ್ನು ಇತ್ತೀಚಿನ ದಿವಸಗಳಲ್ಲಿ ಕಸಿ ಕಾಳುಮೆಣಸಿನ ಬಗ್ಗೆ ಜನರಿಗೆ ಜಾಸ್ತಿ ಒಲವು ಬರ್ತಾ ಇದೆ. ಕಸಿ ಕಾಳುಮೆಣಸು ಅಂತಂದರೆ ಅದರಲ್ಲಿ ಏನು ವಿಶೇಷತೆ? ಕಸಿ ಅಂತಂದರೆ ಒಂದು ಗಿಡಕ್ಕೆ ಇನ್ನೊಂದು ಕಾಳುಮೆಣಸಿನ ಗಿಡವನ್ನು ಕಸಿ ಮಾಡುವಂಥದ್ದು. ಈ ಕಾಳುಮೆಣಸಿನ ಗಿಡವನ್ನು ಯಾವುದ್ರ ಮೇಲೆ ಕಸಿ ಮಾಡಬೇಕು? ಕಾಳುಮೆಣಸಿನ ಯಾವ ಫ್ಯಾಮಿಲಿ ಅಂದರೆ ಪೈಪರ್ ಕೊಲಬ್ರಿನಮ್ ಅನ್ನುವಂಥದ್ದು ಒಂದು ಹಿಪ್ಪಲಿ, ಕಾಡು ಹಿಪ್ಪಲಿ ಅಂತ ಕರಿತೇವೆ ಅದನ್ನು. ನಮ್ಮ ಕಾಳುಮೆಣಸು ಪೈಪರ್ ಲಾಂಗಮ್, ಅಂದರೆ ಎರಡು ಪೈಪರ್ ಫ್ಯಾಮಿಲಿಗೆ ಸೇರಿರತಕ್ಕಂತಹ ಗಿಡಗಳು. ಅವು ಕಾಡು ಹಿಪ್ಪಲಿಯಲ್ಲಿ ಏನಾಗ್ತದೆ ಅಂತಂದರೆ ಕಾಡಿನ ಜಾತಿ ಆಗಿದ್ದರಿಂದ ಅದು ಹೆಚ್ಚಿನ ಒಂದು ಪೋಷಕಾಂಶಗಳನ್ನು ಮಣ್ಣಿಂದ ಮೇಲುಗಡೆ ಇರತಕ್ಕಂತಹ ಗಿಡಗಳಿಗೆ ಒದಗಿಸಿಕೊಡ್ತದೆ. ಆ ಗಿಡಗಳಿಗೆ ಒದಗಿಸಿಕೊಟ್ಟ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಹೆಚ್ಚಿನ ಇಳುವರಿಯನ್ನು ಮತ್ತು ಹೆಚ್ಚಿನ ಬೆಳವಣಿಗೆಯನ್ನು ನಾವು ನೋಡ್ಬೋದು. ಹಾಗಾಗಿ ಕಸಿ ಕಾಳುಮೆಣಸು ಅನ್ನುವಂಥದ್ದು ಹೆಚ್ಚಿನ ಪ್ರಚಾರದಲ್ಲಿ ಇವತ್ತಿನ ಸಾಧಾರಣ ಒಂದು 4 ವರ್ಷದಿಂದ ಇತ್ತೀಚೆಗೆ ರೈತರ ಜಮೀನಲ್ಲಿ ನಾವು ಹೆಚ್ಚಾಗಿ ನೋಡ್ಬೋದು. ಮತ್ತು ಅದರಲ್ಲಿ ಕಾಳುಮೆಣಸಿನಲ್ಲಿ ಇರತಕ್ಕಂತಹ ರೋಗ ಲಕ್ಷಣಗಳು ಮಾಮೂಲಿ ನಾವು ಏನು ಕಡ್ಡಿ ಮುಖಾಂತರ ನಾವು ಕಾಳುಮೆಣಸಿನ ಗಿಡಗಳನ್ನು ನಮ್ಮ ತೋಟಗಳಲ್ಲಿ ನೋಡ್ತೇವೆ, ಅದರದ್ದು ಏನು ರೋಗ ಲಕ್ಷಣಗಳಿದೆ ಅದು ಈ ಕಸಿ ಕಾಳುಮೆಣಸಿನಲ್ಲಿ ಹೆಚ್ಚಾಗಿ ಕಂಡು ಬರುವುದಿಲ್ಲ. ಮತ್ತು ನೀರಿನ ಪ್ರಮಾಣ ದಿನಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ 1-2 ಲೀಟರ್ ನೀರು ಪ್ರತಿ ಗಿಡಕ್ಕೂ ನಾವು ಕೊಡಬೇಕಾಗ್ತದೆ. ಯಾಕಂದರೆ ಹಿಪ್ಪಲಿ ಗಿಡ ಅನ್ನುವಂಥದ್ದು ನೀರು ಸಿಗಲಿಲ್ಲ ಅಂದರೆ ಸ್ವಲ್ಪ ಬಾಡುವಂಥ ಗುಣಧರ್ಮವನ್ನು ಹೊಂದಿರ್ತದೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ನಾವು ನಮ್ಮ ರೈತರು ವಹಿಸಿದರೆ ಹೆಚ್ಚಿನ ಒಂದು ಕಾಳುಮೆಣಸಿನ ಇಳುವರಿಯನ್ನು ಈ ಕಸಿ ವಿಧಾನದಲ್ಲಿ ಪಡಿಬೋದು. ಕಸಿಯನ್ನು ಯಾವ ರೀತಿ ಕಟ್ಟಬೋದು ಅನ್ನೋ ಬಗ್ಗೆ ನಮ್ಮ ಸಹಾಯಕರಾದ ಮಾದಪ್ಪ ಅವರು ನಿಮಗೆ ವಿವರಿಸಲಿಕ್ಕಿದ್ದಾರೆ. ಮುಖ್ಯವಾಗಿ ಇದು ಹಿಪ್ಪಲಿ ಗಿಡ, ಪೈಪರ್ ಕೊಲಬ್ರಿನಮ್ ಅಂತ ಕರಿತೇವೆ. ಇದು ಕಾಡು ಹಿಪ್ಪಲಿ. ಈ ಹಿಪ್ಪಲಿಯನ್ನು ನಾವು ಫಸ್ಟ್ ಪ್ರಪ್ರಥಮವಾಗಿ ಗಿಡಗಳನ್ನು ನಾಟಿ ಮಾಡಿ ಬೆಳೆಸಿ ಇಷ್ಟು ಕಾಂಡದ ನಂತರದಲ್ಲಿ ಈ ಕಡ್ಡಿಗೆ ಈ ಒಂದು ಕಾಳುಮೆಣಸಿನ ಒಂದು ಕಾಳುಮೆಣಸಿನ ಕಡ್ಡಿಯನ್ನು ನಾವು ಪ್ರಪ್ರಥಮವಾಗಿ ಈ ಥರ ನಾವು ಕತ್ತಿಯಲ್ಲಿ ತೆಗೆದು ಈ ಒಂದು ಬಿಳಿ ಭಾಗವನ್ನು ನೋಡ್ತಾ ಇದ್ದೀರಲ್ಲ, ಈ ಬಿಳಿ ಭಾಗವನ್ನು ನಾವು ಹೊಂದಿರತಕ್ಕಂಥದ್ದನ್ನು ನೋಡಿ ಆ ನಂತರದಲ್ಲಿ ಇದಕ್ಕೆ ನಾವು ಮಧ್ಯಭಾಗದಲ್ಲಿ ನೇರವಾಗಿ ಸೀಳಿ ಆ ನಂತರದಲ್ಲಿ ಕಸಿಯನ್ನು ಕಟ್ಟಿ ಆ ಟೇಪನ್ನು ಪ್ಲಾಸ್ಟಿಕ್ ಟೇಪನ್ನು ನಾವು ಸುತ್ತಬೇಕಾಗ್ತದೆ. ಈ ಪ್ಲಾಸ್ಟಿಕ್ ಟೇಪು ಆ್ಯಕ್ಚುಲಿ ಕಸಿ ಮಾಡುವಂಥ ಇದರಲ್ಲಿ ಪ್ಲಾಸ್ಟಿಕ್ ಟೇಪ್ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್. ಅದು ನೋಡಲಿಕ್ಕೆ ನಿಮಗೆ ಸರಳ ಒಂದು ಅಂತ ಅನಿಸ್ಬೋದು. ಈ ಸ್ಟಾಕ್ ಮತ್ತು ಸಯಾನ್ ಪ್ಲ್ಯಾಂಟ್ ಇವೆರಡನ್ನು ಹೆಚ್ಚಿನ ಭಾಗಕ್ಕೆ ಅದು ಕೂಡ್ಕೊಳ್ಳಲಿಕ್ಕೆ ಈ ಇದು ಟೇಪನ್ನು ನಾವು ಗಟ್ಟಿಯಾಗಿ ಕಟ್ಟೋದ್ರಿಂದ ಹೆಚ್ಚಿನ ವೇಗವಾಗಿ ಕೂಡ್ಕೊಳ್ಳಲಿಕ್ಕೆ ಅದು ಅನುಕೂಲ ಮಾಡಿಕೊಡ್ತದೆ. ಮತ್ತು ಇದಕ್ಕೆ ಒಂದು ಮೈಕ್ರೋ ಕ್ಲೈಮೇಟನ್ನು ನಾವು ಸೃಷ್ಟಿ ಮಾಡಬೇಕಾಗುತ್ತೆ. ಕ್ಲೈಮೇಟ್ ಅಂತಂದರೆ ವಾತಾವರಣದಲ್ಲಿ ಬೇರೆ ಬೇರೆ ರೀತಿಯಾದ, ಈಗ ನಿಮ್ಮ ಮಂಗಳೂರಲ್ಲಿ ಬೇರೆ ರೀತಿ ವಾತಾವರಣ ಇದೆ, ಉಡುಪಿಯಲ್ಲಿ ಬೇರೆ ರೀತಿ ವಾತಾವರಣ ಇದೆ, ಉಡುಪಿಯಲ್ಲೇ ದೊಡ್ಡನಗುಡ್ಡೆಯಲ್ಲಿ ಬೇರೆ ರೀತಿ ವಾತಾವರಣ ಇದೆ. ಈ ವಾತಾವರಣಗಳು ಭಾರಿ ಮುಖ್ಯ ಆಗ್ತದೆ. ಈ ಇದರಲ್ಲಿ ನಿಮಗೆ ಹ್ಯುಮಿಡಿಟಿ ಅಂದರೆ ಆರ್ದ್ರತೆ ಜಾಸ್ತಿ ಬೇಕು. ಆರ್ದ್ರತೆ ಹೆಚ್ಚಾಗಿ ಇದ್ದಷ್ಟಕ್ಕೂ ನಿಮಗೆ ಕಸಿ ಅನ್ನುವಂಥದ್ದು ಯೂನಿಯನ್ ಆಗೋದು ಹೆಚ್ಚು ಭಾಗದಲ್ಲಿ ಸಕ್ಸಸ್ ಆಗುತ್ತೆ. ಹಾಗಾಗಿ ಈ ಪ್ಲಾಸ್ಟಿಕ್ಕಿನ ಒಂದು ಪೆಪ್ಸಿ ಟೇಪನ್ನು ನಾವು ಈ ಮೇಲ್ಗಡೆ ಭಾಗಕ್ಕೆ ಮುಚ್ತೇವೆ. ಮುಚ್ಚಿದ ನಂತರ ಏನಾಗ್ತದೆ ಅಂದರೆ ಅದಕ್ಕೆ ಒಂದು ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಆಗ್ತದೆ. ಮೈಕ್ರೋ ಕ್ಲೈಮೇಟ್ ಅಂದರೆ ಇದರೊಳಗಡೆ ಒಂದು ವಾತಾವರಣ ಸೃಷ್ಟಿಯಾಗ್ತದೆ. ಒಳಗಾಕಿ ಈ ವಾತಾವರಣ ಸೃಷ್ಟಿಯಾದಾಗ ಏನಾಗ್ತದೆ, ಅಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ಯೂನಿಯನ್ ಅಂದರೆ ಈಗ ಇರತಕ್ಕಂಥ ಸ್ಟಾಕ್ ಪ್ಲ್ಯಾಂಟಿಗೂ ಸಯಾನ್ ಪ್ಲ್ಯಾಂಟಿಗೂ ಹೆಚ್ಚಿನ ಭಾಗದ ಯೂನಿಯನ್ನು ತುಂಬ ಬೇಗ ಆಗ್ತದೆ, ಮತ್ತು ಇಲ್ಲಿ ಚಿಗುರುಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಇದರಿಂದ ನಮಗೇನೆಂದರೆ ಅತ್ಯಂತ ಹೆಚ್ಚಿನ ವೇಗದ
ಒಂದು ಸಸ್ಯ ಅಭಿವೃದ್ಧಿಯನ್ನು ಪಡೀಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಗೇರು ಸಹ ಒಂದು ವಾಣಿಜ್ಯ ಬೆಳೆಯಾಗಿದ್ದು ಇದರಲ್ಲೂ ಸಹ ನಾವು ಇದೇ ರೀತಿಯಾದ ಮೆಥಡನ್ನು ನಾವು ಯೂಸ್ ಮಾಡ್ತೇವೆ. ಕಸಿ ಕಟ್ಟುವಂಥದ್ದು ಇದೇ ರೀತಿಯಾಗಿ ಟೇಪನ್ನು ನಾವು ಕಟ್ಟಬೇಕು. ಮತ್ತು ಇದು ಮುಖ್ಯವಾಗಿ ಸಸ್ಯಾಭಿವೃದ್ಧಿಯನ್ನು ಗೇರು ಸಸ್ಯಾಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಜನವರಿ ಇಲ್ಲಿ ಬೀಜದ ನಾಟಿ ಮಾಡಬೇಕು. ಜನವರಿ ಕಾಲದಲ್ಲಿ ಬೀಜ ನಾಟಿ ಮಾಡಬೇಕು. ಮಾರ್ಚಿಂದ ಏಪ್ರಿಲ್ ಒಳಗಡೆ ಸಯಾನ್ ಪಡೆದುಕೊಂಡು ಕಸಿಯನ್ನು ಕಟ್ಟಬೇಕು. ಆ ಮಾರ್ಚಿಂದ ಏಪ್ರಿಲಲ್ಲಿ ಕಟ್ಟಿದಂತಹ ಕಸಿ ಯಾವಾಗಲೂ ಉತ್ತಮವಾದಂತಹ ಗುಣಧರ್ಮವನ್ನು ಹೊಂದಿರುತ್ತದೆ ಮತ್ತು ಉತ್ತಮ ಗುಣಮಟ್ಟವನ್ನು ಹೊಂದಿರುತ್ತದೆ. ಇದು ರೈತರ ಫೀಲ್ಡಿಗೆ ನಾವು ಕಳಿಸಿದಾಗ ಇದು ಹೆಚ್ಚಿನ ವೇಗವಾಗಿ ಅದರಲ್ಲಿ ಅಭಿವೃದ್ಧಿ ಹೊಂದಿ ಸಸಿಗಳು ಹೆಚ್ಚಿನ ಒಂದು ಗುಣಮಟ್ಟದ ಉತ್ಪನ್ನವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇದು ಗೇರು ಕಸಿಯಲ್ಲಿ ಇರತಕ್ಕಂಥ ಮುಖ್ಯವಾದಂತಹ ಒಂದು ಅಂಶ. ಈಗ ಕಾಳುಮೆಣಸಿನ ಒಂದು ಕಸಿ ಕಟ್ಟುವ ವಿಧಾನವನ್ನು ನಾವು ನೋಡಿದ್ವಿ, ಹಾಗೆ ಗೇರು ಬಗ್ಗೆನೂ ಕೇಳಿದ್ವಿ. ಈಗ ಇತ್ತೀಚಿನ ದಿವಸಗಳಲ್ಲಿ ಕಾಳುಮೆಣಸಲ್ಲಿ ಬುಷ್ ಪೆಪ್ಪರ್ ಅಂದರೆ ಕುಬ್ಜವಾದಂತಹ ಒಂದು ಕಾಳುಮೆಣಸಿನ ಗಿಡಗಳದ್ದು ಹೆಚ್ಚಿನ ಒಂದು ಕ್ರೇಜ್ ಅಂದರೆ ಜನರ ಮನೆ ಮುಂದೆ ಇಟ್ಕೊಂಡು ಅದರಲ್ಲೇ ಅದಕ್ಕೆ ನೀರು ಹಾಕಿ ಗಿಡವನ್ನು ಬೆಳೆಸಿ ಅದರಲ್ಲೇ ಒಂದು ಕಾಯಿ ತಗೊಳ್ಳುವಂಥದ್ದು ಒಂದು ಹವ್ಯಾಸ ಪ್ರಾರಂಭವಾಗಿದೆ. ಇದು ಸಹ ಒಂದು ಉತ್ತಮವಾದಂಥ ಹವ್ಯಾಸ. ಯಾಕಂದರೆ ನಮ್ಮ ಮನೆ ಖರ್ಚಿಗೆ ಆಗುವಷ್ಟು ಮಾಡಿಕೊಳ್ಳಲಿಕ್ಕೆ ಕೆಲವರಿಗೆ ಅಂದರೆ ಕಮರ್ಷಿಯಲ್ಲಾಗಿ ಬೆಳೀಲಿಕ್ಕೆ ಬೇಡ ಆಗಿರುತ್ತದೆ. ಅಂದರೆ ವಾಣಿಜ್ಯಾತ್ಮಕವಾಗಿ ನಾವು ಬೆಳಿಬೇಕಾಗಿಲ್ಲ, ನಮ್ಮ ಮನೆ ಖರ್ಚಿಗೆ ಆಗುವಷ್ಟು ಬೆಳೆಯುವಂಥದ್ದು ಇರುತ್ತದೆ. ಅದಕ್ಕೂ ಸಹ ಒಂದು ಇದಿದೆ. ಈ ಕಾಳುಮೆಣಸಿನಲ್ಲಿ ಮುಖ್ಯವಾಗಿ ಮೂರು ರೀತಿಯಾದಂತಹ ಒಂದು ಕಾಂಡಗಳಿರ್ತದೆ. ಒಂದು ಕಡ್ಡಿಗಳು ಈ ರೀತಿ ಅಂದರೆ ನೆಲಕ್ಕೆ ಹರಡುವಂಥದ್ದು, ಇನ್ನೊಂದು ಸೈಡ್ ಶೂಟಿಂಗ್ನಲ್ಲಿ ಬರುವಂಥದ್ದು, ಮತ್ತೊಂದು ಮುಖ್ಯವಾದ ರನ್ನರ್. ಇದರಲ್ಲಿ ಏನಂತಂದರೆ ಈ ಮುಖ್ಯವಾಗಿ ಮೇಲ್ಗಡೆ ಹೋಗತಕ್ಕಂತಹ ಒಂದು ಇದರಲ್ಲಿ ನಾವು ಕಡ್ಡಿಯನ್ನು ಪಡ್ಕೊಂಡ್ರೆ ಬುಷ್ ಪೇಪರನ್ನು ಮಾಡ್ಬೋದು. ಬುಷ್ ಪೇಪರಿದ ಒಂದು ಸ್ಯಾಂಪಲ್ಲು ಇಲ್ಲಿ ನಾವು ತಂದಿದ್ದೇವೆ. ಈ ರೀತಿಯಾದಂತಹ ಬುಷ್ ಗಿಡಗಳನ್ನು ನೀವು ಪಡೆದುಕೊಂಡ್ರೆ ನಿಮ್ಮ ಮನೆಯಲ್ಲೇ ಒಂದು 10 ಪಾಟ್ ಇಟ್ಟಂದರೆ ಒಂದರಿಂದ ಏನಿಲ್ಲ ಅಂದರೂ ಈ ಥರ ಒಂದು 4-5 ಕರೆ ಬಂತು ಅಂತಂದರೂ ನಿಮ್ಮ ಮನೆ ಖರ್ಚಿಗಾಗುವಷ್ಟು ನೀವು ಬುಷ್ ಪೇಪರನ್ನು ಪಡೆದುಕೊಳ್ಳಿಕ್ಕೆ, ಅಂದರೆ ಬುಷ್ ಪೇಪರ್ ಅಂತಂದರೆ ಗಿಡಗಳಲ್ಲಿ ಈ ಕಾಯಿಗಳನ್ನು ನೀವು ಹೊಂದಲಿಕ್ಕೆ ಸಾಧ್ಯ. ಈ ಕಾಳುಮೆಣಸಿನ ಇದನ್ನು ನೀವು ಹಾರ್ವೆಸ್ಟ್ ಮಾಡಲಿಕ್ಕೂ ಈಸಿ, ನಿಮ್ಮ ಮನೆಯಲ್ಲೇ ಸ್ವಂತವಾಗಿ ನೀವು ಮಾಡ್ಬೋದು. ಯಾವುದೇ ಒಂದು ಕೂಲಿ ಆಳಿನ ಬಗ್ಗೆ ನೀವು ಗಮನ ಹರಿಸಬೇಕಾದ್ದಿಲ್ಲ. ಮತ್ತು ನೀರನ್ನು ಸಹ ನೀವು ನೀಟಾಗಿ ಇದಕ್ಕೆ ಪಾಟ್ಗಳಿಗೆ ಕೊಡುವಂಥದ್ದಿದೆ. ಇದರಲ್ಲಿ ಮುಖ್ಯವಾಗಿ ಮೇಲ್ ಫ್ಲವರು ಯಾವಾಗಲೂ ಕೆಳಗಡೆ ಮೇಲ್ ಫ್ಲವರು ಮೇಲ್ಗಡೆ ಇರ್ತದೆ, ಫೀಮೇಲ್ ಫ್ಲವರು ಕೆಳಗಡೆ ಇರ್ತದೆ. ಈ ಥರ ನಾವು ಮೇಲ್ಗಡೆಯಿಂದ ನೀರನ್ನು ಕೊಟ್ಟಾಗ ಈ ಪಾಲಿನೇಷನ್ ಪ್ರಕ್ರಿಯೆ ಅನ್ನುವಂಥದ್ದು ಆಗಿ ಸರಾಗವಾಗಿ ಕಾಯಿ ಕಚ್ಚುವಂಥ ಕ್ರಿಯೆ ಆಗ್ತದೆ. ಈಗ ನಮ್ಮ ಒಂದು ಶಿವಳ್ಳಿ ತೋಟಗಾರಿಕೆ ಕ್ಷೇತ್ರದ ಮತ್ತೊಂದು ಭಾಗದಲ್ಲಿ ನಾವಿದ್ದೇವೆ. ನೀವು ಈಗ ನೋಡ್ತಾ ಇರತಕ್ಕಂತಹ ಗಿಡ ಏನಿದು ಅನ್ನೋದು ನಿಮ್ಮೆಲ್ಲರ ಮನಸ್ಸಿಗೆ ಬರ್ಬೋದು. ಅತ್ಯಂತ ಉತ್ತಮವಾದಂತಹ ಒಂದು ಬೆಳೆ, ಇದರ ಹೆಸರು ಸುವರ್ಣಗಡ್ಡೆ. ಸುವರ್ಣಗಡ್ಡೆ ಅಂದ ಕೂಡಲೇ ಗಡ್ಡೆ ಜಾತಿ ಇದೆ ಅಂತ ಅರ್ಥ. ಇದು ಯಾವುದೇ ರೀತಿಯಾದ ಮೇಲ್ಭಾಗದಲ್ಲಿ ಗಡ್ಡೆಯನ್ನು ಬಿಡುವುದಿಲ್ಲ, ಯಾವಾಗಲೂ ಭೂಮಿಯ ಕೆಳಭಾಗದಲ್ಲೇ ಗಡ್ಡೆಯನ್ನು ಬಿಡುವಂಥದ್ದು. ಈ ಒಂದು ಗಡ್ಡೆಯ ಒಂದು ವಿಶಿಷ್ಟತೆ ಏನಂತಂದರೆ ಇದು ಮಳೆಗಾಲದಲ್ಲಿ ಆಗುವಂತಹ ಬೆಳೆ. ಈ ಮಳೆಗಾಲಕ್ಕೆ ಅತ್ಯಂತ ಸೂಕ್ತವಾದಂತಹ ಒಂದು ಬೆಳೆ ರೈತರ ಜಮೀನಿಗೆ. ಅಂದರೆ ಇಲ್ಲಿ ಒಂದು ಉದಾಹರಣೆಗೆ ಹೇಳಬೇಕಂದ್ರೆ ಮುಖ್ಯವಾಗಿ 5-6 kg ಇರತಕ್ಕಂಥದ್ದು ನೀವು ಸುವರ್ಣಗಡ್ಡೆಯನ್ನು ನೀವು ಪಡೆದು ಅದರಲ್ಲಿ ಮೊಳಕೆಗಳಿರ್ತದೆ. ಆ ಮೊಳಕೆಗಳನ್ನು ನಾವು ಕಟ್ ಮಾಡಿ ಹತ್ರ ಒಂದು 500-600 ಗ್ರಾಮಷ್ಟು ಒಂದು ಗಡ್ಡೆಯ ಪೀಸ್ ಇರಬೇಕಾಗತ್ತೆ. ಅದಕ್ಕೆ ನೀವು ಸಗಣಿ ನೀರನ್ನು ಮತ್ತು ಬ್ಲೈಟಾಕ್ಸ್ ಅಥವಾ ಬಾವಿಸ್ಟಿನನ್ನು ನೀವು ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿ ಹಾಗೆ ನಾವು ಮೇ ತಿಂಗಳಲ್ಲಿ ಇಡಬೇಕಾಗ್ತದೆ. ಮೇ ತಿಂಗಳ ನಂತರದಲ್ಲಿ ಮೇ ಒಂದು 20 ತಾರೀಕಿನ ನಂತರದಲ್ಲಿ ಭೂಮಿಗೆ ನೀವು ನಾಟಿ ಮಾಡಿದಾಗ ಪ್ರಥಮ ಮಳೆ ಬಂದ ಸಂದರ್ಭದಲ್ಲಿ ಚಿಗುರು ಹೊಡಿಲಿಕ್ಕೆ ಪ್ರಾರಂಭ ಆಗ್ತದೆ. ಇದರಲ್ಲಿ ಸುವರ್ಣಗಡ್ಡೆಯಲ್ಲಿ ಮುಖ್ಯವಾದಂತಹ ಒಂದು ಅಂಶ ಏನಂತಂದರೆ ಇದಕ್ಕೆ ಯಾವುದೇ ರೀತಿಯಾದ ಕೀಟ ಮತ್ತು ರೋಗದ ಬಾಧೆ ಇರುವುದಿಲ್ಲ. ಈ ರೀತಿಯಾಗಿ ನಾವು ಮಣ್ಣನ್ನು ಎಷ್ಟು ಸಡಿಲವಾಗಿ ಏರಿಸಿಕೊಡ್ತೇವೋ ಅಷ್ಟು ದೊಡ್ಡ ಒಂದು ಸುವರ್ಣಗಡ್ಡೆಗಳು ನಮ್ಮ ಜಮೀನಲ್ಲಿ ಬರಲಿಕ್ಕೆ ಸಾಧ್ಯ. ಇದು ಇಷ್ಟು ಯಾಕೆ ಪ್ರಾಮುಖ್ಯತೆಯನ್ನು ನಾವು ಪ್ರಮುಖವಾಗಿ ನಾನು ಹೇಳ್ತಾ ಇದ್ದೇನೆ ಅಂತಂದರೆ ಒಂದು ಗಡ್ಡೆಯಿಂದ ಏನಿಲ್ಲ ಅಂತಂದರೂ 4-5 ಸಸಿಗಳನ್ನು ನಾವು ಪಡಿಬೋದು. 5 ಸಸಿಗಳಂತಂದರೆ ಒಂದು ಗಡ್ಡೆ ಕನಿಷ್ಠ ಪಕ್ಷ 5 kg ಇತ್ತಂತಂದರೆ ಅಂಥ 4 ಗಡ್ಡೆ
5 ಕೆಜಿಯಿಂದ 6 ಕೆಜಿ ಹಾಗೆ 4 ಗಡ್ಡೆಗಳನ್ನು ಇದರಿಂದ ನಾವು ಪಡೆಯಬಹುದು ಅಂದ್ರೆ ಒಂದು ಗಡ್ಡೆಯಿಂದ 4 ಪಟ್ಟು ಹೆಚ್ಚಿನ ಆದಾಯವನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಮತ್ತೆ ಮಳೆಗಾಲದಲ್ಲಿ ಬರುವುದರಿಂದ ನೀವು ಮಳೆಗಾಲದಲ್ಲಿ ಯಾವುದೇ ನಿರ್ವಹಣೆಗಳು ಸಹ ರೈತರಿಗೆ ಕಡಿಮೆ ಇರುತ್ತದೆ ಹಾಗೆ ಮಣ್ಣು ಏರಿಸಿಕೊಳ್ಳುವುದು ಮತ್ತೆ ಸ್ವಲ್ಪ ಗೊಬ್ಬರಗಳನ್ನು ಹಾಕುವುದು ಬಿಟ್ಟರೆ ಇನ್ನು ಯಾವುದೇ ರೀತಿಯಾದ ಒಂದು ತೊಂದರೆ ಇರುವುದಿಲ್ಲ ರೋಗ ಕೀಟದ ಬಾಧೆ ಸಹ ಇರುವುದಿಲ್ಲ ಮತ್ತೆ ರೈತರಿಗೆ ಒಂದು ರೂಪಾಯಿಗೆ ಕನಿಷ್ಠ ಪಕ್ಷ 3 ರೂಪಾಯಿ ಆದಾಯವನ್ನು ಅಕ್ಟೋಬರ್ ಅಂದರೆ 7 ತಿಂಗಳ ಒಳಗಡೆ ಆದಾಯವನ್ನು ಗಳಿಸಬಹುದು ಇದು ಅತ್ಯಂತ ಮುಖ್ಯವಾದಂತಹ ಒಂದು ಅಂಶ ತಮ್ಮ ಮನೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಸಹ ಯಾರಾದರೂ ಹವ್ಯಾಸವಾಗಿ ಬೆಳೆಯುವುದಾದರೂ ಸಹ ಸಣ್ಣ ಪ್ರಮಾಣದಲ್ಲಿ ಸಹ ಇದನ್ನು ಬೆಳೆಯಬಹುದು ಹಾಗೆ ಮರಗೆಣಸನ್ನು ಸಹ ನಾವು ಬೆಳೆದು ನಾಟಿ ಮಾಡಿದ್ದೇವೆ ಸ್ಯಾಂಪಲ್ಲಿಗೆ ಮರಗೆಣಸು ಅನ್ನುವಂಥದ್ದು ಅದು ಸಹ ನಮ್ಮ ಒಂದು ಉತ್ತಮವಾದಂತಹ ಇದು ಜಾತಿಯದ್ದು ಮತ್ತು ಇತ್ತೀಚಿನ ದಿವಸಗಳಲ್ಲಿ ಈ ಗಡ್ಡೆ ಗೆಣಸು ಅನ್ನುವಂಥದ್ದು ಮುಖ್ಯವಾಗಿ ರೋಗ ಕೀಟಗಳ ಒಂದು ಬಾಧೆ ಇರದೆ ನಿರ್ವಹಣೆ ಇಲ್ಲದೆ ಇರುವುದರಿಂದ ಹೆಚ್ಚಿನ ಒಂದು ಆದಾಯವನ್ನು ಗಳಿಸುವಂತಹ ಒಂದು ಪೂರಕ ಪ್ರಕ್ರಿಯೆಯಾಗಿ ಮೂಡಿಬರ್ತಾ ಇದೆ ನಮ್ಮ ಇಲಾಖೆಯಲ್ಲಿ ಸಹ ಕಳೆದ ಬಾರಿ ಸ್ಯಾಂಪಲ್ಲಿಗೆ ನಾವು ಮಾಡಿದ್ವಿ ಈ ಬಾರಿ ಹತ್ರ ನಾವು ಒಂದು 3/4 ಎಕರೆಯಷ್ಟು ನಾವು ಸುವರ್ಣಗಡ್ಡೆಯನ್ನು ನಾವು ಬೆಳೆದಿದ್ದೇವೆ ಅಲ್ಲೆಲ್ಲ ಇದೆ ನೆಕ್ಸ್ಟ್ ಇದನ್ನು ನಾವು ಮುಂದಿನ ವರ್ಷ ಕನಿಷ್ಠ ಪ್ರಮಾಣ ಒಂದು 2 ಎಕರೆ ಆ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಮ್ಮ ಇಲಾಖೆಗೂ ಸಹ ಹೆಚ್ಚಿನ ಆದಾಯವನ್ನು ನಾವು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ನಮ್ಮ ತೋಟಗಾರಿಕೆ ಇಲಾಖೆ ಅನ್ನುವಂಥದ್ದು ಕೇವಲ ಕಸಿ ಸಸಿಗಳನ್ನು ಕೊಡಲಿಕ್ಕಷ್ಟೇ ಸೀಮಿತವಾಗಿರದೆ ಇಂತಹ ಒಂದು ಆ್ಯಕ್ಟಿವಿಟೀಸ್ಗಳನ್ನು ನಾವು ಮಾಡಬೇಕು ಮತ್ತು ರೈತರು ಯಾವುದೇ ರೈತರು ಬಂದಾಗ ಇದನ್ನು ಒಂದು ಡೆಮಾನ್ಸ್ಟ್ರೇಷನ್ ತೋರಿಸ್ಲಿಕ್ಕೂ ಯಾವುದೇ ದಿನಗಳಲ್ಲಿ ಮತ್ತು ಯಾವುದೇ ರೀತಿಯಾದ ಪೂರ್ವ ತಯಾರಿ ಇಲ್ಲದೆ ಯಾವುದೇ ದಿನಗಳಲ್ಲಿ ಬಂದರೂ ನಮ್ಮ ಹತ್ರ ತೋರಿಸ್ಲಿಕ್ಕೆ ಒಂದಷ್ಟು ಅಂಶಗಳಿರಬೇಕನ್ನುವಂಥ ನಿಟ್ಟಿನಲ್ಲಿ ನಾವು ಇದನ್ನು ಪ್ರಾರಂಭ ಮಾಡಿದ್ದೇವೆ ಕಳೆದ 2 ವರ್ಷಗಳಿಂದ ಈ ಸುವರ್ಣಗಡ್ಡೆಯನ್ನು ನಾವು ನಾಟಿ ಮಾಡ್ತಾ ಇದ್ದೇವೆ ಕ್ಷೇತ್ರದ ಇನ್ನೊಂದು ನರ್ಸರಿ ಭಾಗಕ್ಕೆ ನಾವು ಬಂದಿದ್ದೇವೆ ಮುಖ್ಯವಾಗಿ ಇಲ್ಲಿ ಈ ರೀತಿಯಾಗಿ ನಾವು ಕವರ್ ಮಾಡಿದ್ದೇವೆ ಇದೇನಿದು ಯಾವ ರೀತಿಯಾದಂಥ ಒಂದು ಬೆಳೆ ಅಥವಾ ಯಾವ ಸಸ್ಯ ಅಭಿವೃದ್ಧಿ ಅಂತ ಅಂದ್ಕೊಳ್ಬೋದು ಕಟ್ಟಿಂಗ್ ಅಂತ ನಾನು ಆಲ್ರೆಡಿ ಹೇಳಿದೆ ಕಾಳುಮೆಣಸಿನಲ್ಲಿ ಕಟ್ಟಿಂಗ್ ಯಾವ ರೀತಿ ಮಾಡ್ತೇವೆ ಕಡ್ಡಿಯನ್ನು ನಾಟಿ ಮಾಡಿ ಸಸಿ ಅಭಿವೃದ್ಧಿ ಯಾವ ರೀತಿ ಮಾಡ್ತೇವೆ ಅನ್ನೋ ಬಗ್ಗೆ ಹಾಗೆಯೇ ನಮ್ಮ ಬಹುದಿನಗಳ ಒಂದು ಭಾರಿ ಒಂದು ನಿರೀಕ್ಷಿತವಾದಂತಹ ಒಂದು ಉಡುಪಿ ಮಲ್ಲಿಗೆ ಸಸಿ ಅಭಿವೃದ್ಧಿ ನಮ್ಮ ಒಂದು ಎಲ್ಲ ಸಸ್ಯ ಅಭಿವೃದ್ಧಿಗಳಲ್ಲೂ ಸಹ ನಾವು ಅತ್ಯಂತ ಉತ್ತಮವಾದ ಫಲಿತಾಂಶವನ್ನು ಪಡಿತಾ ಇದ್ವಿ ಆದರೆ ಮಲ್ಲಿಗೆಯಲ್ಲಿ ನಮಗೆ ಅಷ್ಟು ಸಕ್ಸಸ್ ಅಂದರೆ ಒಂದು ಉತ್ತಮವಾದ ಗಿಡಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹೆಚ್ಚಿನ ಪಕ್ಷದಲ್ಲಿ ಒಂದು 1000 ಕಟ್ಟಿಂಗ್ಸ್ಗಳನ್ನು ನಾವು ಹಾಕಿದರೆ ಒಂದು 100 ಗಿಡದಲ್ಲಿ ಉತ್ತಮವಾದಂಥ ಫಲಿತಾಂಶ ನಮಗೆ ಬರ್ತಿತ್ತು ಆದರೆ ಅದು ಸಹ ಗಿಡ ಅತ್ಯುತ್ತಮವಾದಂಥ ಬೆಳವಣಿಗೆಯನ್ನು ಹೊಂದಿರ್ತಿರಲಿಲ್ಲ ರೈತರಿಗೆ ಇದನ್ನು ಕೊಡುವಾಗ ನಮಗೂ ಸ್ವಲ್ಪ ಮುಜುಗರ ಆಗ್ತಿತ್ತು ಹಾಗಾಗಿ ಇದರ ಬಗ್ಗೆ ಕೆಲವೊಂದು ಸ್ಟಡೀಸ್ಗಳನ್ನು ಮಾಡಿ ನಿಮಗೆ ಇದು ನಿಜವಾಗಲೂ ಹೇಳಬೇಕಂದ್ರೆ ಇದು ನೂತನ ತಂತ್ರಜ್ಞಾನ ಯಾವುದೇ ಗೂಗಲಲ್ಲಿರ್ಬೋದು ಅಥವಾ ಯಾವುದೇ ವೆಬ್ಸೈಟಲ್ಲಿರ್ಬೋದು ಇದು ಸಿಗುವುದಿಲ್ಲ ಇದು ನಾವೇ ಒಂದು ಸ್ವಂತ ಒಂದು ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಬೇರೆ ಈ ದಾಳಿಂಬೆಯಲ್ಲಿ ಈ ಒಂದು ಸಸ್ಯ ಅಭಿವೃದ್ಧಿ ಕ್ರಮ ಅನುಸರಿಸ್ತಿದ್ರು ಆ ಒಂದು ಕ್ರಮವನ್ನು ಇದಕ್ಕೆ ತರುವ ಅಂತ ಹೇಳಿ ಮಾಡಿ ನಮ್ಮ ಸಹಾಯಕರಾದಂತಹ ಮಾದಪ್ಪ ಅವರ ಒಂದು ಸಹಕಾರದೊಂದಿಗೆ ಈ ಒಂದು ತಂತ್ರಜ್ಞಾನ ಕಾಳುಮೆಣಸಲ್ಲಿ ಘಟ್ಟದ ಮೇಲೆ ಕಾಳುಮೆಣಸಲ್ಲಿ ಈ ಥರ ಮಾಡ್ತಾರೆ ಅದನ್ನು ನಾವು ಮಲ್ಲಿಗೆಗೆ ಅಳವಡಿಸಿಕೊಂಡು 0 ಎನರ್ಜಿ ಹ್ಯೂಮಿಡ್ ಚೇಂಬರ್ ಅಂತ ಒಂದು ಟೆಕ್ನಾಲಜಿಯನ್ನು ನಾವು ಪ್ರಾರಂಭ ಮಾಡೋದು ಕನಿಷ್ಠ 30 ದಿನಗಳ ಕಾಲ ಈ ರೀತಿಯಾಗಿ ಮೈಕ್ರೋ ಕ್ಲೈಮೇಟನ್ನು ನಾವು ಆ ಒಂದು ಸಸ್ಯಗಳ ಭಾಗಗಳಿಗೆ ಒದಗಿಸಬೇಕಾಗ್ತದೆ ಈ ಕಟ್ಟಿಂಗ್ಸ್ಗಳು ಹೇಗಿರ್ತದೆ ಅಂತಂದರೆ ನಾವು ನಾಟಿ ಮಾಡುವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಇರ್ತದೋ ಅದೇ ರೀತಿಯಲ್ಲಿ ಒಂದು ಎಲೆಯೂ ಸಹ ಹಾಳಾಗದಾಗೆ ಸೇಮ್ ಕಂಡೀಷನಲ್ಲಿ ಇರ್ತದೆ ಅದರ ಒಳಗಡೆ ಮೈಕ್ರೋ ಕ್ಲೈಮೇಟ್ ಇರೋದ್ರಿಂದ ಅಲ್ಲೇ ಅದು ಉಸಿರಾಟ ಮಾಡ್ತದೆ ಅದಕ್ಕೆ ಅದರದೇ ಆದಂತಹ ಒಂದು ವಾತಾವರಣ ಇದರ ಒಳಗಡೆ ಸೃಷ್ಟಿಯಾಗಿರ್ತದೆ ಇದರಿಂದ ಮುಖ್ಯವಾಗಿ ಏನಾಗ್ತದೆ ಅಂತಂದರೆ ಇಲ್ಲಿ ಆರ್ದ್ರತೆ ಎನ್ನುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತದೆ ಗಿಡಗಳಿಗೆ ಅಂದರೆ ಹ್ಯುಮಿಡಿಟಿ ಈ ಹ್ಯುಮಿಡಿಟಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದ್ರಿಂದ ಪ್ರಪ್ರಥಮವಾಗಿ ಬೇರಿನ ಬೆಳವಣಿಗೆ ಆಗ್ತದೆ ಯಾವಾಗಲೂ ಒಂದು ಸಸ್ಯ ಅಭಿವೃದ್ಧಿ ಅಂದ ಕೂಡಲೇ ಫಸ್ಟು ಬೇರಿನ ಬೆಳವಣಿಗೆ ಹೆಚ್ಚಾಗಬೇಕು ಆ ಬೇರಿನ ಬೆಳವಣಿಗೆ ಹೆಚ್ಚಾದಾಗ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶವನ್ನು ಆ ಬೇರು ಹೀರ್ಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಅದರಿಂದ ಗಿಡ ಉತ್ತಮವಾದಂತಹ ಒಂದು ರಿಸಲ್ಟನ್ನು ನಮಗೆ ಕೊಡುತ್ತದೆ ಇದು ನಮ್ಮ ಇತ್ತೀಚಿನ ಒಂದು ಕಳೆದ 2 ತಿಂಗಳಿಂದ ನಾವು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ 90% ನಮಗೆ ಸಕ್ಸಸ್ ಸಿಕ್ಕಿದೆ ಮತ್ತು ಗಿಡಗಳು ಉತ್ತಮವಾದಂತಹ ಗಿಡಗಳಿದೆ ತಗೊಂಡೋಗಿರ್ತಕ್ಕಂಥ ರೈತರು ಉತ್ತಮವಾದಂತಹ ಒಂದು ರಿಸಲ್ಟನ್ನು ನಮಗೆ ಹೇಳಿದ್ದಾರೆ ಹಾಗೆ ಇದನ್ನು ಯಾರು ಸಹ ಮಾಡಬಹುದು ಈ ತಂತ್ರಜ್ಞಾನ ಅತ್ಯಂತ ಹೆಚ್ಚಿನ ತಂತ್ರಜ್ಞಾನ ವಿಶೇಷತೆ ಏನಿಲ್ಲ ನೀವು ನೋಡ್ತಿರೋ ಹಾಗೆ ಈ ಥರ ನಾವು ಪ್ಲಾಸ್ಟಿಕ್ಕನ್ನು ನಾವು ಬಳಸಿ ಈ ಥರ ನಾವು ಯೂಸ್ ಮಾಡಬೇಕು ಈ ಥರ ಒಂದು ಮುಚ್ಚಿಗೆಯನ್ನು ಹಾಕಿ ದಮ್ಮ ಇದು ಕಟ್ಟಿಸ್ಬೇಕು ಇದ್ರ ಒಳಗಡೆ ಯಾವ ರೀತಿ ಇರ್ತದೆ ಅಂತ ನಮ್ಮ ಮಾದಪ್ಪರು ಒಂಚೂರು ತೋರಿಸ್ತಾರೆ ಈಗ ಕಟ್ ಸೂರ್ ಪಾಸ್ ಮಾಡಿ
ಇದು ಮಲ್ಲಿಗೆ ನಾವು ಕಡ್ಡಿಯನ್ನು ಹಾಕಿದ್ವಿ. ಕಡ್ಡಿ ಹಾಕುವಾಗ ಯಾವ ರೀತಿ ಇದೆಯೋ ನೀವು ಯಾವಾಗ ತೆಗೆದ್ರೂ ಇದೇ ರೀತಿ ಇರ್ತದೆ. ಬೇರು ನಂತರದಲ್ಲಿ ಬೇರಿನ ಬೆಳವಣಿಗೆ ಪ್ರಾರಂಭ ಆಗ್ತದೆ. ಬೇರಿನ ಬೆಳವಣಿಗೆ ಪ್ರಾರಂಭ ಆದ ನಂತರದಲ್ಲಿ ಚಿಗುರುಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ನಮ್ಮ ಒಂದು ಈ ಒಂದು ಜೀರೋ ಎನರ್ಜಿ ಹ್ಯೂಮಿಡ್ ಚೇಂಬರಿನ ಒಂದು ವಿಶೇಷತೆ. ನೀವು ಹಾಕಿರ್ತಕ್ಕಂಥ ಕಡ್ಡಿ ಯಾವ ರೀತಿ ಇರ್ತದೆ ಅಂದರೆ ಪ್ರಾಥಮಿಕವಾಗಿ ನಾವು ನಾಟಿ ಮಾಡೋ ಪುರದಲ್ಲಿ ಯಾವ ರೀತಿ ಇರ್ತದೋ ಬೇರು ಬಂದು ಇಲ್ಲಿ ಚಿಗುರು ಬರುವ ನಂತರದಲ್ಲೂ ಅದೇ ರೀತಿ ಇರ್ತದೆ. ಇದರಿಂದ ಯಾವುದೇ ಒಂದು ಡ್ಯಾಮೇಜ್ ಸಹ ಆಗೋದಿಲ್ಲ ಮತ್ತು ಉತ್ತಮವಾದಂತಹ ಒಂದು ರಿಸಲ್ಟ್ ಇರತಕ್ಕಂಥ ಗಿಡಗಳನ್ನು ನಾವು ರೈತರಿಗೆ ಕೊಡಲಿಕ್ಕೆ ಸಾಧ್ಯ. ಮತ್ತು 90% ಸಕ್ಸಸ್ ಇದೆ ಇದರಲ್ಲಿ. ಸೊ ಇದನ್ನು ಯಾರು ಬೇಕಾದರೂ ಅನುಸರಿಸ್ಬೋದು. ಇದೊಂದು ಉತ್ತಮವಾದ ವಿಧಾನ. ನಾವಂತೂ ಇದರಲ್ಲಿ ಹೆಚ್ಚಿನ ಫಲಿತಾಂಶವನ್ನು ಕಂಡಿದ್ದೇವೆ. ಸಾಕಷ್ಟು ದಿವಸಗಳು ಇದರ ಬಗ್ಗೆ ಪ್ರಯತ್ನಪಟ್ಟು ಬೇರೆ ಬೇರೆ ರೀತಿಯಾದ ಟೆಕ್ನಾಲಜಿ ಜೀರೋ ಎನರ್ಜಿ ಹ್ಯೂಮಿಡ್ ಚೇಂಬರ್ಗಳನ್ನು ನಾವು ತಯಾರು ಮಾಡೋದು. ಆದರೆ ಅದರಲ್ಲಿ ಅಷ್ಟು ಫಲಿತಾಂಶ ಬರಲಿಲ್ಲ. ಫೈನಲಿ ಇದರಲ್ಲಿ ಒಳ್ಳೆಯ ಒಂದು ಉತ್ತಮ ಫಲಿತಾಂಶ ಬಂತು. ಮುಖ್ಯವಾಗಿ ನಾವು ಪಾಲಿಹೌಸ್ಗಳಲ್ಲಿ ಈ ಥರದ ಒಂದು ಸ್ಟ್ರಕ್ಚರನ್ನು ಮಾಡಿ ಲಾಸ್ಟ್ ಎರಡು ಬಾರಿ ಮಾಡಿದ್ವಿ. ಈ ಬಾರಿ ಶೇಡ್ ನೆಟ್ಟಿನ ಕೆಳಗಡೆ ಹೊಸ ತಂತ್ರಜ್ಞಾನದ ಪ್ರಯೋಗ ಮಾಡ್ತಾ ಇದ್ದೇವೆ. ಅಂದರೆ ಯಾವ್ಯಾವ ಲೊಕೇಶನ್ಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಸಕ್ಸಸ್ ಬರ್ತದೆ ಅನ್ನುವಂಥದ್ದನ್ನು ನಾವು ಕಂಡುಹಿಡಿತಾ ಇದ್ದೇವೆ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆಯವರು ಸಹ ಇದನ್ನು ನೋಡ್ಬೋದು. ಅವರಿಗೆ ರಿಸಲ್ಟ್ಗಳಿದ್ದರೆ ನಮಗೆ ಫೀಡ್ಬ್ಯಾಕ್ ಸಹ ಕೊಡ್ಬೋದು. ಕೊನೆಯದಾಗಿ ಇಂಥ ಒಂದು ಸ್ಟ್ರಕ್ಚರ್ಗಳನ್ನು ತಯಾರು ಮಾಡಿರೋದು ಏನಕ್ಕೆ ಅಂತಂದರೆ ನಿಮ್ಮ ಮನೆಗಳಲ್ಲಿರ್ಬೋದು ಅಥವಾ ತೋಟದಲ್ಲಿರ್ಬೋದು ಸಾಕಷ್ಟು ನಿಮ್ಮ ಹುಲ್ಲಿನ ವೇಸ್ಟ್ ಇರ್ಬೋದು ಅಥವಾ ತರಕಾರಿ ವೇಸ್ಟ್ ಇರ್ಬೋದು ಯಾವುದೇ ವೇಸ್ಟನ್ನು ಸಹ ಇಂಥ ತೊಟ್ಟಿಗಳಲ್ಲಿ ಹಾಕಿ ಎರೆಹುಳು ಘಟಕಗಳನ್ನು ತಯಾರು ಮಾಡ್ಕೊಂಡು ಎರೆಹುಳುಗಳನ್ನು ಇದರಲ್ಲಿ ಬಿಟ್ಟು ಎರೆಹುಳು ತೊಟ್ಟಿ ಅಂತ ನಿರ್ಮಾಣ ಮಾಡಿಕೊಂಡು ನೀವು ಎರೆಹುಳು ಗೊಬ್ಬರವನ್ನು ಸಹ ನೀವು ಉತ್ಪಾದನೆಯನ್ನು ಮಾಡ್ಬೋದು. ಇವೆಲ್ಲ ಯಾಕೆ ಕೃಷಿ ಪೂರಕವಾಗಿ ಎಲ್ಲ ಒಂದು ಅಂಶಗಳನ್ನು ನಾವು ಹೇಳ್ತಾ ಇದ್ದೇವೆ ಅಂತಂದರೆ ಪ್ರತಿಯೊಂದು ಅಂಶ ಕೃಷಿಯಲ್ಲಿ ರೈತ ಬೆಳೆಯತಕ್ಕಂತಹ ಪ್ರತಿಯೊಂದು ಗಿಡ ಇರ್ಬೋದು ಅದು ಫಸಲು ಕೊಟ್ಟ ನಂತರದಲ್ಲೂ ಸಹ ನಮಗೆ ಫಸಲನ್ನು ಕೊಡ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಾನು ಹೇಳ್ತೇನೆ. ಗಿಡಗಳನ್ನು ನಾವು ನಾಟಿ ಮಾಡ್ತೇವೆ ಎಲ್ಲ ಹೌದು, ನಂತರದಲ್ಲಿ ಕಾಯಿ ತೆಗಿತೇವೆ ಎಲ್ಲ ಆಗುತ್ತೆ, ಗಿಡ ಎನ್ನುವಂಥದ್ದು ನೆಕ್ಸ್ಟ್ ಬಾಡ್ತದೆ ನೆಕ್ಸ್ಟ್ ಒಣಗ್ತದೆ. ಆದರೆ ಆ ಗಿಡಗಳನ್ನು ನಾವು ಸುಟ್ಟು ಹಾಕಬಾರ್ದು. ಸುಟ್ಟು ಹಾಕೋದ್ರಿಂದ ಏನಾಗ್ತದೆ ಅಂತಂದರೆ ಮುಖ್ಯವಾಗಿ ನಮ್ಮ ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡನ್ನು ನೇರವಾಗಿ ನಾವು ಕಳಿಸ್ತೇವೆ. ಈ ಆ್ಯಕ್ಚುಲಿ ಈ ಸುಡುವಂಥದ್ದು ಪದ್ಧತಿ ಈ ಗಿಡಗಳನ್ನು ಸುಡುವಂಥದ್ದಿರ್ಬೋದು ಅಥವಾ ವೇಸ್ಟನ್ನು ಸುಡುವಂಥದ್ದಿರ್ಬೋದು, ಯಾವುದನ್ನು ಆ ಥರ ಮಾಡಬೇಡಿ. ಯಾಕಂದರೆ ಇವತ್ತು ಗ್ಲೋಬಲ್ ವಾರ್ಮಿಂಗ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ನಮ್ಮ ವಾತಾವರಣದಲ್ಲಿ ಇಂಗಾಲ ಡೈಆಕ್ಸೈಡು ಜಾಸ್ತಿ ಆಗ್ತಾ ಇದೆ. ಇಂಗಾಲ ಡೈಆಕ್ಸೈಡು ಜಾಸ್ತಿ ಹೌದು, ಬೇರೆ ಕಾರ್ಖಾನೆಗಳಿಂದ ಬರ್ಬೋದು, ಏನೇ ಆಗ್ಬೋದು. ಆದರೆ ಕೃಷಿ ಅನ್ನುವಂಥದ್ದು ಕೃಷಿ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇರೋದ್ರಿಂದ ಏನು ಕಾರ್ಬನ್ ಡೈಆಕ್ಸೈಡ್ ಇದೆ ಅದು ಮಣ್ಣಿನ ಒಳಗಡೆ ಸ್ಥಿರೀಕರಣ ಆಗಬೇಕು. ಆ ಮಣ್ಣಿನ ಒಳಗಡೆ ಸ್ಥಿರೀಕರಣ ಆಗಬೇಕಂತಂದರೆ ಯಾವಾಗಲೂ ನಾವು ಇರ್ತಕ್ಕಂಥ ಪೊದೆಗಳಿರ್ಬೋದು, ಹುಲ್ಲಿರ್ಬೋದು ಅಥವಾ ಕಸಕಡ್ಡಿಗಳಿರ್ಬೋದು, ಅದನ್ನು ಮಣ್ಣಲ್ಲಿ ಮುಚ್ಚಬೇಕು. ಒಂದು ಆ ಮಣ್ಣಲ್ಲಿ ನೇರವಾಗಿ ಮುಚ್ಚೋದಕ್ಕಿಂತ ಎರೆಹುಳು ತೊಟ್ಟಿಗಳಿಗೆ ಹಾಕಿ ಎರೆಹುಳು ಗೊಬ್ಬರವನ್ನು ಮಾಡಿ ಈ ಎರೆಹುಳು ಗೊಬ್ಬರವನ್ನು ನಾವು ಗಿಡಗಳಿಗೆ ಕೊಡೋದ್ರಿಂದ ಅದು ಏನಂದರೆ ಮಣ್ಣಿನಲ್ಲಿ ಸ್ಥಿರೀಕರಣಗೊಳ್ಳುತ್ತದೆ. ಯಾವಾಗಲೂ ಇತ್ತೀಚಿನ ದಿವಸಗಳಲ್ಲಿ ಈ ಸುಡುವಂಥದ್ದು ಮತ್ತು ಹೊಗೆ ಇಂಥದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಏನು ಗಾಳಿಗೆ ಬಹಳ ವೇಗವಾಗಿ ಹೋಗ್ತಾ ಇರೋದ್ರಿಂದ ನಿಮ್ಗೆ ಏನಾಗ್ತದೆ ಅಂತಂದರೆ ಗ್ಲೋಬಲ್ ವಾರ್ಮಿಂಗ್ ಅಂತಂದರೆ ಹೀಟ್ ಜಾಸ್ತಿ ಆಗ್ತಾಯಿದೆ, ನಮ್ಮ ಹಿಮಾಲಯ ಪರ್ವತ ಕರಗ್ತದೆ, ನೀರು ಜಾಸ್ತಿ ಆಗ್ತದೆ, ಅವಘಡಗಳಾಗ್ತದೆ, ಈ ಥರ ಎಲ್ಲ ಆಗ್ತದೆ. ಈ ಒಂದು ಸ್ಥಿತಿಯಲ್ಲಿ ಯಾಕೆ ಈ ರೀತಿ ಆಗ್ತದೆ ಅನ್ನುವಂಥದ್ದು ಕಂಡುಹಿಡಿದಾಗ ವಿಜ್ಞಾನಿಗಳಿಗೆ ಸಿಕ್ಕಿರೋದು ನಮ್ಮಲ್ಲಿ ಜಾಸ್ತಿ ವೇಗವಾಗಿ ನಾವು ಕಾರ್ಬನ್ ಡೈಆಕ್ಸೈಡನ್ನು ಗಾಳಿಗೆ ಬಿಡ್ತಾ ಇದ್ದೇವೆ. ಅದು ಬಹಳ ರೂಪದಲ್ಲಿದೆ. ನಾನು ಕೃಷಿ ವಿಷಯದಲ್ಲಿ ಹೇಳೋದಾದರೆ ಆದಷ್ಟು ನಿಮ್ಮ ಇತರ ಕೃಷಿ ತ್ಯಾಜ್ಯಗಳನ್ನು ಸುಡಬೇಡಿ. ದಯಮಾಡಿ ಇಂತಹ ಒಂದು ತೊಟ್ಟಿಗಳಲ್ಲಿ ಎರೆಹುಳು ತೊಟ್ಟಿಗಳನ್ನು ಮಾಡಿಕೊಂಡು ಎರೆಹುಳುಗಳನ್ನು ಬಿಟ್ಕೊಂಡು ಎರೆಹುಳುಗಳನ್ನು ಬಿಟ್ಟ ನಂತರದಲ್ಲಿ ಈ ಥರ ಗೊಬ್ಬರಗಳನ್ನು ನೀವು ಉತ್ಪಾದನೆ ಮಾಡಿ ಈ ಗೊಬ್ಬರದಿಂದ ನಿಮ್ಮ ಗಿಡಗಳಿಗೆ ಮತ್ತೆ ಪೂರಕವಾದಂತಹ ಪೋಷಕಾಂಶಗಳು ಸಿಗ್ತದೆ. ಅದನ್ನು ಮತ್ತೆ ವಾಪಸ್ ಗಿಡದಿಂದ ಚೆನ್ನಾಗಿ ಗಿಡವನ್ನು ಬೆಳವಣಿಗೆಯನ್ನು ಮಾಡಿಸಿ ಮತ್ತೆ ಆ ಗಿಡಗಳನ್ನು ಇದೇ ರೀತಿಯಾದ ಒಂದು ಸೈಕಲ್ ರೊಟೇಷನ್ ಇರಬೇಕು. ಈ ಥರ ಮಾಡಿದ್ರಿಂದ ನಿಮಗೆ ಉತ್ತಮವಾದಂತಹ ಇಳುವರಿ ಹಾಗೂ ಫಲಿತಾಂಶ ಸಿಗ್ತದೆ. ಮತ್ತು ನಾವು ನೈಸರ್ಗಿಕವಾಗಿ ಯಾವುದೇ ರೀತಿಯಾದ ತೊಂದರೆಯನ್ನು ನಿಸರ್ಗಕ್ಕೆ ನಮ್ಮ ಪ್ರಕೃತಿಗೆ ಮಾಡಿದಂತ ಆಗೋದಿಲ್ಲ. ಹಾಗಾಗಿ ಯಾವುದೇ ರೀತಿಯಾದ ನಿಮ್ಮ ಕೃಷಿ ತ್ಯಾಜ್ಯಗಳನ್ನು ಸುಡಬೇಡಿ. ದಯಮಾಡಿ ಈ ಥರ ನಿಮ್ಮ ಘಟಕಗಳನ್ನು ಮಾಡಿಕೊಂಡು ಎರೆಹುಳುಗಳನ್ನು ಬಿಟ್ಟು ಎರೆಹುಳದ ಗೊಬ್ಬರವನ್ನು ತಯಾರು ಮಾಡಿ. ಎರೆಹುಳು ಗೊಬ್ಬರ ಸಹ ನೈಸರ್ಗಿಕವಾಗಿರೋದ್ರಿಂದ ಅದು ಸಾವಯವ ಆಗಿರೋದ್ರಿಂದ ಸಾವಯವ ಕೃಷಿಗೂ ನೀವು ಪ್ರೋತ್ಸಾಹ ನೀಡಿದಂತಾಗ್ತದೆ. ತನ್ಮೂಲಕ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದು ನನ್ನ ಆಶಯ. ನಮಸ್ಕಾರ. ನಮಸ್ಕಾರ ಆತ್ಮೀಯರೇ, ಇಷ್ಟು ಹೊತ್ತು ನಮ್ಮ ಜೊತೆ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ನಿಧೀಶ್ ಕೆ ಜೆ ಅವರು ಮಣ್ಣಿನ ಫಲವತ್ತತೆ ಬಗ್ಗೆ, ಮಣ್ಣಿನ ಪೋಷಕಾಂಶಗಳ ಬಗ್ಗೆ ಮತ್ತು ಕೃಷಿಯಲ್ಲಿ ಅದರ ಉಪಯೋಗಗಳ ಬಗ್ಗೆ
ಹಾಗೂ ಕಾಳುಮೆಣಸು, ಸುವರ್ಣಗಡ್ಡೆ ಹಾಗೂ ಮಲ್ಲಿಗೆ, ಪರ್ಟಿಕ್ಯುಲರ್ಲಿ ನಮ್ಮ ಉಡುಪಿ ಮಲ್ಲಿಗೆ ತುಂಬ ಖ್ಯಾತಿ ಗಳಿಸಿದೆ ಜಗತ್ತಿನಾದ್ಯಂತ. ಅವುಗಳ ಕೃಷಿಯ ಬಗ್ಗೆ ಮತ್ತು ಅದರ ಆರ್ಥಿಕ ಲಾಭದ ಬಗ್ಗೆ ಹಾಗೂ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಈ ಕಸಿ ಕಟ್ಟುವಿಕೆ ಬಗ್ಗೆ ತುಂಬ ಚೆನ್ನಾಗಿ ಪ್ರಾತ್ಯಕ್ಷೆಯನ್ನು ಮಾಡಿ ತೋರಿಸಿದ್ದಾರೆ. ಅವರಿಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ರಾಮಕೃಷ್ಣ ಮಿಷನ್ ಮತ್ತು ಮಠ ಇದರ ಪರವಾಗಿ ಹಾಗೂ ವಿಜಯ ಬ್ಯಾಂಕ್ ಪೀಠ ಇದರ ಪರವಾಗಿ ನಮ್ಮ ಕುಲಪತಿಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡುತ್ತೇನೆ. ನಮ್ಮ ಜೊತೆ ಸಹಕರಿಸುತ್ತಿರುವ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲೇ PhD ಮಾಡಿರುವ ಡಾಕ್ಟರ್ ಕೇಶವಪ್ರಸಾದ್, ಪ್ರಸ್ತುತ ಆಳ್ವಾಸ್ ಕಾಲೇಜಿನಲ್ಲಿ ಸಸ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಹಾಗೆ ನಮ್ಮ ಜೊತೆ ಇದೇ ತೋಟಗಾರಿಕೆ ಕಚೇರಿಯಲ್ಲಿ ಸಹಾಯಕರಾಗಿ ಕೆಲಸ ಮಾಡುತ್ತಿರುವ ಶ್ರೀ ಮಾದಪ್ಪ ಅವರು ನಿಧೀಶ್ ಜೊತೆ ಕಸಿ ಕಟ್ಟುವಿಕೆಯನ್ನು ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ. ಅವರ ಸಹಕಾರ ಕೂಡ ನಮಗೆ ಅಮೂಲ್ಯವಾದದ್ದು. ಅವರನ್ನು ಕೂಡ ನಾನು ವೇದಿಕೆಗೆ ಕರೆದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಕೇಶವ್ ಅವರು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಹಾಗೆ ನಮ್ಮ ಜೊತೆ ಇವತ್ತಿನ ಈ ಒಂದು ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ಏನಿದೆ ಅದು ಸಕ್ಸಸ್ ಆಗಲಿಕ್ಕೆ ಮುಖ್ಯ ಕಾರಣ ನನ್ನ ಜೊತೆ ಬಂದಿರುವ ಡಾಕ್ಟರ್ ಕೇಶವ್ ಚಂದ್ರ ಅವರು. ಅವರ ಒಂದು ನೆರವಿನಲ್ಲಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇರೋದು. ಅವರನ್ನು ಕೂಡ ನಾನು ವೇದಿಕೆಗೆ ಕರೆಯುತ್ತೇನೆ. ಅವರಿಗೆ ನಮ್ಮ ನಿಧೀಶ್ ಅವರೇ ನೆನಪಿನ ಕಾಣಿಕೆ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಕ್ಯಾಮರಾ ಅಂದರೆ ಶೂಟಿಂಗ್ ಮಾಡಿ ನಮ್ಮ ಮುಂದೆ ಬಿತ್ತರಿಸ್ತಾ ಇದ್ದಾರೆ. ಅದಕ್ಕೆ ನೆರವು ನೀಡಿದಂಥ ಹೊಸಕುರಲ್ ಚಾನೆಲ್ನ ಕ್ಯಾಮರಾಮ್ಯಾನ್ ಆಗಿ ಸೇವೆ ಸಲ್ಲಿಸ್ತಿರುವ ಆಸಿಫ್ ಅವರು, ಶ್ರೀ ಆಸಿಫ್ ಅವರು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಬನ್ನಿ. ಥ್ಯಾಂಕ್ ಯು. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆಯೇ ನಿಮಗೆ ತೋಟಗಾರಿಕೆ ಬಗ್ಗೆ ಏನೇ ಕ್ಲಾರಿಫಿಕೇಶನ್ ಬೇಕಿದ್ದರೂ ಕೂಡ ನೀವು ಎನಿ ಟೈಮು ನಮ್ಮ ನಿಧೀಶ್ ಅವರನ್ನ ಭೇಟಿಯಾಗ್ಬೋದು. ಅವರು ಇಮೇಲಲ್ಲೂ ಮೊಬೈಲಲ್ಲೂ ಕೂಡ ನಿಮಗೆ ಒಳ್ಳೆಯ ಆನ್ಸರನ್ನು ಕೊಡ್ತಾರೆ. ಏನೇ ಸಹಕಾರ ಬೇಕಿದ್ರು ಕೊಡ್ತಾರೆ. ಅವರ ಮತ್ತೊಮ್ಮೆ ನಿಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ನಮಸ್ಕಾರ. ಮಾತನಾಡಿದ ವಾಣಿಜ್ಯ ಬೆಳೆಗಳ ಕಸಿ ಕಟ್ಟುವಿಕೆ ಮತ್ತು ಕೃಷಿ ವಿಧಾನ ನೇರ ವೀಕ್ಷಣೆ ಅವರಿಗೆ ಧನ್ಯವಾದಗಳು. ಈಗ ನಾವು ಕಾರ್ಯಾಗಾರ ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ. ಕಾರ್ಯಾಗಾರದ ಪ್ರಯೋಜನವನ್ನು ಪಡೆದುಕೊಂಡ ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಬೇಕಾದರೆ ಸಂಯೋಜಕರ ಪರಿಶ್ರಮ ಮತ್ತು ಪರಿಶ್ರಮ ತುಂಬಾ ಮುಖ್ಯವಾಗಿರುತ್ತದೆ. ಹಾಗೆ ಅದರ ಹಿಂದೆ ಕೆಲಸ ಮಾಡಿದ ಕಾಣದ ಕೈಗಳು ಹಲವಾರು. ಹಾಗೆ ಕಾರ್ಯಾಗಾರವನ್ನು ಇಂಟರ್ನೆಟ್ ಮೂಲಕ ಅಥವಾ ಯೂಟ್ಯೂಬ್ ಮೂಲಕ ಹೆಚ್ಚಾಗಿ ವೀಕ್ಷಿಸಿರುವುದು ತಿಳಿದು ಬಂದಿದೆ. ಇವರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುವುದಕ್ಕೆ ಡಾಕ್ಟರ್ ಶರತ್ ಕೆ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ನನಗೆ ಈ ಕಾರ್ಯಾಗಾರದ ನಿರೂಪಣೆ ಮಾಡುವುದಕ್ಕೆ ಅವಕಾಶ ಕೊಟ್ಟಂತ ಡಾಕ್ಟರ್ ಪ್ರಶಾಂತ್ ನಾಯಕ್ ಕಾರ್ಯಾಗಾರದ ಸಂಯೋಜಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ರಾಮಕೃಷ್ಣ ಮಿಷನ್, ಸ್ವಚ್ಛ ಮಂಗಳೂರು ಅಭಿಯಾನ ಇವುಗಳ ಸಹಭಾಗಿತ್ವದೊಂದಿಗೆ ಇವತ್ತು ಹಮ್ಮಿಕೊಂಡಂತಹ ಪರಿಸರ ಸ್ನೇಹಿ ಮಡಿಕೆ ಗೊಬ್ಬರ ತಯಾರಿಕೆ ಮತ್ತು ಆರ್ಥಿಕ ಸ್ವಾವಲಂಬನೆಗೆ ಪೂರಕವಾದ ವಾಣಿಜ್ಯ ಬೆಳೆಗಳ ಕಸಿ ಕಟ್ಟುವಿಕೆ ಒಂದು ಕೃಷಿ ವಿಧಾನದ ಕುರಿತು ಒಂದು ವೆಬಿನಾರ್ ಅಥವಾ ಈ ಕಾರ್ಯಾಗಾರದ ಅಂತಿಮ ಘಟ್ಟಕ್ಕೆ ನಾವು ತಲುಪಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಬಂದು ನಮ್ಮ ಅಧ್ಯಕ್ಷೀಯ ನೆಲೆಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಸರ್ವತೋಮುಖ ಅಭಿವೃದ್ಧಿಗೆ ಹಲವಾರು ದೂರದೃಷ್ಟಿಯ ಯೋಜನೆಗಳನ್ನು ಹಾಕಿಕೊಳ್ಳುವುದರ ಜೊತೆಗೆ ಸಂಘ ಸಂಸ್ಥೆಗಳಾದಂತಹ ರಾಮಕೃಷ್ಣ ಮಿಷನ್ ಅಂತಹ ಜೊತೆಗೆ ಸಹಭಾಗಿತ್ವದೊಂದಿಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಸುತ್ತಮುತ್ತಲಿನ ಗ್ರಾಮಗಳ ಜೊತೆಗೆ ಅಲ್ಲಿಯ ರೈತರೊಂದಿಗೆ ಹೇಗೆ ಅವರಿಗೆ ಸಹಾಯ ಸಹಕಾರ ಮಾಡಬಹುದು ಎಂಬ ಹಲವಾರು ಕನಸುಗಳನ್ನು ಬಿಚ್ಚಿಟ್ಟು ರೈತರಿಗೋಸ್ಕರ ಈ ಗ್ರಾಮದ ಜನರಿಗೋಸ್ಕರ ಮಂಗಳೂರು ವಿಶ್ವವಿದ್ಯಾನಿಲಯ ಏನು ಮಾಡಬಹುದು ಎಂಬ ಹಲವಾರು ಹತ್ತು ಹಲವು ಯೋಜನೆಗಳು ಕನಸುಗಳನ್ನು ಈ ಒಂದು ವೆಬಿನಾರ್ನಲ್ಲಿ ಅಭಿವ್ಯಕ್ತಗೊಳಿಸಿದಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಗೌರವಾನ್ವಿತ ಪ್ರೊಫೆಸರ್ PS ಗಡಬಡಿತಾಯಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ
ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂತ ಎಲ್ಲಾ ಶ್ರೋತೃಗಳ ಪರವಾಗಿ ತುಂಬುಹೃದಯದ ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಂತಹ ರಾಮಕೃಷ್ಣ ಮಿಷನ್ ಸ್ವಚ್ಛ ಮಂಗಳೂರು ಅಭಿಯಾನ ಈ ಒಂದು ವಿಶೇಷ ಕಾರ್ಯಕ್ರಮದ ಪ್ರಧಾನ ಸಂಯೋಜಕರಾಗಿ ನಿಯುಕ್ತಿಗೊಂಡು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮನೆ ಮನೆಗಳಲ್ಲಿ ಜನಮಾನಸದಲ್ಲಿ ಒಂದು ಪವಿತ್ರ ಶುಚಿತ್ವದ ಬಗ್ಗೆ ಒಂದು ವಿಶೇಷ ಬೀಜವನ್ನು ವಿತ್ತರಿಸಿ ಹಗಲು ರಾತ್ರಿ ಈ ಶುಚಿತ್ವಕ್ಕೋಸ್ಕರ ತಮ್ಮ ಸರ್ವಸ್ವವನ್ನು ಅರ್ಪಿಸಿ ಈ ಸ್ವಚ್ಛ ಮಂಗಳೂರು ಪರಿಕಲ್ಪನೆಯ ಹಿನ್ನೋಟ ಹಾಗೂ ಮುಂದಿರುವ ಕೆಲವು ಯೋಜನೆಗಳು ಅದರ ದೂರದೃಷ್ಟಿ ಇನ್ನು ಮುಂದಿನ 20 ವರ್ಷ ತನಕ ಹೇಗೆ ಮಂಗಳೂರಿನ ಜನತೆ ಅಥವಾ ಮುಂದಿನ ಪೀಳಿಗೆಗೆ ಈ ಮಂಗಳೂರು ನಗರವನ್ನು ನಾವು ಮಾಡಬೇಕಾಗಿದೆ ಶುಚಿತ್ವದ ಕಡೆಗೆ ಹೇಗೆ ನಾವೆಲ್ಲ ಹೋಗಬೇಕಾಗಿದೆ ಈ ನಿಟ್ಟಿನಲ್ಲಿ ಬಹಳ ಅದ್ಭುತವಾಗಿ ನಮ್ಮಂತಹ ಸಾವಿರಾರು ಯುವಶಕ್ತಿಗೆ ಯುವಕರಿಗೆ ಸದಾ ಪ್ರೇರಕನ ಶಕ್ತಿಯಾಗಿ ಪ್ರೇರಕ ಶಕ್ತಿಯಾಗಿ ಸದಾ ಮಾರ್ಗದರ್ಶನ ನೀಡುತ್ತಿರುವಂತಹ ಹಾಗೂ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದು ಆಶೀರ್ವಚನ ನೀಡುವ ಮೂಲಕ ನಮ್ಮೆಲ್ಲರಲ್ಲಿಯೂ ಶುಚಿತ್ವದ ಬಗ್ಗೆ ವಿಶೇಷ ಕಾಳಜಿ ಮೂಡಿಸುವಲ್ಲಿ ಹಾಗೂ ನಮ್ಮಲ್ಲಿರುವಂತಹ ಉದ್ದೀಪನತೆಯನ್ನು ಇನ್ನೂ ಪ್ರಜ್ವಲಗೊಳಿಸುವ ರೀತಿಯಲ್ಲಿ ನಮ್ಮೆಲ್ಲರನ್ನು ಸ್ಫೂರ್ತಿಗೊಳಿಸಿದಂತಹ ಪರಮ ಪೂಜ್ಯ ಸ್ವಾಮಿ ಏಕಗಮ್ಯಾನಂದಜಿ ಮಹಾರಾಜ್ ರಾಮಕೃಷ್ಣ ಮಠ ಮಂಗಳೂರು ಇವರಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ವಿಜಯ ಬ್ಯಾಂಕ್ ಪೀಠ ಪರಿಸರ ವಿಜ್ಞಾನದ ಪರಿಸರ ಇದರ ಸಂಯೋಜಕರ ಪರವಾಗಿ ಹಾಗೂ ನೆರೆದಿರುವಂತಹ ಎಲ್ಲ ಗಣ್ಯರ ಪರವಾಗಿ ಪ್ರಣಾಮಪೂರ್ವಕ ಅತ್ಯಂತ ಗೌರವಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ. ಮಾಡಬಹುದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಆ ಮೆಡಿಕೆಯನ್ನು ಪ್ರತಿಯೊಬ್ಬರು ಖರೀದಿಸುವ ಮುಖಾಂತರ ನಮ್ಮ ನಮ್ಮ ಮನೆಯಲ್ಲಿ ನಾವಿರುವ ಪರಿಸರದಲ್ಲಿ ಉಂಟಾಗುವ ಉತ್ಪತ್ತಿ ಆಗುವಂತಹ ಕಸವನ್ನು ಹೇಗೆ ವಿಲೇವಾರಿ ಮಾಡುವ ಮೂಲಕ ಕಸವನ್ನು ರಸವಾಗಿ ಹೇಗೆ ಪರಿವರ್ತಿಸಿಕೊಂಡು ಅದನ್ನು ಆರ್ಥಿಕ ಸ್ವಾವಲಂಬನೆಗೆ ಹೇಗೆ ಒಂದು ಉಪಯುಕ್ತ ಸಾವಯವ ಗೊಬ್ಬರವಾಗಿ ನಾವು ಪಡ್ಕೊಳ್ಬೋದಂತ ನಮ್ಮೆಲ್ಲರಿಗೂ ವಿಶೇಷ ರೀತಿಯಲ್ಲಿ ತುಂಬ ಅರ್ಥಪೂರ್ಣ ರೀತಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅವರೇ ಶ್ರೀಯುತ ಸಚಿನ್ ಶೆಟ್ಟಿಯವರು. ಇವರು ಮಂಗಳೂರು ರಾಮಕೃಷ್ಣ ಮಿಷನ್ ಸ್ವಚ್ಛ ಮಂಗಳೂರು ಇದರ ಸಂಯೋಜಕರಾಗಿ ಈಗಾಗಲೇ ಸುಮಾರು 250 ಹೆಚ್ಚಿನ ಕಾಲೇಜುಗಳಿಗೆ ಹೋಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಸ್ಥಳಗಳಲ್ಲಿ ಸುಮಾರು 10 ಕಾರ್ಯಕ್ರಮಗಳನ್ನು ನೀಡಿ ಇಡೀ ಮಂಗಳೂರಿನಲ್ಲಿ ಒಂದು ಮಡಿಕೆ ಗೊಬ್ಬರ ಒಂದು ಇಕೋ ಫ್ರೆಂಡ್ಲಿ ಟೆಕ್ನಿಕನ್ನು ಎಲ್ಲರಿಗೂ ಪ್ರೇರೇಪಿಸುವ ಮೂಲಕ ಎಲ್ಲರ ಜನಮಾನಸದಲ್ಲಿ ಈ ಒಂದು ತಂತ್ರಜ್ಞಾನವನ್ನು ಹೇಗೆ ಅಳವಡಿಸಿಕೊಳ್ಳುವುದೆಂಬುದನ್ನು ಬಹಳ ಸೊಗಸಾಗಿ ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ವಿಜಯ ಬ್ಯಾಂಕ್ ಪೀಠದ ಪರವಾಗಿ ಹಾಗೂ ಈ ಕಾರ್ಯಕ್ರಮವನ್ನು ಅಂತರ್ಜಾಲದ ಮೂಲಕ ವೀಕ್ಷಣೆ ಮಾಡಿದಂಥ ಎಲ್ಲ ಶ್ರೋತೃಗಳ ಪರವಾಗಿ ತುಂಬುಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ಕಾರ್ಯಕ್ರಮ ಸಂಯೋಜಕರಾದಂತಹ ಪ್ರೊಫೆಸರ್ ಪ್ರಶಾಂತ್ ನಾಯ್ಕಿಯವರು ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಸಣ್ಣ ಸ್ಮರಣಿಕೆ ಒಂದು ಕಲ್ಪವೃಕ್ಷದ ಒಂದು ಸಸ್ಯವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ಕ್ರಮಕ್ಕೆ ನಮಗೆ ಒಂದು ವಾಣಿಜ್ಯ ಬೆಳೆಗಳ ಕಸಿ ಕಟ್ಟುವಿಕೆ ಆರ್ಥಿಕ ಸ್ವಾವಲಂಬನೆಗೋಸ್ಕರ ವಾಣಿಜ್ಯ ಬೆಳೆಗಳ ಕಸಿ ಕಟ್ಟುವಿಕೆಯನ್ನು ಹೇಗೆ ಮಾಡುವುದಂತ ಬಹಳ ಒಂದು ಅರ್ಥಪೂರ್ಣ ರೀತಿಯಲ್ಲಿ ಪ್ರತಿಯೊಬ್ಬರಿಗೆ ಅರ್ಥ ಆಗುವ ರೀತಿಯಲ್ಲಿ ಪ್ರತಿಯೊಂದರ ಹಿನ್ನೆಲೆಯೊಂದಿಗೆ ನಾವು ಅದನ್ನು ಹೇಗೆ ನಮ್ಮ ನಮ್ಮ ತೋಟಗಳಲ್ಲಿ ನಾವಿರುವ ಪರಿಸರದಲ್ಲಿ ಇರುವ ಕಡಿಮೆ ಜಾಗದಲ್ಲಿ ಈಗಿನ ತಂತ್ರಜ್ಞಾನ ಉಪಯೋಗಿಸಿಕೊಂಡು ಹೇಗೆ ಅದರಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನು ಪಡೆಯುವುದರ ಮೂಲಕ ನಾವು ಆತ್ಮನಿರ್ಭರ್ ಭಾರತ್ ಈ ಒಂದು ಧ್ಯೇಯವಾಕ್ಯದಲ್ಲಿ ನಮ್ಮನ್ನು ನಾವು ಹೇಗೆ ತೊಡಗಿಸಿಕೊಳ್ಬೋದು ಎಂಬುದನ್ನು ಬಹಳ ಸೊಗಸಾಗಿ ತಿಳಿಸಿಕೊಟ್ಟಂತಹ ಶ್ರೀಯುತ ನಿತೀಶ್ ಕೆಜೆ ಇವರಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ವಿಜಯ ಬ್ಯಾಂಕ್ ಪೀಠದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಮಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರು ಪರೀಕ್ಷಾಂಗ ಹಾಗೂ ಹಣಕಾಸು ಅಧಿಕಾರಿಗಳು ಗೌರವಾನ್ವಿತ ಎಲ್ಲ ಅಧಿಕಾರಿಗಳಿಗೂ ವಿಜಯ ಬ್ಯಾಂಕ್ ಪೀಠ ಪರಿಸರ ವಿಜ್ಞಾನ ಮತ್ತು ಪರಿಸರ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಆಡಳಿತ ವಿಭಾಗದ ಎಲ್ಲ ಸಿಬ್ಬಂದಿಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮೆಲ್ಲರಿಗೂ ಸಹಕಾರ ನೀಡಿದಂಥ ಎಲ್ಲ ಸಿಬ್ಬಂದಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಲಿಕ್ಕೆ ಸಹಕಾರ ನೀಡಿದಂತಹ ಮಂಗಳೂರು ವಿಶ್ವವಿದ್ಯಾಲಯ ಜೀವವಿಜ್ಞಾನ ವಿಭಾಗದ ಎಲ್ಲ ಗೌರವಾನ್ವಿತ ಪ್ರಾಧ್ಯಾಪಕರಂತದವರಿಗೂ
ಶಿಕ್ಷಕೇತರ ಸಿಬ್ಬಂದಿಗಳಿಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅವರ ಸೇವೆಯನ್ನು ಸ್ಮರಿಸಿಕೊಳ್ತಾ ಅವರಿಗೆ ವಿಜಯ ಬ್ಯಾಂಕ್ ಪೀಠ ಪರಿಸರ ವಿಜ್ಞಾನ ಮತ್ತು ಪರಿಸರ ಹಾಗೂ ಈ ಕಾರ್ಯಕ್ರಮದ ಸಂಯೋಜಕ ನೆಲೆಯಲ್ಲಿ ವೈಯಕ್ತಿಕವಾಗಿ ಎಲ್ಲರಿಗೂ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಲೈವ್ ಆಗಿ ಟೆಲಿಕಾಸ್ಟ್ ಮಾಡಿ ಎಲ್ಲ ಶ್ರೋತೃಗಳಿಗೆ ಮನೆಯಲ್ಲೇ ಕೂತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಸಹಕಾರ ಕೊಟ್ಟಂತಹ ಅಬ್ಬಕ್ಕ ಟಿವಿ ಚಾನೆಲ್ ಹಾಗೂ ಹೊಸಕುರಳ ಚಾನೆಲ್ ಈ ಚಾನೆಲ್ಗಳ ಎಲ್ಲ ಸಂಮಿತರಿಗೆ ಎಲ್ಲ ಸಿಬ್ಬಂದಿಗಳಿಗೂ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ವಿಜಯ ಬ್ಯಾಂಕ್ ಪೀಠದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಸೇವೆಯನ್ನು ಸದಾ ನಾವು ಸ್ಮರಿಸ್ತೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಸರ್ವ ರೀತಿಯ ಸಹಕಾರವನ್ನು ಕೊಟ್ಟಂತಹ ಹರೇಕಳ ರಾಮಕೃಷ್ಣ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರು ಹಾಗೂ ಸ್ಕೌಟ್ ಮಾಸ್ಟರ್ ಆದಂತಹ ಜೆ ಸಿ ತ್ಯಾಗಂ ಸರ್ ಅವರಿಗೆ ಅತ್ಯಂತ ಗೌರವಪೂರ್ವಕ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ತುಂಬ ಸೊಗಸಾಗಿ ಬಹಳ ಅರ್ಥಪೂರ್ಣವಾಗಿ ನಿರೂಪಣೆ ಮಾಡಿದಂತಹ ಜೀವವಿಜ್ಞಾನ ವಿಭಾಗದ ನಮ್ಮ ಪ್ರಾಧ್ಯಾಪಕರಾದಂತಹ ಪ್ರೊಫೆಸರ್ ಚಂದ್ರ ಎಂ ಮೇಡಮ್ ಅವರಿಗೆ ಅತ್ಯಂತ ಗೌರವಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ತುಂಬ ಸುಶ್ರಾವ್ಯವಾಗಿ ಗಣೇಶ ಸ್ತುತಿ ಅದರ ಜೊತೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಗೀತೆಯನ್ನು ಹಾಡುವ ಮೂಲಕ ನಮ್ಮೆಲ್ಲರನ್ನು ಆ ಒಂದು ಭಕ್ತಿಭಾವದಲ್ಲಿ ಮೂಡುವಲ್ಲಿ ಸಹಕಾರ ಮಾಡಿದಂತಹ ಜೀವವಿಜ್ಞಾನ ವಿಭಾಗದ ಪ್ರಮೀಳಾ ಮೇಡಮ್ ಮತ್ತು ಎಲ್ಲ ಸಹೋದರಿ ವೃಂದದವರಿಗೆ ಈ ಸಂದರ್ಭದಲ್ಲಿ ಹೃದಯದಿಂದ ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಛಾಯಾಗ್ರಾಹಕರಿರ್ಬೋದು ಅಥವಾ ಎಲ್ಲ ರೀತಿಯಲ್ಲಿ ದೃಶ್ಯ ಮತ್ತು ಸಮೂಹ ಮಾಧ್ಯಮದಲ್ಲಿ ಸಹಕರಿಸಿದಂತಹ ಎಲ್ಲ ಸನ್ಮಿತರಿಗೂ ಎಲ್ಲ ಸಹೋದರರಿಗೂ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಹೃದಯದಿಂದ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ತಾಂತ್ರಿಕ ವಿಭಾಗದಲ್ಲಿ ಸಹಕರಿಸಿದಂತಹ ಮಂಗಳೂರು ವಿಶ್ವವಿದ್ಯಾಲಯ ಇಂಜಿನಿಯರಿಂಗ್ ವಿಭಾಗದ ಸಿಬ್ಬಂದಿಗಳು ಹಾಗೂ ಕೊನೆಯದಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕರಿಸಿದಂತಹ ಮುಖ್ಯವಾಗಿ ಆನ್ಲೈನ್ನಲ್ಲಿ ಅಂತರ್ಜಾಲದಲ್ಲಿ ಗೂಗಲ್ ಮೀಟ್ ಮೂಲಕ ಇರ್ಬೋದು ಅಥವಾ ನೇರವಾಗಿ ಯೂಟ್ಯೂಬ್ನಲ್ಲಿ ವೀಕ್ಷಿಸುವ ಮೂಲಕ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ವೀಕ್ಷಣೆ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಸಲಹೆ ಉಪಯುಕ್ತ ಸಲಹೆಗಳನ್ನು ನೀಡುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕಾರ ಮಾಡಿದಂಥ ಎಲ್ಲ ಶ್ರೋತೃಗಳಿಗೂ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ವಿಜಯ ಬ್ಯಾಂಕ್ ಪೀಠ ಪರಿಸರ ವಿಜ್ಞಾನದ ಪರಿಸರ ಇದರ ಸಂಯೋಜಕರ ಪರವಾಗಿ ಸಂಯೋಜಕ ಸಮಿತಿಯ ಪರವಾಗಿ ಅನಂತ ಕೃತಜ್ಞತೆ ಸಲ್ಲಿಸುವ ಮೂಲಕ ಈ ನನ್ನ ವಂದನಾರ್ಪಣೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಕೊನೆಯದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಸಲ್ಲಿಸ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಧನ್ಯವಾದ.